Very good evening, all of you. Yes, but the class start up Madukinta Munche Visheshavadanta Mahiti Rajada Yellas Pardartigala Bahu Nishuragimanta Pustaka Ivata Radiagintana. That is a genius geography, sorry, genius GK. Genius GK. It is purely GK book. It is contains all countries of the world, continents of the world, states, union territories, and districts and talukas of Karnataka. This book is meant for all CT purpose, to UPSC to PC level. Okay. This is second book. Eradin Pustaka, Sparda Bhugola Shastra, Igagle. ಎರಡು ಸಾವಿರದ ಒಂಬತ್ತರಿಂದ ಮಾರ್ಕೆಟ್ಗೊಳಗಿದೆ. ಸುಮಾರು 80-90 ಸಾವಿರ, ಸುಮಾರು 70-80 ಸಾವಿರ ವಿದ್ಯಾರ್ಥಿಗಳು ಈ ಪುಸ್ತಕ ಓದ್ತಾ ಇದ್ದಾರೆ. ಇದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ. ದಿಸ್ ಈಸ್ ಪ್ಯೂರ್ಲಿ ನ್ಯೂ ಬುಕ್. ಓಕೆ, ಜೀನಿಯಸ್ ಜಿ ಕೆ. ಪ್ರೈಸ್ 350, ಪ್ರೈಸ್ 350. ಅಲ್ಲಿ ನಿಮ್ಮ ಶಾಪ್ದೊಳಗೆ ಕೇಳ್ರಿ ಎಷ್ಟು ಕಮಿಷನ್ ತಗೊಂತಾರೆ. ಓಕೆ, ರೈಟ್. ಇವತ್ತು ಟಾಪಿಕ್, ಮೇಜರ್ ಟಾಪಿಕ್, ಇವತ್ತಿನ ಟಾಪಿಕ್ ಅಗ್ರಿಕಲ್ಚರ್. ಭಾರತದ ಕೃಷಿ ಎಕ್ಸ್ಟೆಂಡ್ ಕಡಿಮೆ ಆಗಿದೆ, ಬರ್ಬೇಕಾ? ಭಾರತದ ಕೃಷಿ, ಇಂಡಿಯನ್ ಅಗ್ರಿಕಲ್ಚರ್, ಭಾರತದ ಕೃಷಿ ಅಗ್ರಿಕಲ್ಚರ್, ಭಾರತದ ಕೃಷಿ ಅಗ್ರಿಕಲ್ಚರ್. ಈ ಕೃಷಿ ಒಳಗೆ ಅಗ್ರಿಕಲ್ಚರ್ದೊಳಗೆ ನಾಲ್ಕು ಕ್ವಶನ್ಸ್ ಬಂದಿದ್ದಾವೆ. ನಾಲ್ಕು ಕ್ವಶನ್ಸ್ ಮಿನಿಮಮ್ ಎರಡು ಅಂಕಿ ಬಂದು ಬರ್ತಾವ. ಭಾರತದ ಕೃಷಿ, ಕರ್ನಾಟಕದ ಕೃಷಿ ಹಾಗೂ ಪ್ರಪಂಚದ ಕೃಷಿ ಹಾಗೂ ಸಂಶೋಧನಾ ಕೇಂದ್ರಗಳು. ಓಕೆ, ಕೆಲವೊಮ್ಮೆ ನಾಲ್ಕು ಕ್ವಶನ್, ಕೆಲವೊಮ್ಮೆ ಮೂರು ಕ್ವಶನ್, ಮಿನಿಮಮ್ ಎರಡು ರೀತಿ ಬಂದ ಬಿಟ್ಟಿರ್ತಾವ. ಹಾಗಾಗಿ ಇದು ಒಂದು ಮೇಜರ್ ಟಾಪಿಕ್ ಎಲ್ಲ ಸಿಟಿಗೆ, ಎಲ್ಲ ಸಿಟಿಗೆ ಇದು ಒಂದು ಮೇಜರ್ ಆಗಿರ್ತದೆ. ಇದು ಒಂದು ಕಂಪಲ್ಸರಿ ಟಾಪಿಕ್ ಆಗಿರ್ತದೆ. ಅಗ್ರಿಕಲ್ಚರ್ ಅನ್ನುವಂತಹ ಶಬ್ದ ಎರಡು ಲ್ಯಾಟಿನ್ ಭಾಷಾ ಪದಗಳಿಂದ ರಚನೆಯಾಗಿರ್ತದೆ. ದಿ ವರ್ಡ್ ಅಗ್ರಿಕಲ್ಚರ್ ಈಸ್ ಡಿರೈವ್ಡ್ ಫ್ರಮ್ ಟೂ ಲ್ಯಾಟಿನ್ ವರ್ಡ್ಸ್, ಏಗರ್ ಅಂಡ್ ಕಲ್ಚುರಾ. ಏಗರ್ ಅಂಡ್ ಕಲ್ಚುರಾ, ಏಗರ್ ಮತ್ತು ಕಲ್ಚುರಾ ಇವು ಎರಡು ಲ್ಯಾಟಿನ್ ಭಾಷಾ ಪದಗಳು. ಇಲ್ಲಿ ಏಗರ್ ಅಂತಂದ್ರೆ ಭೂಮಿ ಅಥವಾ ಮಣ್ಣು. ಏಗರ್ ಮೀನ್ಸ್ ಅರ್ತ್ ಆರ್ ಸ್ವೈಲ್. ಏಗರ್ ಮೀನ್ಸ್ ಸ್ವೈಲ್, ಭೂಮಿ ಅಥವಾ ಮಣ್ಣು. ಕಲ್ಚುರಾ ಅಂತಂದ್ರೆ ಸಾಗುವಳಿ. ದಿ ಕಲ್ಚುರಾ ಮೀನಿಂಗ್ ಈಸ್ ಟಿಲ್ಲಿಂಗ್, ಟಿಲ್ಲಿಂಗ್. ಇಲ್ಲಿ ಕೃಷಿ, ಈ ಕೃಷಿಯ ಅರ್ಥ ಅಗ್ರಿಕಲ್ಚರ್ ಮೀನ್ ಏನಿದೆಯಲ್ಲ, ಇದು ಭೂಮಿಯನ್ನು ಸಾಗುವಳಿ ಮಾಡಿ ಬೆಳೆಗಳನ್ನು ಪಡೆಯುವಂತಹ ಪದ್ಧತಿ ಆಗಿರ್ತದೆ. ದ ಆಕ್ಚುಲಿ ಮೀನಿಂಗ್ ಆಫ್ ಅಗ್ರಿಕಲ್ಚರ್ ಈಸ್ ದ ಟಿಲ್ಲಿಂಗ್ ದ ಸ್ವೈಲ್, ದ ಟಿಲ್ಲಿಂಗ್ ದ ಸ್ವೈಲ್. ಓಕೆ, ಭೂಮಿಯನ್ನು ಸಾಗುವಳಿ ಮಾಡಿ ಬೆಳೆಗಳನ್ನು ಪಡೆಯುವಂತಹ ವ್ಯವಸ್ಥೆಗೆ ನಾವಿಲ್ಲಿ ಕೃಷಿ ಅಂತಂದರೆ. ಕೃಷಿ ಇದು ಒಂದು ಪ್ರಾಥಮಿಕ ಉದ್ಯೋಗ. ಅಗ್ರಿಕಲ್ಚರ್ ಈಸ್ ದ ಪ್ರೈಮರಿ ಆಕ್ಯುಪೇಷನ್. ಇಟ್ ಪ್ರೊವೈಡ್ಸ್ ಫುಡ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ರಾ ಮಟೀರಿಯಲ್ಸ್ ಟು ದ ಇಂಡಸ್ಟ್ರೀಸ್. ಇದು ಮಾನವನಿಗೆ ಆಹಾರ ಕೂಡೋದ ಜೊತೆ ಕೈಗಾರಿಕೆ ಕಚ್ಚಾ ವಸ್ತು ಪೂರೈಕೆ ಮಾಡ್ತದೆ. ಮಾನವನಿಗೆ ಆಹಾರ ಕೊಡುವುದರ ಜೊತೆಗೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಕೆ ಮಾಡ್ತದೆ. ಓಕೆ, ಇದಕ್ಕೆ ಪ್ರಾಥಮಿಕ ಉದ್ಯೋಗ, ಪ್ರೈಮರಿ ಆಕ್ಯುಪೇಷನ್ ಅಂತ ಕರೆದ. ಎಲ್ಲ ಬರ್ತಾವ ಪ್ರೈಮರಿ ಒಳಗೆ,
ಒಂದು ಕೃಷಿ ಬರ್ತದೆ ಪ್ರಾಣಿ ಸಾಕಾಣಿಕೆ ಬರ್ತದೆ ಕೋಳಿ ಸಾಕಾಣಿಕೆ ಬರ್ತದೆ ಎಲ್ಲ ಜೀವ ಸಾಕಾಣಿಕೆ ಬರ್ತದೆ ಕಲ್ಲು ಗಣಿಗಾರಿಕೆ ಬರ್ತದೆ ಇವೆಲ್ಲ ಪ್ರಾಥಮಿಕ ಉದ್ಯೋಗದಾಗ ಬರ್ತಾವ ಜೀವ ಸಾಕಾಣಿಕೆ ಮೀನು ಸಾಕಾಣಿಕೆ ಪ್ರತಿಯೊಂದು ಏನದವಲ್ಲ ಪ್ರಾಥಮಿಕ ಉದ್ಯೋಗದಾಗ ಬರ್ತಾವ ಪ್ರಪಂಚದೊಳಗೆ ಪ್ರಾಥಮಿಕ ಉದ್ಯೋಗದೊಳಗೆ ಮುಂದಿರುವಂತಹ ದೇಶ ಅದು ಚೈನಾ ಚೈನಾ ಅದರ ನಂತರ ನಮ್ಮ ಭಾರತ ದೇಶ ಪ್ರಪಂಚದೊಳಗೆ ಚೈನಾ ಫಸ್ಟ್ ಇದೆ ಇನ್ ಪ್ರೈಮರಿ ಅಕ್ಯುಪೇಷನ್ ಇದ ಪ್ರಪಂಚದೊಳಗೆ ನಮ್ಮ ಭಾರತ ಎರಡನೇ ಸ್ಥಾನದೊಳಗೆ ಬರ್ತದೆ ಪ್ರೈಮರಿ ಅಕ್ಯುಪೇಷನ್ ಒಳಗೆ ಇಲ್ಲಿ ವ್ಯವಸಾಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಕೇಳಿದ್ದಾನೆ ಭಾರತದ ಕೃಷಿ ಯಾವ ಪ್ರಕಾರದ್ದು ಆಗಿರ್ತದೆ ಕೇಳಾನ ಭಾರತದ ಕೃಷಿಗೆ ಏನಂತ ಕರೆದಾರಪ್ಪ ಅಂತಂದ್ರೆ ಮಾನ್ಸೂನ್ ಮಳೆಯೊಂದಿಗಿನ ಜೂಜಾಟ ಹೌದಾ ಭಾರತದ ಕೃಷಿಗೆ ಮಾನ್ಸೂನ್ ಮಳೆಯೊಂದಿಗಿನ ಜೂಜಾಟ ಜೂಜಾಡುವುದು ಜೂಜಾಡುವುದು ಗೊತ್ತಲ್ಲ ನಿಮ್ಗೆ ಓಕೆ ಜೂಜಾಟ ಅಂದ್ರೆ ಮಾನ್ಸೂನ್ ಮಳೆ ಆ ಜೂಜಾಟ ಹೋಲಿಸಿದ್ದಾರೆ ಮಳೆ ಮಂದ್ರವಂತ ಇಲ್ಲಂದ್ರೆ ಇಲ್ಲ ಓಕೆ ಜೂಜಾಟನು ಲಕ್ಕಿಯಿಂದ ಬರ್ತದ ಇಲ್ಲಂತಂದ್ರೆ ಇಲ್ಲ ಇದನ್ನ ಅದಕ್ಕೆ ಕಂಪೇರ್ ಮಾಡಿದ್ದಾರೆ ಓಕೆ ಭಾರತದ ಕೃಷಿ ಮಾನ್ಸೂನ್ ಮಳೆಯೊಂದಿಗಿನ ಜೂಜಾಟ ಆಗಿರ್ತದ ಇದನ್ನ ನೆನಪಿಟ್ಕೊಳ್ಳಿ ಭಾರತದ ಕೃಷಿ ಒಂದು ಪ್ರಾಥಮಿಕ ಉದ್ಯೋಗ ಆಗಿರ್ತದೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಅದಕ್ಕೆ ನಾವ ICAR ಅಂತ ಕರೆದೇವೆ ICAR ಇಟ್ ಮೀನ್ಸ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ICAR ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಇದು ದೆಹಲಿ ಒಳಗೆ ಕಂಡು ಬರ್ತದೆ ದೆಹಲಿ ಒಳಗೆ ನೆನಪಿಟ್ಕೊಳ್ಳಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಮತ್ತೊಂದು ಬರ್ತದೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇಲ್ಲೇ ಬೆಂಗಳೂರದೊಳಗೆ ಬರ್ತದೆ ಬೆಂಗಳೂರದೊಳಗೆ ಇಲ್ಲೇ ಬೆಂಗಳೂರಿನ ಹೆಸರಘಟ್ಟ ಬೆಂಗಳೂರಿನ ಹೆಸರಘಟ್ಟ ಅಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಕಂಡು ಬರ್ತದೆ ಓಕೆ ಇನ್ನು ಮತ್ತೊಂದು ಬರ್ತದೆ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಇದು ಮೈಸೂರದೊಳಗೆ ಬರ್ತದೆ ಮೈಸೂರದೊಳಗೆ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಮೈಸೂರದೊಳಗೆ ಬರ್ತದೆ ಇವನ್ನ ಕೇಳಿದ್ದ ನೋಡ್ರಿ ನಮ್ಮ ಇಂಡಿಯಾದಾಗ ಬಹಳ ಅದ ಬಹಳ ಸಂಶೋಧನಾ ಕೇಂದ್ರಗಳು ಅದ ಜೀವ ಸಂಶೋಧನಾ ಸಂಸ್ಥೆ ಪುಣೆ ಒಳಗೆ ಬರ್ತದೆ ಎಂ ಎ ಸಂಶೋಧನಾ ಸಂಸ್ಥೆ ಹರಿಯಾಣ ಬರ್ತದೆ ತರಕಾರಿ ಸಂಶೋಧನಾ ಸಂಸ್ಥೆ ವಾರಣಾಸಿ ಬರ್ತದೆ ಹಿಂಗ ಸಂಶೋಧನೆ ನೋಡ್ಕೊಂತ ಹೋದ್ರೆ ಮ್ಯಾಕ್ಸಿಮಮ್ ಅದಾವ ನನ್ನ ಸ್ಪರ್ಧಾ ಭೂಗೋಳ ಬುಕ್ನಾಗ 99 ಸಂಶೋಧನಾ ಸಂಸ್ಥೆಗಳು ಕೊಟ್ಟಿದ್ದೇನೆ ಕೇಂದ್ರಗಳು ಕೊಟ್ಟಿದ್ದೇನೆ ಓಕೆ ಬೇರೆ ಬೇರೆ ಬೋರ್ಡ್ಸ್ ಕೊಟ್ಟಿದ್ದೇನೆ ಅವನ್ನೆಲ್ಲ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಕೃಷಿ ಒಳಗೆ ಅನೇಕ ಪ್ರಕಾರಗಳು ಬರ್ತಾವ ಅನೇಕ ವಿಧಗಳು ಬರ್ತಾವ ಅದನಾಗ ಮೊದಲ ಋತುಮಾನಗಳಿಗೆ ಅನುಗುಣವಾಗಿ ಋತುಮಾನಗಳಿಗೆ ಅನುಗುಣವಾಗಿ ಭಾರತದ ಕೃಷಿಯನ್ನು ಮೂರು ವಿಧಗಳಾಗಿ ಮಾಡಿದ್ದಾರೆ ಒಂದು ಖಾರೀಫ್ ಬೇಸಾಯ ಖಾರೀಫ್ ಬೇಸಾಯ ಅಥವಾ ಬೆಳೆ ಎರಡನೇದ್ದು ರಾಬಿ ಬೇಸಾಯ ಅಥವಾ ಬೆಳೆ ಮೂರನೇದ್ದು ಝಡ್ ಬೇಸಾಯ ಅಥವಾ ಬೆಳೆ ಖಾರೀಫ್ ರಾಬಿ ಝಡ್ ಇವೆಲ್ಲ ಋತುಮಾನಗಳಿಗೆ ಅನುಗುಣವಾಗಿ ಮಾಡಿದಂತಹ ಬೆಳೆಗಳು ಇಲ್ಲಿ ಖಾರೀಫ್ ಖಾರೀಫ್ ಅಂತಂದ್ರೆ ಇದು ಒಂದು ಮುಂಗಾರು ಬೆಳೆ ಮುಂಗಾರು ಬೆಳೆ ಅಥವಾ
ಮಳೆಗಾಲದ ಬೆಳೆ ಇದು ಒಂದು ಮುಂಗಾರು ಬೆಳೆ ಅಥವಾ ಮಳೆಗಾಲದ ಬೆಳೆ ಆಗಿರುತ್ತದೆ ಈ ಖಾರೀಫ್ ಬೇಸಾಯ ನಮ್ಮ ಭಾರತ ದೇಶದೊಳಗೆ ಜೂನ್ ಜುಲೈ ಜೂನ್ ತಿಂಗಳೊಳಗೆ ಜೂನ್ ಜುಲೈ ತಿಂಗಳೊಳಗೆ ಬಿತ್ತನೆ ಮಾಡ್ತಾರೆ ಜೂನ್ ಜುಲೈ ತಿಂಗಳದಾಗ ಇದನ್ನ ಬಿತ್ತನೆ ಮಾಡ್ತಾರೆ ಇನ್ನು ಮುಂದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ದಾಗ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳದಾಗ ಇದನ್ನ ಕಟಾವು ಮಾಡ್ತಾರೆ ಇದರ ಬಿತ್ತನೆ ಕಾರ್ಯಕ್ರಮ ಜೂನ್ ಟು ಸೆಪ್ಟೆಂಬರ್ ಸಾರಿ ಜೂನ್ ಟು ಜುಲೈ ಅಂದ್ರೆ ಕಟಾವು ಮಾಡುವುದು ಸೆಪ್ಟೆಂಬರ್ ಟು ಅಕ್ಟೋಬರ್ ಆಗಿರ್ತದೆ ಇನ್ನು ಎರಡನೇದು ರಾಬಿ ಬೆಳೆ ಇದಕ್ಕೆ ಹಿಂಗಾರು ಬೆಳೆ ಅಂತ ಕರೆದಾಗ ಹಿಂಗಾರು ಬೆಳೆ ಅಥವಾ ಇದಕ್ಕೆ ಚಳಿಗಾಲದ ಬೆಳೆ ಅಂತ ಕರೆದಾಗ ಚಳಿಗಾಲದ ಬೆಳೆ ರಾಬಿ ಇದನ್ನ ಯಾವಾಗ ಬಿತ್ತನೆ ಮಾಡ್ತಾರೆ ಅಂತಂದ್ರೆ ಅಕ್ಟೋಬರ್ ಟು ನವೆಂಬರ್ ಅವಧಿ ಒಳಗೆ ಇದನ್ನ ಬಿತ್ತನೆ ಮಾಡ್ತಾರೆ ಅಕ್ಟೋಬರ್ ಟು ನವೆಂಬರ್ ಇನ್ನ ಇದನ್ನ ಕಟಾವು ಮಾಡುವುದು ಫೆಬ್ರವರಿ ಟು ಮಾರ್ಚ್ ತಿಂಗಳೊಳಗೆ ಓಕೆ ಕಟಾವು ಮಾಡುವುದು ಫೆಬ್ರವರಿಯಿಂದ ಮಾರ್ಚ್ ತಿಂಗಳೊಳಗೆ ಇನ್ನ ಝಡ್ ಬೇಸಾಯ ಅಂತಂದ್ರೆ ಇದು ಒಂದು ಬೇಸಿಗೆ ಬೇಸಾಯ ಇದನ್ನ ಮಾರ್ಚ್ ಏಪ್ರಿಲ್ ತಿಂಗಳದಾಗ ಬಿತ್ತನೆ ಮಾಡಿದ್ರೆ ಮೇ ಜೂನ್ ತಿಂಗಳದೊಳಗೆ ಇದನ್ನ ಕಟಾವು ಮಾಡ್ತಾರೆ ಇಲ್ಲಿ ಈ ಮೇಜರ್ ಟಾಪಿಕ್ ಈ ಮೇಜರ್ ಪಾಯಿಂಟ್ ಬಹಳ ಎಕ್ಸಾಮ್ ಕೇಳೋಣ ಎಲ್ಲಾ ಕಡೆ ಕೇಳೋಣ ಮನೆ ಮನೆ 2017 ಕೆ ಎಸ್ ಎಕ್ಸಾಮ್ ಆಗ ಇದನ್ನು ಕೇಳೋಣ ಯಾವುದು ಛಂದ ಕೇಳೋಣ ಪಿ ಸಿ ಒಳಗ ಇದನ್ನು ಕೇಳೋಣ ಓಕೆ ಏನೇನು ಕೇಳಿದ್ದಾನ ಇಲ್ಲಿ ನೋಡಿ ಖಾರೀಫ್ ಬೆಳೆ ಮುಂಗಾರು ಬೆಳೆ ಯಾವ ಬೆಳೆಗಳಿಗೆ ನಾವಿಲ್ಲಿ ಖಾರೀಫ್ ಬೆಳೆಗಳು ಅಂತ ಕರೆದೇವಿ ಒನ್ ಬೈ ಒನ್ ಬರ್ಕೊಂಡು ಹೋಗ್ರಿ ಖಾರೀಫ್ ಬೆಳೆಗಳು ಖಾರೀಫ್ ಕ್ರಾಪ್ಸ್ ಒಂದು ಭತ್ತ ಪ್ಯಾಡಿ ಅಥವಾ ರೈಸ್ ಅಥವಾ ಅಕ್ಕಿ ಭತ್ತ ಜೋಳ ರಾಗಿ ಭತ್ತ ಜೋಳ ರಾಗಿ ಹತ್ತಿ ಕಾಟನ್ ಸೆಣಬು ಜೂಟ್ ಹತ್ತಿ ಸೆಣಬು ಸೂರ್ಯಕಾಂತಿ ನೆಲಗಡಲೆ ಮೆಕ್ಕೆಜೋಳ ಮುಂತಾದವುಗಳು ಇದಲ್ಲವಲ್ಲ ಖಾರೀಫ್ ಬೆಳೆಗಳು ಇವನ್ ಜೋಳ ಹೆಸರು ಓಕೆ ಇವೆಲ್ಲ ಇವನ ಈರುಳ್ಳಿ ಇವೆಲ್ಲ ಮುಂಗಾರನಾಗ ಬರ್ತಾವ ಇವಾಗ ನಾವು ಮುಂಗಾರು ಬೆಳೆ ಅಂತ ಕರೆದೇವಿ ಇನ್ನ ಹಿಂಗಾರು ಬೆಳೆಗಳು ರಾಬಿ ಕ್ರಾಪ್ಸ್ ಚಳಿಗಾಲದ ಬೆಳೆಗಳು ಬಹಳ ಕಡಿಮೆ ಅದಾವ ಇಂಡಿಯಾದಾಗ ಚಳಿಗಾಲದಾಗ ಕೆಲವೊಂದು ಬೆಳೆಗಳು ಮಾತ್ರ ಬೆಳೀತಾರೆ ಫಾರ್ ಎಕ್ಸಾಂಪಲ್ ಗೋಧಿ ಬಾರ್ಲಿ ಕುಸುಬೆ ಗೋಧಿ ಬಾರ್ಲಿ ಕುಸುಬೆ ಸಾಸಿವೆ ಗೋಧಿ ಕಡಲೆ ಬಾರ್ಲಿ ಕುಸುಬೆ ಸಾಸಿವೆ ಕಡಲೆಕಾಯಿ ಸಾಮಾನ್ಯವಾಗಿ ಎರಡು ಬರ್ತಾವೆ ಗ್ರೌಂಡ್ ನಟ್ ಬೇರೆ ಆಗ್ತದ ಕಡಲೆ ಬೇರೆ ಆಗ್ತದೆ ಗ್ರಾಮ್ಸ್ ಕಡಲೆ ಗ್ರಾಮ್ಸ್ ಗ್ರೌಂಡ್ ನಟ್ ನೆಲಗಡಲೆ ಅಂತೇವಿ ಇವನದಾವ ಕಡಿಮೆ ಅದಾವ ಬಟ್ ರಾಬಿ ಬೆಳೆಗಳು ಕಡಿಮೆ ಅದಾವ ಖಾರೀಫ್ ಬೆಳೆಗಳು ಹೆಚ್ಚದಾವ ಓಕೆ ಆದ್ರೆ ಕೆಲವೊಂದು ಖಾರೀಫ್ ಬೆಳೆಗಳು ಮುಂಗಾರನಾಗೂ ಬೆಳೀತಾರೆ ಹಿಂಗಾರನಾಗೂ ಬೆಳೀತಾರೆ ಬಟ್ ಮುಂಗಾರಿನೊಳಗೆ ಅವುಗಳ ಇಳುವರಿ ಹೆಚ್ಚು ಬರ್ತದ ಹಂಗಾಗಿ ಮುಂಗಾರಿನೊಳಗೆ ಮ್ಯಾಕ್ಸಿಮಮ್ ಸೇರಿಸಿದ್ದಾರೆ ಹಿಂಗಾರಿನೊಳಗೆ ಬಹಳ ಕಡಿಮೆ ಬರ್ತಾವ ಇನ್ನು ಕೊನೆಯದು ಯಾವುದು ಝಡ್ ಬೇಸಾಯ ಝಡ್ ಇದನ್ನ ರೀಸೆಂಟ್ಲಿ ಕೇಳಿದ್ದಾನೆ ಝಡ್ ಬೇಸಾಯ ಒಂದು ಬೇಸಿಗೆ ಬೇಸಾಯ ನೀರಾವರಿಯ ಸಹಾಯದಿಂದ ತುಂತುರು ನೀರಾವರಿ ಹನಿ ನೀರಾವರಿಯ ಸಹಾಯದಿಂದ ಬೆಳೀತಾರೆ ಹೆಚ್ಚಾಗಿ ಏನ್ ಬೆಳೀತಾರ ಅಂದ್ರೆ ತರಕಾರಿಗಳು ಬೆಳೀತಾರೆ ತರಕಾರಿಗಳು ಮತ್ತು ಹಣ್ಣುಗಳು ಬೆಳೀತಾರೆ ಹಣ್ಣುಗಳು ಫ್ರೂಟ್ಸ್
ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಬೆಳೀತಾರೆ. ಮನೆ ಕೆಳಗಡೆ ಕಲಂಗಡಿ ಹಣ್ಣು ಕೆಳ ನೋಡಿ, ಮನೆ 2017 ಕೆಇಸ್ ಎಕ್ಸಾಮ್ದಾಗ ಕಲಂಗಡಿ ಹಣ್ಣು ಕೆಳ ವಾಟರ್ ಮಿಲಾನ್ ವಾಟರ್ ಮಿಲಾನ್ ಓಕೆ ಕಲಂಗಡಿ ಹಣ್ಣು ಅಂತ ಅಲ್ಪಾವಧಿಯ ಬೆಳೆಗಳು ಓಕೆ ಇವೆಲ್ಲ ಅಲ್ಪಾವಧಿಯ ಬೆಳೆಗಳು ಓಕೆ. ಹಂಗಾಗಿ 2-3 ತಿಂಗಳದಾಗ ಬರ್ತಾವ ಸೌತೆಕಾಯಿ ಟೊಮೆಟೊ ಓಕೆ ಕೈಲಿ ತಪ್ಪಲ ಪಲ್ಯಗಳು ಓಕೆ ಹಣ್ಣುಗಳು ಕಲಂಗಡಿ ಹಣ್ಣುಗಳು ಕರ್ಬೂಜ ಹಣ್ಣುಗಳು ಸಾಮಾನ್ಯವಾಗಿ ಇವು ಬೇಸಿಗೆ ಒಳಗೆ ಬರುವಂತಹ ಬೆಳೆಗಳು ಆಗಿರ್ತಾವ. ಇವನ್ನ ಏನದಲ್ಲ ಇವೆಲ್ಲ ಖಾರೀಫ್ ರಾಬಿ ಜಡ್ ಇವನ್ನ ತಿಳ್ಕೊಳ್ಳಿ. ಎಲ್ಲಾ ಕಡೆ ಕೇಳಾನ ಕೇಸ್ ದಗು ಕೇಳಾನ ಇವನ್ನ ಪಿಸಿ ಲೆವೆಲ್ ಎಲ್ಲಾ ಕಡೆ ಕೇಳಿದ್ದಾನ. ಹಂಗಾಗಿ ಇದು ಒಂದು ಮೇಜರ್. ಇನ್ನು ಹೆಚ್ಚಾಗಿ ಕೆಎಸ್ ಲೆವೆಲ್ದಾಗ ಕೇಳಿದಂತ ಕ್ವಶನ್ಸ್ ಸ್ಥಳಾಂತರ ಬೇಸಾಯ, ಸ್ಥಳಾಂತರ ಬೇಸಾಯ, ವರ್ಗಾವಣೆ ಬೇಸಾಯ, ಸ್ಥಳಾಂತರ ಬೇಸಾಯ, ವರ್ಗಾವಣೆ ಬೇಸಾಯ ಅಥವಾ ಹಳೆ ಸಂಪ್ರದಾಯದ ಬೇಸಾಯ, ಶಿಫ್ಟಿಂಗ್ ಕಲ್ಟಿವೇಶನ್, ಶಿಫ್ಟಿಂಗ್ ಕಲ್ಟಿವೇಶನ್ ಅದಕ್ಕೆ ಸ್ಥಳಾಂತರ ಬೇಸಾಯ ಅಂತ ಹೆಸರು ಮಾಡದವ ವರ್ಗಾವಣೆ ಬೇಸಾಯ ವರ್ಗಾವಣೆ ಬೇಸಾಯ ವರ್ಗಾವಣೆ ಬೇಸಾಯ ಮತ್ತ ಅದಕ್ಕೆ ಕದಲು ಬೇಸಾಯ ಕದಲು ಬೇಸಾಯ ಸ್ಥಳಾಂತರ ಬೇಸಾಯ ವರ್ಗಾವಣೆ ಬೇಸಾಯ ಕದಲು ಬೇಸಾಯ ಹಳೆ ಸಂಪ್ರದಾಯದ ಬೇಸಾಯ ಹಳೆ ಸಂಪ್ರದಾಯದ ಬೇಸಾಯ ಮತ್ತೊಂದು ಕೇಸ್ ಎಕ್ಸಾಮ್ ದಾಗ ಕೇಳಾನ ಅದು ಯಾವ್ದು ಅಂತಂದ್ರೆ ಸ್ಲ್ಯಾಶ್ ಸ್ಲ್ಯಾಶ್ ಅಂಡ್ ಬರ್ನ್ ಕಲ್ಟಿವೇಶನ್ ಸ್ಲ್ಯಾಶ್ ಅಂಡ್ ಬರ್ನ್ ಕಲ್ಟಿವೇಶನ್ ಸ್ಲ್ಯಾಶ್ ಅಂಡ್ ಬರ್ನ್ ಕಲ್ಟಿವೇಶನ್ ಇದು ಕೇಸ್ ದಾಗ ಬಂದಿರ್ತದೆ ಓಕೆ. ಶಿಫ್ಟಿಂಗ್ ಕಲ್ಟಿವೇಶನ್ ಆಲ್ಸೋ ಕಾಲ್ಡ್ ದ ಸ್ಲ್ಯಾಶ್ ಅಂಡ್ ಬರ್ನ್ ಕಲ್ಟಿವೇಶನ್. ಸ್ಲ್ಯಾಶ್ ಮೀನ್ಸ್ ಸ್ಲೈಸಿಂಗ್ ಸ್ಲೈಸಿಂಗ್ ಕಡಿಯುವುದು ಸ್ಲ್ಯಾಶ್ ಅಂತಂದ್ರೆ ಕಡಿಯುವುದು ಬರ್ನ್ ಅಂತಂದ್ರೆ ಸುಡುವುದು ಓಕೆ. ಸ್ಲ್ಯಾಶ್ ಅಂಡ್ ಬರ್ನ್ ಕಡಿಯುವುದು ಮತ್ತು ಸುಡುವಂತಹ ಹೆಸರು ಬರ್ತದ. ಇಲ್ಲಿ ಸ್ಥಳಾಂತರ ಬೇಸಾಯ ವರ್ಗಾವಣೆ ಬೇಸಾಯ ಇದನ್ನ ಯಾರು ಮಾಡ್ತಾರಪ್ಪ ಅಂತಾರೆ ಬುಡಕಟ್ಟು ಜನಾಂಗಗಳು ಮಾಡ್ತಾರ. ಬುಡಕಟ್ಟು ಜನಾಂಗಗಳು ಶಿಫ್ಟಿಂಗ್ ಕಲ್ಟಿವೇಶನ್ ಈಸ್ ಪ್ರಾಕ್ಟೀಸ್ಡ್ ಬೈ ದಿ ಟ್ರೈಬಲ್ ಪೀಪಲ್ಸ್ ಆಫ್ ಇಂಡಿಯಾ. ಇಟ್ ಈಸ್ ಲಾರ್ಜ್ಲಿ ಪ್ರಾಕ್ಟೀಸ್ಡ್ ಬೈ ದಿ ಟ್ರೈಬಲ್ ಪೀಪಲ್ಸ್ ಆಫ್ ಇಂಡಿಯಾ ಓಕೆ. ಬುಡಕಟ್ಟು ಜನಾಂಗಗಳು ಮಾಡುವಂತಹ ಬೇಸಾಯ. ಹಾಗಾದ್ರೆ ನೋಡ್ರಿ ಈ ಜನಾಂಗಗಳು ಏನ್ ಮಾಡ್ತಾರೆ? ಅರಣ್ಯಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳು. ಹೌದಾ? ಅರಣ್ಯಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳು ಅರಣ್ಯಗಳನ್ನು ನಾಶ ಮಾಡ್ತಾರೆ, ಅರಣ್ಯಗಳನ್ನು ಕಡಿತಾರೆ, ಅರಣ್ಯಗಳನ್ನು ಸುಡ್ತಾರೆ, ಮುಂದೆ ಅಲ್ಲೇ ವ್ಯವಸಾಯ ಮಾಡ್ತಾರೆ, ಅಲ್ಲೇ ಕೃಷಿ ಮಾಡ್ತಾರೆ, ತಮಗೆ ಬೇಕಾದಂತಹ ಬೆಳೆಗಳನ್ನು ಪಡ್ಕೋತಾರೆ. ಮುಂದೆ ಮಣ್ಣಿನ ಫಲವತ್ತತೆ ಕಡಿಮೆ ಆತಂತಂದ್ರೆ ಮತ್ತ ಬೇರೆ ಅರಣ್ಯಕ್ಕೆ ಹೋಗಿ ಮತ್ತ ಅರಣ್ಯ ನಾಶ ಮಾಡಿ ಮತ್ತ ಕೃಷಿ ಮಾಡ್ತಾರೆ. ಇದಕ್ಕೆ ನಾವ ಸ್ಥಳಾಂತರ ಬೇಸಾಯ, ಇದಕ್ಕೆ ನಾವ ಶಿಫ್ಟಿಂಗ್ ಕಲ್ಟಿವೇಶನ್ ಅಂತ ಕರೆದಿಲ್ಲಿ ನೆನ್ಪಿಟ್ಕೊಳ್ಳಿ ಓಕೆ. ಇಲ್ಲಿ ಭಾರತ ದೇಶದೊಳಗ ಹಲವಾರು ರಾಜ್ಯಗಳಲ್ಲಿ ಸ್ಥಳಾಂತರ ಬೇಸಾಯ ಕಂಡು ಬರ್ತದೆ. ಆದರೆ ಅತ್ಯಂತ ಗರಿಷ್ಠ ಪ್ರಮಾಣದೊಳಗೆ ಸ್ಥಳಾಂತರ ಬೇಸಾಯ ಯಾವ ರಾಜ್ಯದಾಗ ಕಂಡು ಬರ್ತದಪ್ಪ ಅಂತಂದ್ರೆ ನಾಗಾಲ್ಯಾಂಡ್ ರಾಜ್ಯದೊಳಗೆ ಹೆಚ್ಚಾಗಿ ಸ್ಥಳಾಂತರ ಬೇಸಾಯ ಕಂಡು ಬರ್ತದೆ. ದಟ್ ಶಿಫ್ಟಿಂಗ್ ಕಲ್ಟಿವೇಶನ್ ಈಸ್ ಲಾರ್ಜ್ಲಿ ಪ್ರಾಕ್ಟಿಸ್ಡ್ ಇನ್ ದ ಸ್ಟೇಟ್ ಆಫ್ ನಾಗಾಲ್ಯಾಂಡ್. ಇದು ಯು ಪಿ ಎಸ್ ಸಿ ಒಳಗೆ ಕ್ವಶನ್ ಕೇಳಾನ, ಇದು ಐ ಎ ಎಸ್ ಲೆವೆಲ್ ಕ್ವಶನ್ ಕೇಳಾನ, ಯಾವ ರಾಜ್ಯದೊಳಗೆ ಗರಿಷ್ಠ ಪ್ರಮಾಣದೊಳಗೆ ಸ್ಥಳಾಂತರ ಬೇಸಾಯ ಕಂಡು ಬರ್ತದೆ ಕೇಳಿದ್ದಾನೆ ನಾಗಾಲ್ಯಾಂಡ್. ಈ ಸ್ಥಳಾಂತರ ಬೇಸಾಯಕ್ಕೆ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರು ಕೊಟ್ಟಾರೆ. ಫಾರ್ ಎಕ್ಸಾಂಪಲ್ ಆಸಾಮ್ ರಾಜ್ಯದೊಳಗೆ ಅಥವಾ ಪೂರ್ವೋತ್ತರ ರಾಜ್ಯಗಳಲ್ಲಿ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಇಂಡಿಯಾ ಇನ್ಕ್ಲೂಡಿಂಗ್ ಆಸಾಮ್ ಪೂರ್ವೋತ್ತರ ರಾಜ್ಯಗಳಲ್ಲಿ ಆಸಾಮದೊಳಗೆ ಈ ಸ್ಥಳಾಂತರ ಬೇಸಾಯಕ್ಕೆ ಝುಮ್ ಅಂತ ಝುಮ್ ಆಸಾಮದೊಳಗೆ
ಸ್ಥಳಾಂತರ ಬೇಸಾಯಕ್ಕ ಝುಮ್. ಆಂಧ್ರ ಪ್ರದೇಶದೊಳಗ ಸ್ಥಳಾಂತರ ಬೇಸಾಯಕ್ಕ ಪೋಡು ಅಂತಾರ, ಪೋಡು. ಆಂಧ್ರ ಪ್ರದೇಶದೊಳಗ ಸ್ಥಳಾಂತರ ಬೇಸಾಯಕ್ಕ ಪೋಡು. ಕೇರಳದೊಳಗ ಸ್ಥಳಾಂತರ ಬೇಸಾಯಕ್ಕ ಪೂನಂ, ಪೂನಂ. ಕರ್ನಾಟಕದೊಳಗ ಸ್ಥಳಾಂತರ ಬೇಸಾಯಕ್ಕ ಕುಮರೈ. ಕರ್ನಾಟಕದೊಳಗ ಸ್ಥಳಾಂತರ ಬೇಸಾಯಕ್ಕ ಕುಮರೈ, ಕುಮರೈ. ಮಧ್ಯಪ್ರದೇಶದೊಳಗ ಸ್ಥಳಾಂತರ ಬೇಸಾಯಕ್ಕ ಬೀರಾ, ಬೀರಾ. ಮಧ್ಯಪ್ರದೇಶದೊಳಗ ರಾಜಸ್ಥಾನದೊಳಗ ಸ್ಥಳಾಂತರ ಬೇಸಾಯಕ್ಕ ವೀರಾ, ವೀರಾ. ಓಕೆ, ಇವು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿನ ಸ್ಥಳಾಂತರ ಬೇಸಾಯಕ್ಕೆ ಪಟ್ಟಂತಹ ಹೆಸರು. ಅಸ್ಸಾಂ ಝುಮ್, ಪೂರ್ವೋತ್ತರ ರಾಜ್ಯಗಳು ಓಕೆ ಝುಮ್, ಆಂಧ್ರ ಪೋಡು, ಕೇರಳ ಪೂನಂ, ಕರ್ನಾಟಕ ಕುಮರಿ, ಎಂಪಿ ಬಿಹಾರ್ ಸಾರಿ ಬೀರಾ, ರಾಜಸ್ಥಾನ ವೀರಾ. ಇವನ್ನ ಒರಿಸ್ಸಾ ಒಳಗ ಕೋಮನ್ ಅಂತ ಕರಾರ, ಕೋಮನ್. ಒರಿಸ್ಸಾ ಒಳಗ ಕೋಮನ್ ಅಂತ ಕರಾರ, ಕೋಮನ್. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿನ ಸ್ಥಳಾಂತರ ಬೇಸಾಯಕ್ಕೆ ಪಟ್ಟಂತ ಹೆಸರಾಗಿರ್ತದ. ನೆನಪಿಟ್ಕೊರಿ, ಪ್ರಶ್ನೆ ಕೇಳಿದ್ದಾನೆ, ಕೇಳುವಂತಹ ಪ್ರಶ್ನೆ ಇದು. ನಮ್ಮ ದೇಶದಾಗ ಈ ರಾಜ್ಯಗಳಲ್ಲಿ ಸ್ಥಳಾಂತರ ಬೇಸಾಯ ಕಂಡು ಬರ್ತದ. ಬಟ್ ಇತ್ತೀಚೆಗೆ ಸ್ಥಳಾಂತರ ಬೇಸಾಯದ ಪ್ರಮಾಣ ಬಹಳ ಕಡಿಮೆ ಆಗಿರ್ತದೆ. ಓಕೆ, ಇದೊಂದು ಇಲ್ಲಿಗಲ್ ಆಗಿರ್ತದೆ. ಹಂಗಾಗಿ ಸ್ಥಳಾಂತರ ಬೇಸಾಯ ಇತ್ತೀಚೆಗೆ ಬಹಳ ಕಡಿಮೆ ಆಗಿರ್ತದೆ. ಇವನ್ನ ಪ್ರಪಂಚದ ಹಲವಾರು ದೇಶಗಳಲ್ಲಿ ಸ್ಥಳಾಂತರ ಬೇಸಾಯ ಕಂಡು ಬರ್ತದೆ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿಯೂ ಸ್ಥಳಾಂತರ ಬೇಸಾಯಕ್ಕೆ ಮತ್ತೆ ಬೇರೆ ಬೇರೆ ಹೆಸರು ಕೊಟ್ಟಾರೆ. ಫಾರ್ ಎಕ್ಸಾಂಪಲ್, ಇಂಡೋನೇಷ್ಯಾ ಮತ್ತು ಮಲೇಷ್ಯಾದೊಳಗೆ, ಸ್ಥಳಾಂತರ ಬೇಸಾಯಕ್ಕೆ ಲಾಡಂಗ್, ಆರ್ ಲಡಾಂಗ್, ಇಂಡೋನೇಷ್ಯಾ ಮಲೇಷ್ಯಾದೊಳಗೆ. ವೆನಿಜುವೆಲಾ, ದೊಳಗೆ ಸ್ಥಳಾಂತರ ಬೇಸಾಯಕ್ಕೆ ಕೋನಂಕೋ. ವೆನಿಜುವೆಲಾ ದೊಳಗೆ ಸ್ಥಳಾಂತರ ಬೇಸಾಯಕ್ಕೆ ಕೋನಂಕೋ ಅಂತ ಕರೆದಾರ. ಬ್ರೆಜಿಲ್ದೊಳಗೆ, ಸ್ಥಳಾಂತರ ಬೇಸಾಯಕ್ಕೆ ರೋಕಾ ಅಂತ ಕರೆದಾರ. ಬ್ರೆಜಿಲ್ದೊಳಗೆ ರೋಕಾ ಅಂತ ಕರೆದಾರ ಸ್ಥಳಾಂತರ ಬೇಸಾಯಕ್ಕೆ. ವಿಯೆಟ್ನಾಮದೊಳಗೆ, ಸ್ಥಳಾಂತರ ಬೇಸಾಯಕ್ಕೆ ರೇ. ವಿಯೆಟ್ನಾಮದೊಳಗೆ ಸ್ಥಳಾಂತರ ಬೇಸಾಯಕ್ಕೆ ರೇ ಅಂತ ಕರೆದಾರ. ಮೆಕ್ಸಿಕೋದೊಳಗೆ, ಸ್ಥಳಾಂತರ ಬೇಸಾಯಕ್ಕೆ ಕೋಮಿಲೆ. ಮೆಕ್ಸಿಕೋದೊಳಗೆ ಕೋಮಿಲೆ ಅಂತ ಕರೆದಾರ ಮೆಕ್ಸಿಕೋದೊಳಗೆ. ಗೌಟೆಮಾಲಾದೊಳಗೆ, ಮಿಲ್ಪಾ ಅಂತ ಕರೆದಾರ ಮಿಲ್ಪಾ. ಗೌಟೆಮಾಲಾದೊಳಗೆ ಮಿಲ್ಪಾ ಅಂತ ಕರೆದಾರ ಗೌಟೆಮಾಲಾದೊಳಗೆ. ಫಿಲಿಪೈನ್ಸ್ ಒಳಗೆ, ಸ್ಥಳಾಂತರ ಬೇಸಾಯಕ್ಕೆ ಕೈಂಗಿನ್, ಫಿಲಿಪೈನ್ಸ್ ಒಳಗೆ ಇದಕ್ಕೆ ಕೈಂಗಿನ್ ಅಂತ ಕರೆದಾರ. ಕಾಂಗೋದೊಳಗೆ, ಮಾಸೋಳೆ, ಕಾಂಗೋದೊಳಗೆ ಮಾಸೋಳೆ ಅಂತ ಕರೆದಾರ. ಅದೇ ರೀತಿ ಶ್ರೀಲಂಕಾದೊಳಗೆ, ಚೇನ್ಯಾ ಅಂತ ಕರೆದಾರ ಚೇನ್ಯಾ ಶ್ರೀಲಂಕಾದೊಳಗೆ. ಬರ್ಮಾದೊಳಗೆ, ಟಾಂಗ್ಯಾ, ಹೌದಾ. ಇವು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಕೊಟ್ಟಂತಹ ಸ್ಥಳಾಂತರ ಬೇಸಾಯದ ಹೆಸರುಗಳು. ಇಂಡೋನೇಷ್ಯಾ ಮಲೇಷ್ಯಾ ಲಾಡಂಗ್, ವೆನಿಜುವೆಲಾದೊಳಗೆ ಕೋನಂಕೋ, ಬ್ರೆಜಿಲ್ ರೋಕಾ, ವಿಯೆಟ್ನಾಮದೊಳಗೆ ರೇ, ಮೆಕ್ಸಿಕೋ
ಕೊಮಿಲೆ ಗೌತಿಮಾಲಾ ಮಿಲ್ಪಾ ಫಿಲಿಪೈನ್ಸ್ ಕೈಂಗಿನ್ ಕಾಂಗೋ ಮಾಸೋಲೆ ಶ್ರೀಲಂಕಾ ಚೇನ್ಯ ಬರ್ಮಾ ಟಾಂಗ್ಯ ಇಲ್ಲಿ ಕೇಳೋ ಕ್ವಶನ್ ರೆಗ್ಯುಲರ್ಲಿ ಕೇಳೋ ನಿಮ್ ಕೇಸ್ ಎಕ್ಸಾಮ್ ದಾಗ ಒಂದು ಐದು ಕೊಡ್ತಾನೆ ಸಿಂಗಲ್ ಸಿಂಗಲ್ ಮ್ಯಾಕ್ಸಿಮಮ್ ಬಂದಿದ್ದು ಇದು ನೋಡಿ ಕ್ವಶನ್ ಸಿಂಗಲ್ ಸಿಂಗ್ ಹೆಚ್ಚಾಗಿ ಕೇಸ್ ದಾಗ ಅದು ಬಂದಿರ್ತದೆ ಇತ್ತಿತ್ತಾಗಿ ನಾಲ್ಕು ನಾಲ್ಕು ಐದೈದು ಕೊಟ್ಟು ಕೇಳಾಕತ್ತಾನ ಮ್ಯಾಚ್ ದ ಫಾಲೋಯಿಂಗ್ಸ್ ಹೊಂದಿಸಿ ಬರೀರಿ ಅನ್ನುವಂಥ ಕ್ವಶನ್ಸ್ ಇತ್ತೀಚೆಗೆ ಕೇಳ್ಕೊಂತ ಬಂದಿದ್ದಾನೆ ಹಂಗಾಗಿ ಇದು ಇಂಪಾರ್ಟೆಂಟ್ ಇದು ಸಹ ಇಂಪಾರ್ಟೆಂಟ್ ಆಗಿರ್ತಾರೆ ಹಂಗಾಗಿ ಇವನ್ನ ಕರೆಕ್ಟಾಗಿ ನೆನಪಿಟ್ಕೊಡಿ ಇನ್ನು ಮತ್ತೆ ಕೃಷಿ ಒಳಗೆ ಇನ್ನೂ ಹಲವಾರು ಪ್ರಕಾರಗಳು ಬರ್ತಾವ ಅದ್ರಾಗ ಮತ್ತೊಂದು ಬರ್ತದ ಮೇಜರ್ ಅದ್ರಾಗ ಮೇಜರ್ ಮತ್ತೊಂದು ಬರ್ತದ ಅದು ಯಾವ್ದಂತಂದ್ರೆ ಟ್ರಕ್ ಬೇಸಾಯ ಟ್ರಕ್ ಫಾರ್ಮಿಂಗ್ ಟ್ರಕ್ ಫಾರ್ಮಿಂಗ್ ಅಂತಾರ ಟ್ರಕ್ ಬೇಸಾಯ ಅಂತಾರ ಟ್ರಕ್ ಬೇಸಾಯ ಟ್ರಕ್ ಫಾರ್ಮಿಂಗ್ ಅಂತಾರ ಟ್ರಕ್ ಫಾರ್ಮಿಂಗ್ ಏನಿದು ಟ್ರಕ್ ಫಾರ್ಮಿಂಗ್ ಎಲ್ಲಿ ಕಂಡು ಬರ್ತದೆ ಕ್ವಶನ್ಸ್ ಕೇಳಿದ ಟ್ರಕ್ ಬೇಸಾಯ ಯಾವ ದೇಶದ ಕಂಡು ಬರ್ತದೆ ಟ್ರಕ್ ಬೇಸಾಯದ ಪ್ರಮುಖ ಬೆಳೆ ಯಾವುದು ಕೇಳ ಟ್ರಕ್ ಬೇಸಾಯ ಇದು ಅಮೇರಿಕಾದೊಳಗೆ ಕಂಡು ಬರ್ತದ ಯುಎಸ್ಎ ಅಮೇರಿಕಾದೊಳಗೆ ಟ್ರಕ್ ಬೇಸಾಯ ಕಂಡು ಬರ್ತದ ಟ್ರಕ್ ಫಾರ್ಮಿಂಗ್ ಅಂದ್ರೆ ಟ್ರಕ್ ಬೇಸಾಯದೊಳಗೆ ಕೆಲವೊಂದು ಬೆಳೆಗಳು ಬೆಳೀತಾರೆ ಟ್ರಕ್ ಬೇಸಾಯದೊಳಗೆ ಕೆಲವೊಂದು ಬೆಳೆಗಳು ಬೆಳೀತಾರೆ ಫಾರ್ ಎಕ್ಸಾಂಪಲ್ ತರಕಾರಿಗಳು ತರಕಾರಿಗಳು ಹೂಗಳು ಹೂಗಳು ಮತ್ತು ಹಣ್ಣುಗಳು ತರಕಾರಿಗಳು ಹೂಗಳು ಮತ್ತು ಹಣ್ಣುಗಳು ಫ್ರೆಶ್ ತಾಜಾ ತಾಜಾ ತರಕಾರಿ ಹಣ್ಣು ಮತ್ತು ಹೂಗಳಿಗೆ ಅಮೆರಿಕಾದವರು ಹೆಚ್ಚು ಮಹತ್ವ ಕೊಟ್ಟಿದ್ದಾರೆ ಹಂಗಾಗಿ ಟ್ರಕ್ ಬೇಸಾಯ ಅಂತಂದ್ರೆ ಟ್ರಕ್ನಾಗ ಬೇಸಾಯ ಮಾಡಂಗಿಲ್ಲ ಟ್ರಕ್ನಾಗ ಕೃಷಿ ಮಾಡಂಗಿಲ್ಲ ಅಮೆರಿಕಾದ ಅಮೆರಿಕಾದ ಸಮೀಪದ ಅಮೆರಿಕಾದೊಳಗೆ ಏನಿರ್ತಾವಲ್ಲ ಮಹಾನಗರಗಳು ಮೆಟ್ರೋಪಾಲಿಟನ್ ಸಿಟೀಸ್ ಮಹಾನಗರಗಳ ಸಮೀಪದ ಕೃಷಿ ಪ್ರದೇಶಗಳಲ್ಲಿ ವ್ಯವಸಾಯ ಪ್ರದೇಶಗಳಲ್ಲಿ ಬೇಕಾದಂತಹ ಬೆಳೆಗಳನ್ನು ಬೆಳೀತಾರೆ ತರಕಾರಿಗಳು ಹಣ್ಣುಗಳು ಹೂಗಳು ಆ ಬೆಳೆಗಳು ಬಂದ ತಕ್ಷಣ ಕಟಾವು ಮಾಡ್ತಾರೆ ಅವನ್ನ ಟ್ರಕ್ಕಿನ ಮೂಲಕ ಟ್ರಕ್ಕುಗಳ ಮೂಲಕ ಮಾರ್ಕೆಟಿಗೆ ರಫ್ತು ಮಾಡ್ತಾರೆ ಅವು ಎಂಥ ಟ್ರಕ್ ಅದ ಅಮೆರಿಕಾದೊಳಗೆ 40 ಟನ್ 50 ಟನ್ ಭಾರವನ್ನು ಹೀರುವಂತ ಟ್ರಕ್ಗಳು ಅಮೆರಿಕಾದೊಳಗೆ ಅದಾವ ಆ ಟ್ರಕ್ ಹಿಂದಿನ ಬಾಡಿ ಹಿಂದಿನ ಬಾಡಿ ಟೋಟಲ್ ಕ್ಲೋಸ್ ಇರ್ತದೆ ಆ ಬಾಡಿ ಒಳಗೆ 40-50 ಟನ್ ಈ ಹೂಗಳು ಹಣ್ಣುಗಳು ತರಕಾರಿಗಳು ಆ ಬಾಡಿ ಒಳಗೆ ಎಸಿ ಫಿಕ್ಸ್ ಮಾಡಿರ್ತಾರೆ ಎಸಿ ಹೌದಾ ಫ್ರೆಶ್ ಆ ತಾಜಾ ಹಣ್ಣುಗಳು ಅವೆಲ್ಲ ತಾಜಾ ಇರಲಿ ಮಾರ್ಕೆಟಿಗೆ ಬರುದು ನಾವು ಫ್ರೆಶ್ ಇರಲಿ ಅಂತ ಇನ್ನೊಂದು ಎಸಿ ಅಟ್ಯಾಚ್ ಮಾಡಿದಂತ ಲಾರೀಸ್ ಕಂಡು ಬರ್ತಾವ ಆ ಲಾರಿ ಮೂಲಕ ಆ ಟ್ರಕ್ಕಿನ ಮೂಲಕ ಮಾರ್ಕೆಟಿಗೆ ರಫ್ತು ಮಾಡ್ತಾವ ಅದಕ್ಕೆ ನಾವಿಲ್ಲೇ ಟ್ರಕ್ ಬೇಸಾಯ ಇದು ಅಮೆರಿಕಾದೊಳಗೆ ಕಂಡು ಬರ್ತದೆ ಇದು ಟ್ರಕ್ ಬೇಸಾಯದ ಪ್ರಮುಖ ಬೆಳೆಗಳು ಆಗಿರ್ತಾವ ನೆನ್ಪಿಟ್ಕೊಳ್ಳಿ ಇಲ್ಲಿ ಮತ್ತೆ ನೋಡ್ಕೊಂಡ್ರೆ ಬಹಳ ಅದಾವ ಒಣ ಬೇಸಾಯ ತಲಿ ಬೇಸಾಯ ನೀರಾವರಿ ಬೇಸಾಯ ಸಾರ ಬೇಸಾಯ ವಿಸ್ತಾರ ಬೇಸಾಯ ಮಿಶ್ರ ಬೇಸಾಯ ಓಕೆ ಬಹಳ ಪ್ರಕಾರಗಳು ಬರ್ತಾವ ಅದ್ರಾಗ ಇನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ ಮಿಶ್ರ ಬೇಸಾಯದ ಬಗ್ಗೆ ಕೇಳಿದ ಮಿಶ್ರ ಬೇಸಾಯದ ಬಗ್ಗೆ ಮಿಶ್ರ ಬೇಸಾಯ ಮಿಕ್ಸ್ಡ್ ಫಾರ್ಮಿಂಗ್ ಮಿಕ್ಸ್ಡ್ ಫಾರ್ಮಿಂಗ್ ಮಿಕ್ಸ್ ಮಿಶ್ರ ಬೇಸಾಯ ಕೇಳ್ರಿ ಮಿಶ್ರ ಬೇಸಾಯ ಅಂತಂದ್ರೆ ಏನ್ ಪ್ರಶ್ನೆ ಕೇಳಿದ್ದಾನೆ ವ್ಯವಸಾಯ ಮಾಡುವುದರ ಜೊತೆಗೆ ಕೃಷಿ ಮಾಡುವುದರ ಜೊತೆಗೆ ಪ್ರಾಣಿ ಸಾಕಾಣಿಕೆ ಮಾಡುವುದಕ್ಕೆ ಮಿಶ್ರ ಬೇಸಾಯ ಅಂತಾರ ಹೌದಾ ವ್ಯವಸಾಯ ಮಾಡುವುದರ ಜೊತೆಗೆ ಪ್ರಾಣಿ ಸಾಕಾಣಿಕೆ ಮಾಡುವುದಕ್ಕೆ ಮಿಶ್ರ ಬೇಸಾಯ ಅಂತಾರ ವ್ಯವಸಾಯ ಮಾಡ್ತಾರ ಜೊತೆಗೆ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡ್ತಾರೆ ಅದಕ್ಕೆ ನಾವಿಲ್ಲೇ ಮಿಶ್ರ ಬೇಸಾಯ ಅಂತ ಕರೆದೇವೆ ಓಕೆ
ಯಾವುದೇ ಪ್ರಾಣಿ ಇರಬಹುದು, ಯಾವುದೇ ಪ್ರಕಾರದ ಪ್ರಾಣಿಗಳು ಇರಬಹುದು, ಆ ಎಲ್ಲ ಪ್ರಾಣಿಗಳು ಕೃಷಿ ಜೊತೆಗೆ ಸಾಕಾಣಿಕೆ ಮಾಡ್ತಾರೆ, ಮಿಶ್ರ ಬೇಸಾಯ ಅಂತ ಕರೆದಾರ. ಮತ್ ಕೇಳ್ರಿ, ಮತ್ತೊಂದು ಬರ್ತದೆ, ದಟ್ ಈಸ್ ಫ್ಯಾಕ್ಟರಿ ಫಾರ್ಮಿಂಗ್. ಫ್ಯಾಕ್ಟರಿ ಫಾರ್ಮಿಂಗ್, ಫ್ಯಾಕ್ಟರಿ ಫಾರ್ಮಿಂಗ್, ಕೈಗಾರಿಕಾ ಬೇಸಾಯ. ಫ್ಯಾಕ್ಟರಿ ಫಾರ್ಮಿಂಗ್, ಕೈಗಾರಿಕಾ ಬೇಸಾಯ, ಇವೆಲ್ಲ ಐಎಎಸ್ ಲೆವೆಲ್ ಬರುವಂತ ಕ್ವಶನ್ಸ್, ಯು ಪಿ ಎಸ್ ಸಿ ಲೆವೆಲ್ ಬಂದಂತ ಕ್ವಶನ್ಸ್ ನಾನು ಇವತ್ತು ಕೊಡ್ತಾ ಇದ್ದೇನೆ. ಇವು ಯು ಪಿ ಎಸ್ ಸಿ ಮತ್ತು ಕೆ ಎಸ್ ಕ್ಕೆ 99% ಬರುವಂತ ಕ್ವಶನ್ ಇರ್ತಾವ. ಬೇರೆ ಸೀಟ್ ಒಳಗೆ ಇಂಥ ಕ್ವಶನ್ಸ್ ಕೇಳುವುದು ಬಹಳ ರೇರ್. ಫ್ಯಾಕ್ಟರಿ ಫಾರ್ಮಿಂಗ್, ಕೈಗಾರಿಕಾ ಬೇಸಾಯ. ಏನು ಕೈಗಾರಿಕಾ ಬೇಸಾಯ? ಇಲ್ಲೇ ಕೋಳಿ ಸಾಕಾಣಿಕೆ, ಅದ ಕೋಳಿ ಸಾಕಾಣಿಕೆಯಿಂದ ಬೇರೆ ಬೇರೆ ಏನದಾವಲ್ಲ, ಫ್ಯಾಕ್ಟರಿ ಒಳಗೆ ಮಾಡುವಂತಹ ಉದ್ಯೋಗಗಳು, ದೊಡ್ಡ ದೊಡ್ಡ ಈ ಕೈಗಾರಿಕೆ ಪ್ರದೇಶಗಳ ಸಮೀಪ ಏನದಾವಲ್ಲ, ಈ ಫ್ಯಾಕ್ಟರಿ ಫಾರ್ಮಿಂಗ್ ಕಂಡು ಬರ್ತದೆ. ಹೆಚ್ಚಾಗಿ ಇಂತಹಾಗ ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ. ಈಗ ಫಾರಿನ್ ಕಂಟ್ರಿಗಳು ಹೆಚ್ಚಾಗಿ ಹಂದಿ ಸಾಕಾಣಿಕೆ ಮಾಡ್ತಾರೆ, ಓಕೆ. ಬಟ್ ಇದು ನಮ್ಮ ಕಡೆ ಹೆಚ್ಚಾಗಿ ಕೋಳಿ ಸಾಕಾಣಿಕೆ ಬರ್ತದೆ. ಇಂಥವ ಫ್ಯಾಕ್ಟರಿ ಫಾರ್ಮಿಂಗ್ ಒಳಗೆ ಬರ್ತಾವ. ಪ್ರಪಂಚದೊಳಗೆ ಮೊಟ್ಟ ಮೊದಲು ಫ್ಯಾಕ್ಟರಿ ಫಾರ್ಮಿಂಗ್ ಸ್ಟಾರ್ಟ್ ಆಗಿದ್ದು ಐಎಎಸ್ ಎಕ್ಸಾಮ್ ಹಾಕಿರೋ, ಇದು ಸುಮಾರು ಒಂದು 10-12 ವರ್ಷದಿಂದ ಬಂದಂತ ಪ್ರಶ್ನೆ ಇದು. ಫ್ಯಾಕ್ಟರಿ ಫಾರ್ಮಿಂಗ್ ಎಲ್ಲಿ ಕಂಡು ಬರ್ತದ ಪ್ರಶ್ನೆ ಕೇಳಿದ್ದಾನೆ. ಇದು ಯುರೋಪ್ ಖಂಡದಾಗ ಪ್ರಾರಂಭವಾಗಿರ್ತದೆ. ಯುರೋಪ್ ಖಂಡದೊಳಗೆ ಇದು ಪ್ರಾರಂಭವಾಗಿರ್ತದೆ. ವಾಯುವೆ ಯುರೋಪದೊಳಗೆ, ವಾಯುವೆ ಯುರೋಪದೊಳಗೆ ಪ್ರಾರಂಭವಾಗಿರ್ತದ ಫ್ಯಾಕ್ಟರಿ ಫಾರ್ಮಿಂಗ್. ಆದರೆ ಇವತ್ತ ಫ್ಯಾಕ್ಟರಿ ಫಾರ್ಮಿಂಗ್ ಒಳಗೆ ಒಂದೇ ಸ್ಥಾನದೊಳಗಿರುವಂತಹ ದೇಶ ಚೈನಾ. ಫ್ಯಾಕ್ಟರಿ ಫಾರ್ಮಿಂಗ್ ಒಳಗೆ ಒಂದೇ ಸ್ಥಾನದೊಳಗಿರುವಂತಹ ದೇಶ ಚೈನಾ ಆಗಿರ್ತದೆ. ನೆನ್ಪಿಟ್ಕೊಳ್ಳಿ, ಇವನದಾವಲ್ಲ ಇವೆಲ್ಲ ಬೇಸಾಯದ ವಿಧಗಳು. ಇನ್ನ ಒಣ ಬೇಸಾಯ, ತರಿ ಬೇಸಾಯ, ನೀರಾವರಿ ಬೇಸಾಯ, ಡ್ರೈ ಫಾರ್ಮಿಂಗ್, ವೆಟ್ ಫಾರ್ಮಿಂಗ್, ಇರಿಗೇಷನ್ ಫಾರ್ಮಿಂಗ್, ಇವೆನದಾವಲ್ಲ ನೀರು ದೊರೆಯುವುದರ ಆಧಾರದ ಮೇಲೆ, ನೀರು ದೊರೆಯುವುದರ ಆಧಾರದ ಮೇಲೆ ಇಲ್ಲೇ ಏನ್ ಮಾಡಿದ್ದಾರೆ, ಮತ್ತ ಮೂರು ವಿಧಗಳಾಗಿ ಮಾಡಿದ್ದಾರೆ ಕೃಷಿ ಒಳಗೆ. ಒಣ ಬೇಸಾಯ, ತರಿ ಬೇಸಾಯ, ನೀರಾವರಿ ಬೇಸಾಯ. ಹೌದಾ, ಅದರಾಗೊಂದು ಒಣ ಬೇಸಾಯ ಅನ್ನುವಂಗೆ, ಓಕೆ, ಡ್ರೈ ಫಾರ್ಮಿಂಗ್ ಒಣ ಬೇಸಾಯ. ಎರಡನೇದ್ದು ತರಿ ಬೇಸಾಯ ಅಥವಾ ಆರ್ದ್ರ ಬೇಸಾಯ, ತರಿ ಬೇಸಾಯ ಅಥವಾ ಆರ್ದ್ರ ಬೇಸಾಯ. ಮೂರನೇದ್ದು ನೀರಾವರಿ ಬೇಸಾಯ, ನೀರಾವರಿ ಬೇಸಾಯ, ಡ್ರೈ ಫಾರ್ಮಿಂಗ್, ವೆಟ್ ಫಾರ್ಮಿಂಗ್, ಇರಿಗೇಷನ್ ಫಾರ್ಮಿಂಗ್. ಅಷ್ಟು ಮೇಜರ್ ಅಲ್ಲ, ನಿಮ್ಮ ಕೇಸಕ್ಕೆ ಅಷ್ಟು ಮೇಜರ್ ಅಲ್ಲ, ಓಕೆ. ಇದು ಎಲ್ಲಿ ಕಂಡು ಬರ್ತಾ, ಒಣ ಬೇಸಾಯ 50-100 ಸೆಂಟಿಮೀಟರ್ ಮಳೆ ಆಗುವ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಒಣ ಬೇಸಾಯ 50-100 ಸೆಂಟಿಮೀಟರ್ ಮಳೆ ಆಗುವ ಪ್ರದೇಶಗಳಲ್ಲಿ ಕಂಡು ಬರ್ತದೆ. ಆರ್ದ್ರ ಬೇಸಾಯ 100-200 ಸೆಂಟಿಮೀಟರ್ ಮಳೆ ಆಗುವ ಪ್ರದೇಶಗಳಲ್ಲಿ ಕಂಡು ಬರ್ತದೆ. 100-200 ಸೆಂಟಿಮೀಟರ್ ಮಳೆ ಆಗುವಂತಹ ಪ್ರದೇಶಗಳಲ್ಲಿ. ನೀರಾವರಿ ಬೇಸಾಯ ಇದು 50 ಸೆಂಟಿಮೀಟರ್ ಗಿಂತಲೂ ಕಡಿಮೆ ಮಳೆ ಆಗುವಂತಹ ಪ್ರದೇಶಗಳಲ್ಲಿ, ಅಂದ್ರೆ ನೀರಾವರಿಯ ಸಹಾಯದಿಂದ, ನೀರಾವರಿಯ ಸೌಕರ್ಯದಿಂದ ಇದನ್ನ ಮಾಡ್ತಾರೆ. ಒಣ ಬೇಸಾಯ ಕಡಿಮೆ ಮಳೆ ಆಗುವಂತಹ ಪ್ರದೇಶದೊಳಗೆ ಒಂದು ವರ್ಷಕ್ಕೆ ಒಂದ ಬೆಳೆ ಬೆಳೀತಾರೆ, ಅದು ಮುಂಗಾರು ಬೆಳೆ ಬೆಳೀತಾರೆ. ಹಿಂಗಾರು ಬೆಳೆ ಬೆಳೆಯುವುದು ಕಡಿಮೆ, ಯಾಕೆ ಮಳೆ ಆಗುವುದು ಕಡಿಮೆ ಇರ್ತದೆ. ಹಂಗಾಗಿ ಆ ಮಳೆಯ ಆಶ್ರಯದೊಳಗೆ ಮುಂಗಾರಿನೊಳಗೆ ಒಂದು ಬೆಳೆ ಬೆಳೆದುಕೊಳ್ತಾರೆ. ಒಣ ಬೇಸಾಯ ಕಡಿಮೆ ಮಳೆ ಪಡೆಯುವಂತಹ ಬೆಳೆಗಳು ಬೆಳೀತಾರೆ, ಅದು ಜೋಳ ಇರಬಹುದು, ಅದು ಮೆಕ್ಕೆಜೋಳ ಇರಬಹುದು, ಓಕೆ, ಅದು ಈರುಳ್ಳಿ ಇರಬಹುದು, ಓಕೆ, ಅದು ಸಜ್ಜೆ ಇರಬಹುದು. ಕಡಿಮೆ ಮಳೆ ಪಡೆಯುವಂತಹ ಬೆಳೆಗಳು ಬೆಳೀತಾರೆ. ಆರ್ದ್ರ ಬೇಸಾಯ ಹೆಚ್ಚು ಮಳೆ ಆಗುವಂತಹ ಪ್ರದೇಶದಾಗ ಬೆಳೀತಾರೆ. ಮುಂಗಾರು ಹಿಂಗಾರು ವರ್ಷದಾಗ ಎರಡು ಬೆಳೆ ಬೆಳೀತಾರೆ, ವರ್ಷದಾಗ ಎರಡು ಬೆಳೆ ಬೆಳೀತಾರೆ. ಹಂಗಾಗಿ ಇದೇನಿದೆ ಭಾರತದ ಪ್ರಮುಖ ಬೇಸಾಯ. ಇನ್ನು ನೀರಾವರಿ ಬೇಸಾಯ, ಇದನ್ನ ಬಹಳ ಕಡಿಮೆ ಮಳೆ ಆಗುವಂತಹ ಪ್ರದೇಶದೊಳಗೆ ನೀರಾವರಿಯ ಸೌಕರ್ಯದಿಂದ ಒಂದು ವರ್ಷಕ್ಕೆ ಮೂರು ಬೆಳೆ ಬೆಳೀತಾರೆ. ಫಾರ್ ಎಕ್ಸಾಂಪಲ್ ಭತ್ತದ ಬೆಳೆ, ಯಾಕೆ 12 ತಾಸು ವರ್ಷದ 12 ತಿಂಗಳ ನೀರು ಸಿಗ್ತದ ಕಾಲುವೆಗಳ ಮೂಲಕ. ನೀರಾವರಿಯ ಸೌಕರ್ಯದಿಂದ ಮೂರು ಬೆಳೆಗಳು ವರ್ಷದಾಗ ಬೆಳೀತಾರೆ.
ನಮ್ಮ ದೇಶದಾಗ ಅತಿ ಹೆಚ್ಚಿನ ಪ್ರಮಾಣದ ಕಂಡು ಬರುವಂತಹ ಬೇಸಾಯ ಉವಾಣ ಬೇಸಾಯ ಇಂಡಿಯಾದಾಗ ಹೈಯೆಸ್ಟ್ ಇರುವುದು ಉವಾಣ ಬೇಸಾಯ ಅಂತ ದೇಶದೊಳಗ ಗರಿಷ್ಠ ಪ್ರಮಾಣದ ಕಂಡು ಬರುವಂತಹ ಬೇಸಾಯ ಅದು ಉವಾಣ ಬೇಸಾಯ ಆಗಿರುತ್ತದೆ ನೆನಪಿಟ್ಕೋರಿ ಇನ್ನು ನೆಕ್ಸ್ಟ್ ಕೃಷಿ ಬೆಳೆಗಳು ಇನ್ನು ನೆಕ್ಸ್ಟ್ ಕೃಷಿ ಬೆಳೆಗಳು ಅಗ್ರಿಕಲ್ಚರ್ ಕ್ರಾಪ್ಸ್ ಕೇಳ್ರಿ ಕೃಷಿ ಬೆಳೆಗಳಲ್ಲಿ ಕ್ವಶನ್ಸ್ ಹೆಂಗ್ ಕೇಳಿದಾನ ಯಾವ ರೀತಿ ಕೇಳ್ತಾನ ಎಲ್ಲ ಸೀತಿ ಒಳಗೆ ಕೇಳೋಣ ಆ ಬೆಳೆಗೆ ಇರುವಂತಹ ವೈಜ್ಞಾನಿಕ ಹೆಸರು ಆ ಬೆಳೆಗೆ ಬೇಕಾದಂತಹ ಭೌಗೋಳಿಕ ಅಂಶಗಳು ಎಷ್ಟು ಉಷ್ಣಾಂಶ ಬೇಕು ಎಷ್ಟು ಮಳೆ ಬೇಕು ಎಷ್ಟು ನೀರು ಬೇಕು ಆ ಬೆಳೆಗೆ ಬೇಕಾದಂತಹ ಮಣ್ಣುಗಳು ಯಾವ ಮಣ್ಣಿನೊಳಗ ಯಾವ ಬೆಳೆ ಬೆಳೀತಾರೆ ಆ ಬೆಳೆ ಒಳಗ ಇರುವಂತಹ ವಿಧಗಳು ಆ ಬೆಳೆ ಒಳಗ ಇರುವಂತಹ ವಿಧಗಳು ಆ ಬೆಳೆ ಒಳಗ ಬರುವಂತಹ ತಳಿಗಳು ಓಕೆ ಟೈಪ್ಸ್ ಅಂಡ್ ವೆರೈಟೀಸ್ ಟೈಪ್ಸ್ ಆಫ್ ಕ್ರಾಪ್ಸ್ ಅಂಡ್ ವೆರೈಟೀಸ್ ಆಫ್ ಕ್ರಾಪ್ಸ್ ಆ ಬೆಳೆಗೆ ಸಂಬಂಧಪಟ್ಟಂತಹ ಸಂಶೋಧನಾ ಕೇಂದ್ರಗಳು ಅತಿ ಹೆಚ್ಚು ಬೆಳೆ ಬೆಳೆಯುವಂತಹ ರಾಜ್ಯ ಭಾರತದ ಭೂಗೋಳದಾಗ ಅತಿ ಹೆಚ್ಚು ಬೆಳೆ ಬೆಳೆಯುವಂತಹ ಜಿಲ್ಲೆ ಕರ್ನಾಟಕದ ಭೂಗೋಳದೊಳಗೆ ಅತಿ ಹೆಚ್ಚು ಬೆಳೆ ಬೆಳೆಯುವಂತಹ ದೇಶ ಪ್ರಪಂಚದ ಭೂಗೋಳದೊಳಗೆ ಅತಿ ಹೆಚ್ಚು ಬೆಳೆ ರಫ್ತು ಮಾಡುವಂತಹ ದೇಶ ಅತಿ ಹೆಚ್ಚು ಬೆಳೆ ಆಮದು ಮಾಡಿಕೊಳ್ಳುವಂತಹ ದೇಶ ಈ ಪದ್ಧತಿ ಒಳಗೆ ಇದರಾಗ ಕ್ವಶನ್ಸ್ ಬಂದಿದ್ದಾವ ಇದು ಮೇಜರ್ ಪಾಯಿಂಟ್ ಆಗಿರ್ತದೆ ಆ ಕೃಷಿ ಬೆಳೆಗಳಲ್ಲಿ ಮೊದಲನೇದ್ದು ಆಹಾರದ ಬೆಳೆಗಳು ಆಹಾರದ ಬೆಳೆಗಳು ಆಹಾರದ ಬೆಳೆಗಳಲ್ಲಿ ಮೊದಲನೇದ್ದು ಭತ್ತ ಓಕೆ ಪ್ಯಾಡಿ ಅಥವಾ ಅಕ್ಕಿ ಭತ್ತ ಅಥವಾ ಪ್ಯಾಡಿ ಅಥವಾ ಅಕ್ಕಿ ಅಂತ ಕರೆದಾಗ ರೈಟ್ ಪ್ರಶ್ನೆ ಕೇಳಿದಾನ ಭತ್ತದ ವೈಜ್ಞಾನಿಕ ಹೆಸರು ದ ಸೈಂಟಿಫಿಕ್ ನೇಮ್ ಆಫ್ ಪ್ಯಾಡಿ ದ ಸೈಂಟಿಫಿಕ್ ನೇಮ್ ಆಫ್ ದ ಪ್ಯಾಡಿ ಈಸ್ ಓರಿಸ್ಸಾ ಸಟಿವ ಓರಿಸ್ಸಾ ಸಟಿವ ಭತ್ತದ ವೈಜ್ಞಾನಿಕ ಹೆಸರು ಸೈಂಟಿಫಿಕ್ ನೇಮ್ ಭತ್ತದ ವೈಜ್ಞಾನಿಕ ಹೆಸರು ಓರಿಸ್ಸಾ ಸತಿವ ಆಗಿರ್ತದೆ ಓರಿಸ್ಸಾ ಸತಿವ ಭತ್ತ ಇದು ಯಾವ ಪ್ರದೇಶದಾಗ ಬೆಳೀತಾರ ಅಂತಂದ್ರೆ ಮಾನ್ಸೂನ್ ಪ್ರದೇಶದಾಗ ಬೆಳೀತಾರೆ ಇದು ಮಾನ್ಸೂನ್ ಪ್ರದೇಶದ ಪ್ರಮುಖ ಬೆಳೆ ಇಟ್ ಈಸ್ ದ ಮೇಜರ್ ಕ್ರಾಪ್ ಆಫ್ ದ ಮಾನ್ಸೂನ್ ಕ್ಲೈಮೆಟಿಕ್ ರೀಜನ್ಸ್ ಪ್ಯಾಡಿ ಈಸ್ ಲಾರ್ಜ್ಲಿ ಗ್ರೋವಿಂಗ್ ಇನ್ ದ ಮಾನ್ಸೂನ್ ಕ್ಲೈಮೆಟಿಕ್ ರೀಜನ್ ಯಾಕಂತಂದ್ರೆ ಆ ಮಾನ್ಸೂನ್ ಪ್ರದೇಶ ಆ ಮಾನ್ಸೂನ್ ವಾತಾವರಣ ಈ ಬೆಳೆ ಬೆಳಿಲಿಕ್ಕೆ ಹೆಚ್ಚು ಅನುಕೂಲವಾಗಿರ್ತದೆ ಹಂಗಾಗಿ ಆ ಪ್ರದೇಶದಾಗ ಇದನ್ನ ಹೆಚ್ಚಾಗಿ ಬೆಳೀತಾರೆ ಭತ್ತದ ಬಗ್ಗೆ ಹೇಳಬೇಕಂತಂದ್ರೆ ಪ್ರಪಂಚದ ಒಟ್ಟು ಜನಸಂಖ್ಯೆ ಒಳಗೆ ಶೇಕಡ 50%ರಷ್ಟು ಜನಸಂಖ್ಯೆ ಭತ್ತವನ್ನು ಆಹಾರವನ್ನಾಗಿ ಯೂಸ್ ಮಾಡ್ತಾರೆ ಪ್ರಪಂಚದೊಳಗೆ ಮೋಸ್ಟ್ ಆಫ್ ದ ಪೀಪಲ್ ಇನ್ ದ ವರ್ಲ್ಡ್ ಯೂಸಿಂಗ್ ರೈಸ್ ಆಸ್ ಎ ಫುಡ್ ಕ್ರಾಪ್ ನಿಯರ್ಲಿ 50% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಆಫ್ ದಿ ಶೇಕಡ 50%ರಷ್ಟು ಜನಸಂಖ್ಯೆ ಇದನ್ನ ಆಹಾರ ಬೆಳೆಯನ್ನಾಗಿ ಉಪಯೋಗ ಮಾಡ್ತಾರೆ ಪ್ರಪಂಚದಾಗ ಇನ್ನ ಪ್ರಪಂಚದಾಗ ಅತಿ ಹೆಚ್ಚು ಭತ್ತ ಬೆಳೆಯುವಂತಹ ಖಂಡ ನಮ್ಮ ಏಷ್ಯಾ ಖಂಡ ಆಗಿರ್ತದೆ ಅತಿ ಹೆಚ್ಚು ಭತ್ತ ಬೆಳೆಯುವಂತಹ ಖಂಡ ನಮ್ಮ ಏಷ್ಯಾ ಖಂಡ ಆಗಿರ್ತದೆ ನೆನ್ಪಿಟ್ಕೊಳ್ರಿ ಇನ್ನು ನಮ್ಮ ಭಾರತ ದೇಶಕ್ಕೆ ಬಂದ್ರೆ ನಮ್ಮ ಭಾರತ ದೇಶಕ್ಕೆ ಬಂದ್ರೆ ಭಾರತ ದೇಶದೊಳಗೆ ಹೆಚ್ಚಾಗಿ ಭತ್ತವನ್ನು ಎಲ್ಲಿ ಉಪಯೋಗ ಮಾಡ್ತಾರಂತಂದ್ರೆ ದಕ್ಷಿಣ ಭಾರತದಾಗ ಸೌತ್ ಇಂಡಿಯಾ ದಕ್ಷಿಣ ಭಾರತದೊಳಗೆ ಭತ್ತವನ್ನು ತಮ್ಮ ಆಹಾರ ಬೆಳೆಯನ್ನಾಗಿ ಉಪಯೋಗ ಮಾಡ್ತಾರೆ ಬಟ್ ನಾರ್ತ್ ಇಂಡಿಯಾದೊಳಗೆ ಉತ್ತರ ಭಾರತದೊಳಗೆ ಭತ್ತ ಯೂಸ್ ಮಾಡುವುದು ಕಡಿಮೆ ಸೌತ್ ಇಂಡಿಯಾದೊಳಗೆ ಗೋಧಿ ಯೂಸ್ ಮಾಡುವುದು ಕಡಿಮೆ ಯಾಕಂತಂದ್ರೆ ಅಲ್ಲಿನ ವಾತಾವರಣ ಇಲ್ಲಿನ ವಾತಾವರಣ ನಾವು ತಿನ್ನುವಂತಹ ಆಹಾರದ ಮೇಲೆ ಪ್ರಭಾವ ಬೀರ್ತದೆ ಯಾಕೆ ಸೌತ್ ಇಂಡಿಯಾದೊಳಗೆ ದಕ್ಷಿಣ ಭಾರತದೊಳಗೆ
ಉಷ್ಣಾಂಶ ಹೆಚ್ಚಿರ್ತದೆ. ದಕ್ಷಿಣ ಭಾರತ ಉಷ್ಣವಲಯದ ಬರ್ತದೆ. ಉಷ್ಣವಲಯದ ಇರುವುದರಿಂದ ನಮಗ ಗೋಧಿ ನಡೆಯಂಗಿಲ್ಲ. ಗೋಧಿ ಒಳಗೆ ಹೆಚ್ಚು ಪವರ್ ಇರ್ತದೆ, ಓಕೆ, ಹೆಚ್ಚು ವಿಟಮಿನ್ ಇರ್ತದೆ, ಹೆಚ್ಚು ಏನಿದೆಲ್ಲ ಕೊಬ್ಬು ಇರ್ತದೆ. ಹಂಗಾಗಿ ಅದು ನಮಗೇನಿದೆಯಲ್ಲ, ಅದು ನಮಗೆ ಚಳಿಗಾಲದಾಗ ಅಗತ್ಯ. ಪ್ರಶ್ನೆ ಕೇಳೋಣ, ನಮಗ ಚಳಿಗಾಲದೊಳಗೆ ಯಾವ ಆಹಾರದ ಅಗತ್ಯವಿದೆ ಅಂತ ಕೇಳೋಣ. ಗೋಧಿ ಆಹಾರದ ಅಗತ್ಯವಿದೆ ಚಳಿಗಾಲದೊಳಗೆ. ಆದರೆ ಹೆಚ್ಚು ಉಷ್ಣಾಂಶ ಇದ್ದಾಗ ನಮಗ ಗೋಧಿ ನಡೆಯಂಗಿಲ್ಲ. ನಮಗ ಭತ್ತ ಬೇಕಾಗ್ತದೆ, ರೈಸ್ ಬೇಕಾಗ್ತದೆ, ಅಕ್ಕಿ ಬೇಕಾಗ್ತದೆ, ಜೊತೆಗೆ ಜೋಳದ ರೊಟ್ಟಿ ಬೇಕಾಗ್ತವೆ. ಓಕೆ, ಜೋಳ ಮತ್ತು ಅಕ್ಕಿಗೆ ನಾವು ಸೌತ್ ಇಂಡಿಯನ್ಸ್ ಹೆಚ್ಚಾಗಿ ಪ್ರಿಫರೆನ್ಸ್ ಕೊಟ್ಟಿದ್ದೇವೆ ನಾರ್ತ್ ಇಂಡಿಯಾದಾಗ. ಉತ್ತರ ಭಾರತದೊಳಗ ಜೋಳ ಯೂಸ್ ಮಾಡೋದು ಕಡಿಮೆ, ಅವರಿಗೆ ಜೋಳ ನಡೆಯಂಗಿಲ್ಲ. ಓಕೆ, ಅವ್ರಿಗೆ ಹೆಚ್ಚಾಗಿ ಗೋಧಿ ನಡೀತದೆ. ಗೋಧಿ ಬೇಕಾಗ್ತದೆ ಯಾಕಂತಂದ್ರೆ ಏನ್ ಸಮಶೀತೋಷ್ಣ ವಲಯದಾಗ ಬರ್ತದೆ. ಸಮಶೀತೋಷ್ಣ ವಲಯದಾಗ ಅಲ್ಲೇ ಶೀತ ಹೆಚ್ಚಿರ್ತದ, ತಂಪು ಹೆಚ್ಚಿರ್ತದ. ಹಂಗಾಗಿ ಗೋಧಿ ಫುಡ್ ಅವರಿಗೆ ಬಹಳ ನೀಡಿ ಆಗಿರ್ತದ, ಬಾಡಿ ಟೆಂಪರೇಚರ್ ಕಂಟ್ರೋಲ್ ಮಾಡ್ತದ. ಹಂಗಾಗಿ ನಾರ್ತ್ ಇಂಡಿಯನ್ಸ್ ಏನಾರಲ್ಲ ಅವ್ರು ಹೆಚ್ಚಾಗಿ ಗೋಧಿ ಯೂಸ್ ಮಾಡ್ತಾರೆ. ನಾವು ಸೌತ್ ಇಂಡಿಯನ್ಸ್ ಏನೋ ಹೆಚ್ಚಾಗಿ ಜೋಳ ಮತ್ತು ಭತ್ತ ಯೂಸ್ ಮಾಡ್ತೇವೆ. ಬಟ್ ನಮಗ ಚಳಿಗಾಲದೊಳಗ ಗೋಧಿ ಆಹಾರ ಕಂಪಲ್ಸರಿ ಬೇಕಾಗ್ತದೆ. ಇದು ಸಹ ನಮ್ಮ ಬಾಡಿ ಟೆಂಪರೇಚರ್ ಕಂಟ್ರೋಲ್ ಮಾಡ್ತದೆ. ಓಕೆ, ತಂಪು ಬಾಡಿ ಇದ್ರೆ, ತಂಪು ವಾತಾವರಣ ಇದ್ರೆ ಇದು ನಮಗೆ ಬೆಚ್ಚಗಿಡ್ತದೆ. ಹಂಗಾಗಿ ಗೋಧಿ ಚಳಿಗಾಲದ ಮುಖ್ಯ ಆಹಾರದ ಬೆಳೆ ನಮ್ಮ ಸೌತ್ ಇಂಡಿಯಾದೊಳಗೆ. ನಾರ್ತ್ ಇಂಡಿಯಾದೊಳಗೆ ಗೋಧಿ ಯಾವಾಗಲೂ ಯೂಸ್ ಮಾಡುವಂತಹ ಬೆಳೆ ಆಗಿರ್ತದೆ. ಇಲ್ಲಿ ನಾವು ಭತ್ತದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಭತ್ತದ ಬೆಳೆಗೆ ಬೇಕಾದಂತಹ ಭೌಗೋಳಿಕ ಅಂಶಗಳು, ಭತ್ತದ ಬೆಳೆಗೆ ಸುಮಾರು 24 ಡಿಗ್ರಿ ಉಷ್ಣಾಂಶ ಬೇಕಾಗ್ತದೆ. ಭತ್ತದ ಬೆಳೆಗೆ ಸುಮಾರು 24 ಡಿಗ್ರಿ ಉಷ್ಣಾಂಶ ಬೇಕಾಗ್ತದೆ. ಇದು ಸರಾಸರಿ ಉಷ್ಣಾಂಶ, ಇದು ಸರಾಸರಿ ಉಷ್ಣಾಂಶ, ಇದು 24 ಡಿಗ್ರಿ. ಭತ್ತದ ಬೆಳೆಗೆ ಸುಮಾರು 150 ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆ ಬೇಕಾಗ್ತದೆ. 150 ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆ ಬೇಕಾಗ್ತದೆ ಭತ್ತಕ್ಕೆ. ಭತ್ತವನ್ನು ಬೇರೆ ಬೇರೆ ಪ್ರಕಾರದ ಮಣ್ಣಿನೊಳಗೆ ಬೆಳೀತಾರೆ. ಉತ್ತರ ಭಾರತದೊಳಗೆ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು. ನಮ್ಮ ದೇಶದಾಗ ಈ ಮೂರು ಪ್ರಕಾರದ ಮಣ್ಣಿನೊಳಗೆ ಭತ್ತ ಬೆಳೀತಾರೆ. ಈ ಮೂರು ಪ್ರಕಾರದ ಮಣ್ಣಿನೊಳಗೆ ಭತ್ತ ಬೆಳೀತಾರೆ. ಉತ್ತರ ಭಾರತದೊಳಗ ಮೆಕ್ಕಲು ಮಣ್ಣಿನೊಳಗೆ, ಮೆಕ್ಕಲು ಮಣ್ಣಿನೊಳಗೆ ಭತ್ತವನ್ನು ಬೆಳೆದ್ರೆ, ದಕ್ಷಿಣ ಭಾರತದೊಳಗೆ ಅದನ್ನ ಕಪ್ಪು ಮಣ್ಣು ಹಾಗೂ ಕೆಂಪು ಮಣ್ಣಿನೊಳಗೆ ಭತ್ತದ ಬೇಸಾಯ ಮಾಡ್ತಾರೆ. ಬೇರೆ ಬೇರೆ ಪ್ರದೇಶದಾಗ ಬೇರೆ ಬೇರೆ ಮಣ್ಣುಗಳಲ್ಲಿ ಈ ಭತ್ತವನ್ನು ಬೆಳೀತಾರೆ. ಚೆನ್ನಾಗಿ ಬೆಳೀತದೆ, ಎಲ್ಲಾ ಕಡೆ ಇದು ಚೆನ್ನಾಗಿ ಬೆಳೀತದೆ. ನೋಡೋ ಇಲ್ಲಿ ಭತ್ತದೊಳಗೆ ಮೂರು ಪ್ರಕಾರಗಳು ಬರ್ತಾವ, ಮೂರು ವಿಧಗಳು ಬರ್ತಾವ. ಆ ವಿಧಗಳು ಯಾವ್ಯಾವ ಅಂತಂದ್ರೆ, ಒಂದು ಅಸ್ ಅಸ್, ಎರಡನೇದು ಅಮನ್ ಅಮನ್ ಅಸ್. ಇದು ಶರತ್ಕಾಲದ ಬೆಳೆ ಆಗಿರ್ತದೆ. ಅಮನ್ ಮಳೆಗಾಲದ ಬೆಳೆ ಆಗಿರ್ತದೆ. ಬೋರೋ ಇದು ವಸಂತ ಕಾಲದ ಬೆಳೆ ಆಗಿರ್ತದೆ. ಅಂದರೆ ಬೇರೆ ಬೇರೆ ಸೀಸನ್ದಾಗ ಬೇರೆ ಬೇರೆ ಸೀಸನ್ದಾಗ ಒಂದು ವರ್ಷಕ್ಕೆ ಮೂರು ಬೆಳೆ ಬೆಳೀತಾರೆ. ನಾಲ್ಕನಾಲ್ಕು ತಿಂಗಳಕ್ಕೂ ಒಂದರಂಗೆ, ನಾಲ್ಕನಾಲ್ಕು ತಿಂಗಳಕ್ಕೂ ಒಂದರಂಗೆ ಒಂದು ವರ್ಷದಾಗ ಮೂರು ಬೆಳೆ ಬೆಳೀತಾರೆ. ಅದಕ್ಕೆ ಇಲ್ಲಿ ಅಸ್ ಅಮನ್ ಬೋರು ಅಂತ ಕರೆದಾರ. ಹಾಗಾದರೆ ಈ ಮೂರು ಬೆಳೆ ಎಲ್ಲಿ ಬೆಳೀತಾರೆ? ಇದು ಹೆಚ್ಚಾಗಿ ಎಲ್ಲಿ ಬೆಳೀತಾರೆ ಅಂತಂದ್ರೆ, ಭಾರತದ ಪೂರ್ವದ ಕರಾವಳಿ, ಪೂರ್ವದ ಕರಾವಳಿ ಇರುವಂತಹ ರಾಜ್ಯಗಳು. ಫಾರ್ ಎಕ್ಸಾಂಪಲ್, ಪಶ್ಚಿಮ ಬಂಗಾಳ, ಒರಿಸ್ಸಾ, ಆಂಧ್ರ ಪ್ರದೇಶ, ತಮಿಳ್ನಾಡು, ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಒಂದು ವರ್ಷಕ್ಕೆ ಮೂರು ಬೆಳೆ ಬೆಳೀತಾರೆ. ಅವಕ್ಕೆ ಇಲ್ಲಿ ಅಸ್ ಅಮನ್ ಬೋರು ಅಂತ ಕರೆದಾರೆ. ನೆನಪಿಟ್ಕೊಳ್ಳಿ. ಅದೇ ರೀತಿ ಈ ಭತ್ತಕ್ಕೆ ಸಂಬಂಧಪಟ್ಟಂಗ ಇಲ್ಲಿ ತಳಿಗಳು ಬರ್ತಾವ, ವೆರೈಟೀಸ್, ವೆರೈಟೀಸ್ ಆಫ್ ರೈಸ್, ವೆರೈಟೀಸ್ ಆಫ್ ಪ್ಯಾಡಿ. ಬಹಳ ಎಕ್ಸಾಂಪಲ್ ಕೇಳೋಣ. ಭತ್ತದ ತಳಿಗಳ ಬಗ್ಗೆ
ಬಹಳ ಸೀಟಿಯೊಳಗೆ ಕೇಳಣ. ಹಾಗಾದರೆ ಆ ಭತ್ತದ ತಳಿಗಳು, ಆ ಭತ್ತದ ತಳಿಗಳು ಯಾವ್ಯಾವ ಅನ್ನೋದು ಸ್ವಲ್ಪ ನೋಡ್ರಿ. ಅದರಾಗ ಒಂದು ಜಯ, ಜಯ ಪದ್ಮ, ಜಯ ಪದ್ಮ ರತ್ನ, ರತ್ನ ಸಬರ್ಮತಿ, ಸಬರ್ಮತಿ ಜಮುನಾ, ಜಮುನಾ ಪಂಕಜ್, ಪಂಕಜ್ ಬಾಸ್ಮತಿ, ಬಾಸ್ಮತಿ ಜಾಸ್ಮಿನ್, ಜಾಸ್ಮಿನ್ ಬಾಸ್ಮತಿ ಜಾಸ್ಮಿನ್. IR 20 ಭತ್ತದ ತಳಿಗಳು, ವೆರೈಟೀಸ್ ಆಫ್ ರೈಸ್ ಪ್ಯಾಡಿ, ಜಯ ಪದ್ಮ ರತ್ನ ಸಬರ್ಮತಿ ಜಮುನಾ ಪಂಕಜ್ ಬಾಸ್ಮತಿ ಜಾಸ್ಮಿನ್ IR 20 ಮ್ಯಾಕ್ಸಿಮಮ್ ಸಿಟಿ ಒಳಗೆ ರಿಪೀಟ್ ಆದಂತಹ ಕ್ವಶನ್ಸ್ ಏನೇನು ಕೇಳಿದ್ದಾನೆ. ಜಯ ಮತ್ತು ಪದ್ಮ ಯಾವುದರ ತಳಿಗಳು ಕೇಳೋಣ. ಪದ್ಮ ಮತ್ತು ರತ್ನ ಯಾವುದರ ತಳಿಗಳು ಕೇಳೋಣ. ರತ್ನ ಮತ್ತು IR 20 ಯಾವುದರ ತಳಿಗಳು ಅಂತ ಕೇಳಿದ್ದಾನೆ. ಓಕೆ, ಇವೆಲ್ಲ ಭತ್ತದ ತಳಿಗಳು. IR 20 IR 25 ಇನ್ನು ಬಹಳ ಬರ್ತಾವ. ಓಕೆ, ಎಲ್ಲಾ ರಾಜ್ಯದಾಗ ಬೇರೆ ಬೇರೆ ವಿಧಗಳು ಕಂಡು ಬರ್ತಾವ. ಮತ್ತೊಂದು ಬರ್ತದ ಗೋಲ್ಡನ್ ರೈಸ್. ಹೌದ, ಗೋಲ್ಡನ್ ರೈಸ್ ಬರ್ತದ, ಚಿನ್ನದ ಬಣ್ಣದ ಭತ್ತ ಬರ್ತದ. ಆ ಭತ್ತ ನೋಡ್ಲಿಕ್ಕೆ ಸೇಮ್ ಗೋಲ್ಡ್ ಟೈಪ್ ಕಾಣಿಸ್ತದೆ, 24 ಕ್ಯಾರೆಟ್ ಗೋಲ್ಡ್ ಟೈಪ್ ಭತ್ತ ಕಾಣಿಸ್ತದೆ. ಓಕೆ, ಅದನ್ನ ಬೇರೆ ಬೇರೆ ದೇಶಗಳಲ್ಲಿ ಬೆಳೀತಾರೆ ಗೋಲ್ಡನ್ ರೈಸ್. ಬಟ್ ಅದರ ಬಣ್ಣ ಚಿನ್ನದ ಹಾಗಿರ್ತದೆ, ಬಂಗಾರದ ಹಾಗಿರ್ತದೆ. ಓಕೆ, ಗೋಲ್ಡನ್ ರೈಸ್ ಅಂತ ಕರೆದ. ಹೆಚ್ಚಾಗಿ ಗೋಲ್ಡನ್ ರೈಸ್ ಟ್ರಯಾಂಗಲ್, ಗೋಲ್ಡನ್ ರೈಸ್ ಟ್ರಯಾಂಗಲ್ ಎಲ್ಲಿದೆಯಾ ಅಂತಂದ್ರೆ ಇಟಲಿ ಒಳಗೆ ಬರ್ತದೆ. ಇಟಲಿ ಒಳಗೆ, ಓಕೆ, ದ ಟ್ರಯಾಂಗಲ್ ಆಫ್ ಗೋಲ್ಡನ್ ರೈಸ್ ಅದು ಇಟಲಿ ದೇಶದಾಗ ಬರ್ತದೆ. ನೆನ್ಪಿಟ್ಕೊಳ್ಳಿ, ಇವೆಲ್ಲ ಭತ್ತದ ತಳಿಗಳು ಕೇಳುವಂತ ಕ್ವಶನ್ಸ್ ಆಗಿರ್ತಾವ, ಮೇಜರ್ ಕ್ವಶನ್ಸ್ ಆಗಿರ್ತಾವ. ವಿಧಗಳು ಮತ್ತು ತಳಿಗಳು ಇವನ್ನ ಕಂಪಲ್ಸರಿ ನೆನ್ಪಿಟ್ಕೊಳ್ಳಿ. ಮತ್ತೊಂದು ಪ್ರಶ್ನೆ ಕೇಳಾನ, ಏನ್ ಕೇಳಿದಾನಂತಂದ್ರೆ ಯಾವ ಬೆಳೆಗೆ ಹೆಚ್ಚಾಗಿ ನೀರು ಬೇಕಾಗ್ತದ ಕೇಳ, ಅತಿ ಹೆಚ್ಚು ನೀರು ಪಡೆಯುವಂತಹ ಬೆಳೆ ಯಾವ್ದು ಕೇಳ. ನೀರು ಪಡೆಯುವಂತಹ ಬೆಳೆ ಭತ್ತದ ಬೆಳೆ. ಭತ್ತದ ಬೆಳೆಗೆ ನೀರು ಹೆಚ್ಚು ಬೇಕಾಗ್ತದೆ, ನೀರ ನಿಲ್ಲಿಸಬೇಕಾಗ್ತದೆ. ಕೇಳ್ರಿ, ಇಲ್ಲಿ ಭತ್ತ ಹೆಂಗ ಬಿತ್ತಿಗೆ ಮಾಡ್ತಾರ? ಎರಡು ವಿಧಗಳು ಬರ್ತಾವ ಬಿತ್ತಿಗೆ ಒಳಗೆ. ಒಂದ ನಾಟಿ ಮಾಡುವ ಮೂಲಕ ಬಿತ್ತಿಗೆ ಮಾಡ್ತಾರ. ನಾಟಿ ಮಾಡುವ ಮೊದಲು ನಮ್ಮ ಕಡೆ ಏನ್ ಮಾಡ್ತಾರೆ, ಸಸಿಗಳು ಬೆಳೆಸ್ತಾರ, ಸಸಿಗಳು ಬೆಳೆಸ್ತಾರ, ಸಣ್ಣ ಸಣ್ಣ ಸಸಿಗಳು, ಅವನ್ನ ತಂದ ನೀರು ನಿಲ್ಲಿಸಿ ಅಲ್ಲಿ ನೀರಾಗ ನಾಟಿ ಮಾಡ್ತಾರೆ. ಓಕೆ, ನಾಟಿ ಮಾಡುವಂತ ಪದ್ಧತಿ. ಇನ್ನು ಮತ್ತೊಂದು ಪದ್ಧತಿ ಎರಚೋ ಪದ್ಧತಿ. ಓಕೆ, ಎರಚ್ತಾರ ಭತ್ತದ ಕಾಳುಗಳು ಎರಚ್ತಾರೆ, ಅದಕ್ಕೇನಿದೆಯಲ್ಲ ಇದು ಎರಚುವಂತಹ ಪದ್ಧತಿ ಅಂತ ಕರೆದ. ಓಕೆ, ಇವು ಎರಡು ವಿಧಗಳು ಯಾವ ರೀತಿ ಬಿತ್ತಿಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಇನ್ನ ಭತ್ತದ ಬಗ್ಗೆ ನೋಡಿದ್ರೆ ಭಾರತದ ಹಲವಾರು ರಾಜ್ಯಗಳು ಭತ್ತವನ್ನು ಬೆಳೀತಾರ. ಅದರಾಗ ಅತ್ಯಂತ ಗರಿಷ್ಠ ಪ್ರಮಾಣದೊಳಗೆ, ಹೆಚ್ಚಿನ ಪ್ರಮಾಣದೊಳಗೆ ಭತ್ತ ಬೆಳೆಯುವಂತಹ ರಾಜ್ಯಗಳು, ಮ್ಯಾಕ್ಸಿಮಮ್ ರೈಸ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇನ್ ಇಂಡಿಯಾ, ನಮ್ಮ ದೇಶದೊಳಗೆ ಗರಿಷ್ಠ ಪ್ರಮಾಣದೊಳಗೆ ಭತ್ತ ಬೆಳೆಯುವಂತಹ ರಾಜ್ಯಗಳು, ಅದರಾಗ ಒಂದು ಪಶ್ಚಿಮ ಬಂಗಾಳ ಬರ್ತದೆ. ಒಂದು ಪಶ್ಚಿಮ ಬಂಗಾಳ ಬರ್ತದೆ ಮೊದಲನೇ ಸ್ಥಾನದೊಳಗೆ. ಉತ್ತರ ಪ್ರದೇಶ ಬರ್ತದ ಯುಪಿ, ಉತ್ತರ ಪ್ರದೇಶ ಬರ್ತದ ಎರಡನೇ ಸ್ಥಾನದೊಳಗೆ. ಆಂಧ್ರ ಪ್ರದೇಶ ಬರ್ತದ ಮೂರನೇ ಸ್ಥಾನದೊಳಗೆ.
ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಭಾರತದ ಹಲವಾರು ರಾಜ್ಯಗಳಲ್ಲಿ ಭತ್ತ ಬೆಳೀತಾರೆ ನಾನು ಹೇಳಕತ್ತಿದ್ದು ಗರಿಷ್ಠ ಪ್ರಮಾಣದಾಗ ಭತ್ತ ಬೆಳೆಯುವಂತಹ ರಾಜ್ಯಗಳು ಇವನ್ ಕರ್ನಾಟಕದಾಗ ಭತ್ತ ಬೆಳೀತಾರೆ ಸುಮಾರು ಜಿಲ್ಲೆಗಳಲ್ಲಿ ಭತ್ತ ಬೆಳೀತಾರೆ ಇವಿನ ಲೆವೆಲ್ ಆಫ್ ಇಂಡಿಯಾದಾಗ ಲೀಡಿಂಗ್ ಪ್ರೊಡ್ಯೂಸರ್ ಸ್ಟೇಟ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಹೈಯೆಸ್ಟ್ ಭತ್ತದ ಉತ್ಪಾದನೆ ಪಶ್ಚಿಮ ಬಂಗಾಳದೊಳಗೆ ಕಂಡು ಬರ್ತದೆ ನೆನಪಿಟ್ಕೊಳ್ಳಿ ಪಶ್ಚಿಮ ಬಂಗಾಳ ಭತ್ತದ ಉತ್ಪಾದನೆ ಒಳಗೆ ಮೊದಲನೇ ಸ್ಥಾನದಾಗ ಬರ್ತದೆ ಯುಪಿ ಎರಡನೇ ಸ್ಥಾನ ಆಂಧ್ರ ಪ್ರದೇಶ ಮೂರನೇ ಸ್ಥಾನ ಇಲ್ಲಿ ಜಿಲ್ಲೆಗಳು ಜಿಲ್ಲೆಗಳು ನೋಡ್ಕೊಂಡ್ ಹೋದ್ರೆ ಬಹಳ ಬರ್ತಾವ ಉದ ಪಶ್ಚಿಮ ಬಂಗಾಳದಾಗ ಮುರ್ಶಿದಾಬಾದ್ ಜಿಲ್ಲೆ ಬರ್ತದ ಬೀರ್ಭೂಮ್ ಜಿಲ್ಲೆ ಬರ್ತದ ಬಂಕೂರ್ ಜಿಲ್ಲೆ ಬರ್ತದ ಮಾಲ್ಡಾ ಜಿಲ್ಲೆ ಬರ್ತದ ಕೋಲ್ಕತ್ತಾ ಜಿಲ್ಲೆ ಬರ್ತದ ಹೌರಾ ಜಿಲ್ಲೆ ಬರ್ತದ 24 ಪರಗನ್ ಜಿಲ್ಲೆ ಬರ್ತದ ಬಹಳ ಜಿಲ್ಲೆಗಳು ಅದ ಬಟ್ ನಮಗೆ ಜಿಲ್ಲೆಗಳ ಅವಶ್ಯಕತೆ ಇಲ್ಲ ಬೇರೆ ರಾಜ್ಯಗಳ ಜಿಲ್ಲೆಗಳು ಕೇಳಂಗಿಲ್ಲ ಆ ಜಿಲ್ಲೆಗಳು ಏನ್ ಕೇಳ್ತಾನೆ ಆ ವಿಶೇಷವಾದಂತಹ ಜಿಲ್ಲೆಗಳು ಕೇಳ್ತಾನೆ ಬೇರೆ ರಾಜ್ಯಗಳ ಜಿಲ್ಲೆಗಳು ಅಲ್ಲಿ ಸಂಶೋಧನಾ ಕೇಂದ್ರಗಳು ಇರಬೇಕು ಅಲ್ಲಿ ಏನಾದರೂ ಒಂದು ವಿಶೇಷತೆ ಇರಬೇಕು ಅಂತಹ ಜಿಲ್ಲೆಗಳನ್ನು ಮಾತ್ರ ನಿಮ್ಮ ಸಿಟಿ ಒಳಗೆ ಕೇಳ್ತಾನೆ ಹಾಗಾಗಿ ಬೇರೆ ರಾಜ್ಯಗಳ ಜಿಲ್ಲೆಗಳು ಕೃಷಿಗೆ ಸಂಬಂಧಪಟ್ಟಂತಹ ಜಿಲ್ಲೆಗಳು ಇದಾವಲ್ಲ ಅದು ಓದು ದೋಷಕತೆ ಇಲ್ಲ ಅನಿಸ್ತದ ಯಾಕೆ ಜಿಲ್ಲೆಗಳು ಕೇಳಿಲ್ಲ ಬೇರೆ ರಾಜ್ಯಗಳು ಆದರೆ ಸಂಶೋಧನಾ ಕೇಂದ್ರಗಳು ಎಲ್ಲಿ ಅದಾವ ಅವನು ಕೇಳಿದ್ದಾನೆ ಓಕೆ ಅವನು ನನಗೆ ಹೇಳಿ ಪ್ರಯತ್ನ ಮಾಡ್ತೇನೆ ಇನ್ನು ಉತ್ತರ ಪ್ರದೇಶದೊಳಗೆ ವಾರಣಾಸಿ ಬರ್ತದ ಲಖನೌ ಬರ್ತದ ಮಿರ್ಜಾಪುರ್ ಬರ್ತದ ಓಕೆ ಸುಮಾರು ಪ್ರದೇಶ ಇಲ್ಲೇನು ಭತ್ತ ಬೆಳೀತಾರೆ ಅದು ಎರಡನೇ ಸ್ಥಾನ ಬರ್ತದ ಆಂಧ್ರ ಪ್ರದೇಶದೊಳಗೆ ಪೂರ್ವ ಗೋದಾವರಿ ಪಶ್ಚಿಮ ಗೋದಾವರಿ ಅನಂತಪುರ್ ಗುಂಟೂರ್ ಕರ್ನೂಲ್ ಓಕೆ ಸುಮಾರು ಜಿಲ್ಲೆಗಳು ಬರ್ತಾವ ಖಮ್ಮಂ ಜಿಲ್ಲೆ ಸುಮಾರು ಜಿಲ್ಲೆಗಳು ಬರ್ತಾವ ಅಲ್ಲೇನು ಭತ್ತ ಬೆಳೀತಾರೆ ಆಂಧ್ರ ಪ್ರದೇಶದ ವಿಶೇಷತೆ ಏನಂತಂದ್ರೆ ಭಾರತ ದೇಶದೊಳಗೆ ಅತಿ ಹೆಚ್ಚು ಭತ್ತದ ಇಳುವರಿ ಹೊಂದಿದಂತಹ ರಾಜ್ಯ ಆಂಧ್ರ ಪ್ರದೇಶ ಭಾರತ ದೇಶದೊಳಗೆ ಭತ್ತದ ಇಳುವರಿ ಒಳಗೆ ಮೊದಲನೇ ಸ್ಥಾನದಾಗಿದೆ ಪ್ರತಿ ಹೆಕ್ಟೇರಿಗೆ ಗರಿಷ್ಠ ಪ್ರಮಾಣದ ಭತ್ತದ ಇಳುವರಿ ಹೊಂದಿದಂತಹ ರಾಜ್ಯ ಅದು ಆಂಧ್ರ ಪ್ರದೇಶ ಆಗಿರುತ್ತದೆ ಕೇಳ್ರಿ ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಭಾರತದ ಭತ್ತದ ಕಣಜ ಅಂತದ ಆಂಧ್ರ ಪ್ರದೇಶಕ್ಕೆ ಭಾರತದ ಭತ್ತದ ಕಣಜ ದ ರೈಸ್ ಬಾಲ್ ಆಫ್ ಇಂಡಿಯಾ ಅಂತದ ದ ರೈಸ್ ಬಾಲ್ ಆಫ್ ಇಂಡಿಯಾ ಭಾರತದ ಭತ್ತದ ಕಣಜ ಕಾಮನ್ ಆಗಿ ಬಹಳ ಎಕ್ಸಾಂಪಲ್ ಕೇಳ ಕಾಮನ್ ಆಗಿ ಬಹಳ ಸೀಟು ಒಳಗೆ ಕೇಳ ನಮ್ ಕಡೆ ನಮ್ಮ ಕರ್ನಾಟಕ ಸೀಟಿ ಒಳಗೆ ಭಾರತದ ಭತ್ತದ ಕಣಜ ಯಾವ್ದನ್ ಕೇಳ ಭಾರತದ ಭತ್ತದ ಕಣಜ ಆಂಧ್ರ ಪ್ರದೇಶ ಆದರೆ ಸೆಂಟ್ರಲ್ ಎಕ್ಸಾಮ್ ದಾಗ ಕ್ವಶನ್ ಕೇಳ ಭಾರತದ ಭತ್ತದ ಕಣಜ ಯಾವ್ದನ್ ಕೇಳ ಬಟ್ ಅಲ್ಲಿ ಕೇಳಿದಾಗ ಆನ್ಸರ್ ಬೇರೆ ಕೊಟ್ಟಿರ್ತಾನ ಆ ಆನ್ಸರ್ ಏನಂತಂದ್ರೆ ಕೃಷ್ಣಾ ಮತ್ತು ಗೋದಾವರಿ ನದಿ ಮುಖಜ ಭೂಮಿ ಕೃಷ್ಣಾ ಮತ್ತು ಗೋದಾವರಿ ನದಿ ಮುಖಜ ಭೂಮಿಗಳು ಈವನ್ ದ ಡೆಲ್ಟಾಸ್ ಆಫ್ ಗೋದಾವರಿ ಅಂಡ್ ಕೃಷ್ಣಾ ದ ಡೆಲ್ಟಾಸ್ ಆಫ್ ಗೋದಾವರಿ ಅಂಡ್ ಕೃಷ್ಣಾ ದೇ ಆಲ್ಸೋ ಕಾಲ್ಡ್ ದ ರೈಸ್ ಬಾಲ್ ಆಫ್ ಇಂಡಿಯಾ ಬಿಕಾಸ್ ಹೈಯೆಸ್ಟ್ ರೈಸ್ ಪ್ರೊಡ್ಯೂಸಿಂಗ್ ಇನ್ ಡೆಲ್ಟಾಸ್ ಆಫ್ ಕೃಷ್ಣಾ ಅಂಡ್ ಗೋದಾವರಿ ಇನ್ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದೊಳಗೆ ಕೃಷ್ಣಾ ಗೋದಾವರಿ ನದಿ ಮುಖಜ ಭೂಮಿಗಳು ಆ ಪ್ರದೇಶದಾಗ ಹೆಚ್ಚಾಗಿ ಭತ್ತ ಬೆಳೀತಾನೆ ಹಂಗಾಗಿ ಅವನು ಅದನ್ನ ಕೇಳಾನ ಭತ್ತದ ಕಣಜ ಕೇಳಿದಾಗ ಅವನು ಅದನ್ನ ಕೇಳಿದ್ದಾನೆ ಡೆಲ್ಟಾಸ್ ಆಫ್ ಕೃಷ್ಣಾ ಅಂಡ್ ಗೋದಾವರಿಗೆ ಅಲ್ಲಿ ಮ್ಯಾಕ್ಸಿಮಮ್ ರೈಸ್ ಗ್ರೋವಿಂಗ್ ಆಗ್ತದೆ ಇನ್ ಆಂಧ್ರ ಪ್ರದೇಶ ದೇರ್ಫೋರ್ ಇಟ್ ಇಸ್ ಕಾಲ್ಡ್ ದ ರೈಸ್ ಬಾಲ್ ಆಫ್ ಇಂಡಿಯಾ ಬಿಕಾಸ್ ದ ಈಲ್ಡ್ ಪರ್ ಹೆಕ್ಟೇರ್ ಓಕೆ ದ ಈಲ್ಡ್ ಆಫ್ ರೈಸ್ ಈಸ್ ದ ಹೈಯೆಸ್ಟ್ ಇನ್ ಆಂಧ್ರ ಪ್ರದೇಶ ದೆನ್ ಅದರ್ ಸ್ಟೇಟ್ ಓಕೆ ಇಲ್ಲೇ ಕರ್ನಾಟಕಕ್ಕೆ ಬಂದ್ರೆ
ಕರ್ನಾಟಕ ಬಂದ್ರೆ ಅತಿ ಹೆಚ್ಚು ಭತ್ತ ಬೆಳೆಯುವಂತಹ ಜಿಲ್ಲೆ ರಾಯಚೂರು ಜಿಲ್ಲೆ. ಕರ್ನಾಟಕದೊಳಗೆ ರಾಯಚೂರು ಜಿಲ್ಲೆ ಇದು ಫಸ್ಟ್ ಇದೆ. ಕರ್ನಾಟಕದೊಳಗೆ ರಾಯಚೂರು ಇಸ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ರೈಸ್ ಇನ್ ಕರ್ನಾಟಕ ಸ್ಟೇಟ್. ರಾಯಚೂರು ನಮ್ಮ ಕಡೆ ಹೈಯೆಸ್ಟ್ ಭತ್ತ ಬೆಳೀತದ. ಯಾಕೆ ಬೆಳೀತದಪ್ಪ ಅಂದ್ರೆ ಅಲ್ಲೇ ಏನಿದೆಯಲ್ಲ ಕಾಲುವೆ ನೀರಾವರಿ. ನಮ್ಮ ಕರ್ನಾಟಕದೊಳಗ ಕಾಲುವೆ ನೀರಾವರಿ ಒಳಗೆ ಅದು ಮೊದಲನೇ ಸ್ಥಾನದಾಗ ಬರ್ತದ. ನಿಮಗೆ ಗೊತ್ತಿರಬಹುದು ರಾಯಚೂರು ರಾಯಚೂರು ಜಿಲ್ಲೆಗೆ ಕರ್ನಾಟಕದ ಪ್ರಸಿದ್ಧ ದುಆಬ ಪ್ರದೇಶ ಅಂತದ. ದುಆಬ ದುಆಬ ಪ್ರದೇಶ ರಾಯಚೂರು ಜಿಲ್ಲೆ. ಎರಡು ನದಿಗಳು ಕೂಡ್ತಾವಲ್ಲ ಎರಡು ನದಿಗಳು ಕೂಡುವಂತ ಪ್ರದೇಶಕ್ಕ ದುಆಬ ಕದ. ಹೌದಾ ಸೌಧದೊಳಗ ಯಾವುದು ತುಂಗಭದ್ರಾ ಬರ್ತದ. ನಾರ್ತ್ ಒಳಗೆ ಕೃಷ್ಣ ಬರ್ತದೆ. ಸೌಧದೊಳಗೆ ತುಂಗಭದ್ರಾ ಬರ್ತದೆ. ನಾರ್ತ್ ಒಳಗೆ ಕೃಷ್ಣ ಬರ್ತದೆ. ಅವುಗಳ ಮಧ್ಯದಾಗ ರಾಯಚೂರು ಬರ್ತದೆ. ರಾಯಚೂರು ಬರ್ತದೆ ಅವುಗಳ ಮಧ್ಯದಾಗ. ಹಂಗಾಗಿ ಅದಕ್ಕ ರಾಯಚೂರು ದುಆಬ ಕದಾರ. ಕೇಳಿ ಎಷ್ಟು ಮಜಾ ಇದೆ ನೋಡಿ. ಇಲ್ಲಿ ಇಲ್ಲಿ ಒಳಗೆ ಕೂಡುವಂತ ಪ್ರದೇಶಕ್ಕ ದುಆಬ ಕದಾರ. ದುಆಬ ಈ ಕಡೆ ಹೊರಗಿರುವಂತ ಪ್ರದೇಶಕ್ಕ ಪ್ರಯಾಗ. ಪ್ರಯಾಗ ಅದ ಕರ್ನಾಟಕದ ಯಾವುದೇ ಪ್ರಯಾಗ ಇಲ್ಲ. ಉತ್ತರಾಖಂಡದಾಗ ಪಂಚ ಪ್ರಯಾಗಗಳು ಬರ್ತಾವ. ಬಟ್ ಇಲ್ಲಿ ಇದೆಯಲ್ಲ ಹೊರಗಿನ ಪ್ರದೇಶಕ್ಕ ದುಆಬ ಹೊರಗಿನ ಪ್ರದೇಶಕ್ಕ ಪ್ರಯಾಗ ಅಂತ ಕರ್ದಾರ. ಇದನ್ನ ತಿಳ್ಕೊಳ್ಳಿ. ಕರ್ನಾಟಕದೊಳಗ ಮ್ಯಾಕ್ಸಿಮಮ್ ಇದು ಬೆಳೀತದೆ ಬಿಕಾಸ್ ಆಫ್ ನೀರಾವರಿ, ಬಿಕಾಸ್ ಆಫ್ ಇರಿಗೇಷನ್. ಇನ್ನ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಮ್ಯಾಕ್ಸಿಮಮ್ ಬೆಳಗಾವಿ, ಧಾರವಾಡ, ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಇರೋದವಲ್ಲ, ಮೈಸೂರು, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಎಲ್ಲಾ ದಾವಣಗೆರೆ ಎಲ್ಲಾ ಕಡೆ ಬೆಳೀತಾರೆ. ಬಟ್ ಅದರಾಗ ಮ್ಯಾಕ್ಸಿಮಮ್ ಬೆಳೆಯುವಂತಹ ಜಿಲ್ಲೆ ರಾಯಚೂರು ಜಿಲ್ಲೆ. ಕರ್ನಾಟಕದ ಭೂಗೋಳದಾಗ ಬರುವಂತಹ ಕ್ವಶನ್ ಆಗಿರುತ್ತಾರೆ. ಇನ್ನ ಕರ್ನಾಟಕದ ಭತ್ತದ ಕಣಜ, ಕರ್ನಾಟಕದ ಭತ್ತದ ಕಣಜ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಆಗಿರುತ್ತದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕರ್ನಾಟಕದ ಭತ್ತದ ಕಣಜ. ಯಾಕಂತಂದ್ರೆ ಗಂಗಾವತಿ ಒಳಗೆ ಇಳುವರಿ ಹೆಚ್ಚಿದೆ, ಭತ್ತದ ಇಳುವರಿ ಹೆಚ್ಚಿದೆ. ಹಂಗಾಗಿ ಅದಕ್ಕೆ ಭಾರತ ಸಾರಿ ಕರ್ನಾಟಕದ ಭತ್ತದ ಕಣಜ ಅಂತಲ್ಲ ಗಂಗಾವತಿಗೆ. ಪ್ರಶ್ನೆ ಕೇಳಣ. ಏನ್ ಪ್ರಶ್ನೆ ಕೇಳಣ? ಕರ್ನಾಟಕದೊಳಗೆ ಅಕ್ಕಿ ತಂತ್ರಜ್ಞಾನ ಪಾರ್ಕ್, ರೈಸ್ ಟೆಕ್ನಾಲಜಿ ಪಾರ್ಕ್ ಕೇಳ. ಓಕೆ, ಇಲ್ಲಿ ರೈಸ್ ಟೆಕ್ನಾಲಜಿ ಪಾರ್ಕ್, ಅಕ್ಕಿ ತಂತ್ರಜ್ಞಾನ ಪಾರ್ಕ್ ಅದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಾರಟಗಿ ಒಳಗೆ ಬರ್ತದ. ಕಾರಟಗಿ ರೈಸ್ ಟೆಕ್ನಾಲಜಿ ಪಾರ್ಕ್ ಕಂಡು ಬರ್ತದ ಕಾರಟಗಿ ಒಳಗೆ. ಇದನ್ನ ನೆನ್ಪಿಟ್ಕೊಳ್ಳಿ. ಬಹಳ ಅದಾವ ಇಂಡಿಯಾ ಕರ್ನಾಟಕದ ಪಾರ್ಕ್ಸ್ ಬಹಳ ಅದಾವ. ಮೊದಲ ಇದನ್ನ ನೋಡ್ಕೊಳ್ಳಿ. ಕಾರಟಗಿ ಪ್ರಶ್ನೆ ಕೇಳ. ಭತ್ತದ ಗದ್ದೆಗಳಿಂದ ಯಾವ ಪ್ರಕಾರದ ಮಲಿನಕಾರಕ ಉತ್ಪಾದನೆ ಆಗ್ತದ ಕೇಳ. ಭತ್ತದ ಗದ್ದೆ ಅದಕ್ಕೆ CH4 ಅಂತ ಕರೆದ ಮಿಥೇನ್. ಭತ್ತದ ಗದ್ದೆಗಳಿಂದ ಉತ್ಪಾದನೆಯಾಗುವ ಮಲಿನಕಾರಕ ನೆನ್ಪಿಟ್ಕೊಳ್ಳಿ. ಹೌದಾ, ಇನ್ನು ನೋಡ್ಕೊಂತ ಬಹಳ ಬರ್ತಾವ. ಎಲ್ಲಾ ರಾಜ್ಯಗಳಲ್ಲಿ ಜಿಲ್ಲೆಗಳು ಬರ್ತಾವ. ನಮ್ಮ ಜಿಲ್ಲೆಗಳು ಅವಶ್ಯಕತೆ ಇಲ್ಲ. ನಮ್ಮ KES ಎಕ್ಸಾಮ್ ದೊಳಗೆ ಮೊದಲ ಕೊಟ್ಟಿರ್ತಾರ ಸಿಲೆಬಸ್ ದೊಳಗೆ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ ಸ್ಟೇಟ್. ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಪ್ರಶ್ನೆ ಕೇಳಲಾಗುವುದು. ಹಾಗಾಗಿ ಇಲ್ಲೇ ಕರ್ನಾಟಕದ ಜಿಲ್ಲೆಗಳಿಗೆ ಮಹತ್ವ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ರೈಸ್ ಬೆಳೀತಾರೆ. ಓಕೆ, ಸೋನಾ ಮಸೂರಿ ಬಹಳ ಫೇಮಸ್ ನಮ್ಮ ಕಡೆ. ಸೋನಾ ಮಸೂರಿ ಶಿವಮೊಗ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ರಾಯಚೂರು ಇರ್ಬೋದು, ಇಲ್ಲಿ ಹೆಚ್ಚಾಗಿ ಸೋನಾ ಮಸೂರಿ ಬೆಳೀತಾರೆ. ನಾನು ಇವಾಗ ಅಗಲೇ ಹೇಳಿದೆ ಭತ್ತದ ತಳಿಗಳು. ಆ ತಳಿಗಳಲ್ಲಿ ಅತ್ಯಂತ ಉತ್ತಮ ದರ್ಜೆಯ ತಳಿ ಬಾಸ್ಮತಿ. ಅತ್ಯಂತ ಉತ್ತಮ ದರ್ಜೆಯ ತಳಿ ಬಾಸ್ಮತಿ.
ಪ್ರಪಂಚಕ್ಕೆ ಬಾಸುಮತಿ ಅಕ್ಕಿ ಪರಿಚಯ ಮಾಡಿಕೊಟ್ಟಂತಹ ದೇಶ ಭಾರತ ದೇಶ. ಇಡೀ ಪ್ರಪಂಚಕ್ಕೆ ಬಾಸುಮತಿ ಪರಿಚಯ ಮಾಡಿಕೊಟ್ಟಂತಹ ದೇಶ ನಮ್ಮ ಭಾರತ ದೇಶವಾಗಿರ್ತದೆ. ನಮ್ಮ ದೇಶದಾಗ ಬೆಳೆಯುವಂತಹ ಬಾಸುಮತಿ ಇದು ಗರಿಷ್ಠ ಪ್ರಮಾಣದಾಗ ಎಲ್ಲಿ ಹೋಗ್ತದೆ? ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತದೆ, ಖಾರಿ ರಾಷ್ಟ್ರಗಳಿಗೆ ಹೋಗ್ತದೆ, ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, ಮಸ್ಕತ್, ದುಬೈ. ಇವಕ್ಕ ನಾವು ಖಾರಿ ರಾಷ್ಟ್ರಗಳು ಅಂತೇವೆ. ಆ ಖಾರಿ ರಾಷ್ಟ್ರಗಳಿಗೆ ಏನಿದೆಯಲ್ಲ, ಕಾಂಡ್ಲಾ ಬಂದರಿನ ಮೂಲಕ, ಕಾಂಡ್ಲಾ ಬಂದರಿನ ಮೂಲಕ ಬಾಸುಮತಿ ಅಕ್ಕಿ ಗಲ್ಫ್ ಕಂಟ್ರಿಗೆ ರಫ್ತು ಆಗ್ತದೆ. ಗಲ್ಫ್ ಕಂಟ್ರಿಗೆ ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ಹೋಗ್ತದೆ ಗಲ್ಫ್ ಕಂಟ್ರಿಗೆ. ಅದು ಕಾಂಡ್ಲಾ ಬಂದರಿನ ಮೂಲಕ. ಕಾಂಡ್ಲಾ ಬಂದರಿನ ಮತ್ತೊಂದು ಹೆಸರು ದೀನ ದಯಾಳ್ ಉಪಾಧ್ಯಾಯ ಬಂದರು. ದೀನ ದಯಾಳ್ ಉಪಾಧ್ಯಾಯ ಬಂದರು ಇದು ಕಾಂಡ್ಲಾ ಬಂದರಿನ ಮತ್ತೊಂದು ಹೆಸರಾಗಿರ್ತದೆ, ನೆನ್ಪಿಟ್ಕೊಳ್ಳಿ. ಮತ್ತಿಲ್ಲಿ ರೈಸಿಗೆ ಸಂಬಂಧಪಟ್ಟಂಗೆ ಬಾಸುಮತಿಗೆ ಸಂಬಂಧಪಟ್ಟಂಗೆ ಬಾಸುಮತಿಗೆ ಸಂಬಂಧಪಟ್ಟಂಗೆ ನಮ್ಮ ದೇಶದೊಳಗೆ ಕೇವಲ ಬಾಸುಮತಿ ಅಕ್ಕಿ ಬೆಳೆಯುವಂತಹ ರಾಜ್ಯಗಳು, ಬಾಸುಮತಿ ಅಕ್ಕಿ ಒಳಗ ಮುಂದಿರುವಂತಹ ರಾಜ್ಯಗಳು ಒಂದ ಪಂಜಾಬ್ ಬಾಸುಮತಿ ಒಳಗ ಮೊದಲನೇ ಸ್ಥಾನದಾಗ ಬರ್ತದೆ. ಎರಡನೇದ್ದು ಹರಿಯಾಣ ಎರಡನೇ ಸ್ಥಾನದೊಳಗೆ ಬರ್ತದೆ. ಮೂರನೇದ್ದು ಯುಕೆ ಉತ್ತರಾಖಂಡ್. ಹೌದಾ? ಬಾಸುಮತಿ ಬಂದಾಗ ಮಾತ್ರ ನೆನ್ಪಿಟ್ಕೋಬೇಕಾಗ್ತದೆ. ಪಂಜಾಬ್ ಮೊದಲನೇ ಸ್ಥಾನ, ಹರಿಯಾಣ ಎರಡನೇ ಸ್ಥಾನ, ಉತ್ತರಾಖಂಡ ಮೂರನೇ ಸ್ಥಾನ. ನಮ್ಮ ಸೌತ್ ಇಂಡಿಯಾದೊಳಗೆ ಬಾಸುಮತಿ ಅಕ್ಕಿ ಬೆಳೆಯುವುದು ರೇರ್, ಹೆಚ್ಚಾಗಿ ಬೆಳೆಯಂಗಿಲ್ಲ. ಯಾಕೆ? ಅಲ್ಲಿರುವಂತಹ ವಾತಾವರಣ, ಅಲ್ಲಿರುವಂತಹ ಮಣ್ಣು, ಅಲ್ಲಿ ಸಿಗುವಂತಹ ನೀರು ಆ ಬೆಳೆ ಬೆಳೀಲಿಕ್ಕೆ ಅದು ಯೋಗ್ಯವಾಗಿರ್ತದೆ, ಭೌತಿಕ ಸಂಗತಿಗಳು. ಹಂಗಾಗಿ ಅಲ್ಲಿ ಹೆಚ್ಚಾಗಿ ಬಾಸುಮತಿ ಬೆಳೀತಾರೆ, ನೆನ್ಪಿಟ್ಕೊಳ್ಳಿ. ಕೇಳ್ರಿ, ಬಾಸುಮತಿ ಬಗ್ಗೆ ಹೇಳ್ಬೇಕಂತಂದ್ರೆ ಪ್ರಪಂಚಕ್ಕ ಬಾಸುಮತಿ ಪರಿಚಯ ಕೊಟ್ಟಂತ ದೇಶ ಭಾರತ. ಮೊದಲ 10 ವರ್ಷದ ಹಿಂದೆ 15 ವರ್ಷದ ಹಿಂದೆ ಏನ್ ನಮ್ಮ ದೇಶದಾಗ ಬಾಸುಮತಿ ಬೆಳೀತಿದ್ರು? ಮ್ಯಾಕ್ಸಿಮಮ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಬಾಸುಮತಿ ಎಕ್ಸ್ಪೋರ್ಟ್ ಆಗ್ತಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ನಮ್ಮಿಂದ ಬಾಸುಮತಿ ಮ್ಯಾಕ್ಸಿಮಮ್ ಹೊರಹೋಗ್ತಿತ್ತು. ಇವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒಳಗೆ ಭಾರತದ ಬಾಸುಮತಿ ಅಕ್ಕಿಯ ಬೇಡಿಕೆ ಕಡಿಮೆ ಆಗಿರ್ತದೆ. ಯಾಕಂತಂದ್ರೆ ಪ್ರಪಂಚದ ಹಲವಾರು ದೇಶಗಳು ಬಾಸುಮತಿ ಬೆಳೀತಾ ಇದ್ದಾರೆ. ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನ್, ಕೊರಿಯಾ, ಜಪಾನ್, ಚೈನಾ, ಅಫ್ಘಾನಿಸ್ತಾನ್, ಈವನ್ ಅಮೆರಿಕಾ, ಕೆನಡಾ, ಬ್ರೆಜಿಲ್, ಸುಮಾರು ದೇಶಗಳು ಪ್ರಪಂಚದಾಗ ಬಾಸುಮತಿ ಬೆಳೀತಾ ಇದ್ದಾರೆ. ಉತ್ತಮ ದರ್ಜೆಯ ಬಾಸುಮತಿ ತಳಿಯನ್ನು ಬೆಳೀತಾ ಇದ್ದಾರೆ ಬೇರೆ ಬೇರೆ ದೇಶದವರು. ಹಂಗಾಗಿ ನಮ್ಮ ದೇಶದ ಬಾಸುಮತಿಗೆ ಬೇಡಿಕೆ ಕಡಿಮೆ ಆಗಿರ್ತದೆ. ಮೊದಲೇ ನಮ್ಮ ಭಾರತದ ಮಾರುಕಟ್ಟೆ ಒಳಗೆ ಬಾಸುಮತಿ ಅಕ್ಕಿ ಸಿಗ್ತಿರಲಿಲ್ಲ. ಬರೀ ಬಾಸುಮತಿ ಹೆಸರು ಕೇಳ್ತಿದ್ದೀವಿ ನಾವು, ಬಾಸುಮತಿ ಅಂತ ಬರೀ ಕೇಳ್ತಿದ್ದೀವಿ. ಅವಾಗ ಮಹಾನಗರಗಳಲ್ಲಿ ಮಾತ್ರ ಸಿಗ್ತಿತ್ತದು. ದೆಹಲಿ, ಕಲ್ಕತ್ತಾ, ಬೆಂಗಳೂರು, ಚೆನ್ನೈ ಇಂತಹ ಮಹಾನಗರಗಳಲ್ಲಿ ಮಾತ್ರ ಸಿಗ್ತಿತ್ತು. ಅದು ಬಹಳ ಕಾಸ್ಟ್ಲಿ, ಶ್ರೀಮಂತರು ತಿನ್ನುವಂತಹ ಒಂದು ಆಹಾರ ಪದಾರ್ಥ ಆಗಿತ್ತು. ಇವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಒಳಗೆ ಅದರ ಬೇಡಿಕೆ ಕಡಿಮೆ ಆದಮೇಲೆ ಭಾರತದ ಎಲ್ಲ ಮಾರುಕಟ್ಟೆಗಳಲ್ಲಿ ಇವತ್ತು ಬಾಸುಮತಿ ಸಿಗ್ತಾ ಇದೆ. ಓಕೆ, ಕಾಂಪಿಟೇಷನ್ ಒಳಗೆ ಬಾಸುಮತಿ ಮಾರ್ತಾ ಇದ್ದಾರೆ, ಬಹಳ ಕಡಿಮೆ ದರದೊಳಗೆ ಬಾಸುಮತಿ ಮಾರ್ತಾ ಇದ್ದಾರೆ. ಆದರೆ ಪ್ರಪಂಚದ ಅತ್ಯಂತ ಉತ್ತಮ ದರ್ಜೆಯ ಬಾಸುಮತಿ ಬೆಳೆಯುವಂತಹ ದೇಶ ಅಫ್ಘಾನಿಸ್ತಾನ್. ಅಫ್ಘಾನಿಸ್ತಾನ್ ಇದೆಯಲ್ಲ, ಇದು ಅತ್ಯಂತ ಉತ್ತಮ ದರ್ಜೆಯ ಬಾಸುಮತಿ ಅಕ್ಕಿ ಬೆಳೀತದೆ ಅಫ್ಘಾನಿಸ್ತಾನ್. ಓಕೆ, ದಟ್ ಅಫ್ಘಾನಿಸ್ತಾನ್ ಇಸ್ ಗ್ರೋವಿಂಗ್ ಬೆಸ್ಟ್ ಕ್ವಾಲಿಟಿ ಆಫ್ ಬಾಸುಮತಿ ಇನ್ ದ ವರ್ಲ್ಡ್. ಓಕೆ, ಹಂಗಾಗಿ ಅಲ್ಲಿ ಮ್ಯಾಕ್ಸಿಮಮ್ ಸುಮಾರು ದೇಶಗಳು ಬೆಳೀತಾವ. ಬಟ್ ಅಫ್ಘಾನಿಸ್ತಾನ್ ಒಳಗೆ ಓಕೆ ಈ ಬಾಸುಮತಿ ಅಕ್ಕಿ ಅಂದ್ರೆ ಸುಗಂಧ ಭರಿತ ಅಕ್ಕಿ ಆಗಿರ್ತದೆ. ಸ್ವಲ್ಪ ಕಾಳು ಉದ್ದಿರ್ತಾವ,
ಇದರ ಕಾಣಸಲು ಉದ್ದಿರ್ತಾವ ಸುಗಂಧ ಭರಿತ ಅಕ್ಕಿ ಅದಕ್ಕೆ ನಾವು ಇಲ್ಲಿ ಭಾಷಣ ಮಾಡ್ತೀವಿ ಓಕೆ ಅದ್ರಾಗ ಜಾಸ್ಮಿನ್ ಬರ್ತಾವ ಬೇರೆ ಬೇರೆ ವೆರೈಟೀಸ್ ಬಹಳ ಬಂದಿದ್ದಾವ ಇತ್ತಿತ್ತಲಾಗಿ ಇನ್ನು ಭತ್ತಕ್ಕೆ ಸಂಬಂಧಪಟ್ಟಂಗೆ ಭಾರತೀಯ ಭತ್ತ ಸಂಶೋಧನಾ ಕೇಂದ್ರ ಇಂಡಿಯನ್ ರೈಸ್ ರಿಸರ್ಚ್ ಸೆಂಟರ್ ಈಸ್ ಲೊಕೇಟೆಡ್ ಇನ್ ದ ಸ್ಟೇಟ್ ಆಫ್ ಒರಿಸ್ಸಾ ಅದ ಇದು ಎಲ್ಲಿದೆಪ್ಪ ಅಂತಂದ್ರೆ ಒರಿಸ್ಸಾ ರಾಜ್ಯದ ಕಟಕ್ ಜಿಲ್ಲೆ ಒಳಗೆ ಬರ್ತದ ಕಟಕ್ ಒರಿಸ್ಸಾದ ಕಟಕ್ ಜಿಲ್ಲೆ ಒಳಗೆ ಭಾರತೀಯ ಭತ್ತ ಸಂಶೋಧನಾ ಕೇಂದ್ರ ಬಹಳ ಎಕ್ಸಾಮ್ ದಾಗ ಕೇಳ್ಯಾನ ಬಹಳ ಎಕ್ಸಾಮ್ ದಾಗ ಕೇಳ್ಯಾನ ಭಾರತೀಯ ಭತ್ತ ಸಂಶೋಧನಾ ಕೇಂದ್ರ ಕೆಲವೊಮ್ಮೆ ಕೇಳಿದಾಗ ಒರಿಸ್ಸಾ ಕೊಟ್ಟಾನ ಕೆಲವೊಮ್ಮೆ ಕೇಳಿದಾಗ ಕಟಕ್ ಕೊಟ್ಟಾನ ಗೊತ್ತ ಸೇಮ್ ನೋ ಡಿಫ್ರೆನ್ಸ್ ಕೆಲವೊಮ್ಮೆ ಕೇಳಿದಾಗ ರಾಜ್ಯ ಕೊಟ್ಟಾನ ಕೆಲವೊಮ್ಮೆ ಕೇಳಿದಾಗ ಜಿಲ್ಲೆ ಕೊಟ್ಟಾನ ಬಟ್ ಬಹಳ ಸೀಟ್ ಒಳಗೆ ಬಂದಿರ್ತದ ಅದರಾಗ ಮ್ಯಾಕ್ಸಿಮಮ್ ಪಿ ಎಸ್ ಐ ದಾಗ ಕೇಳ ಮೋಸ್ಟ್ಲಿ ಪಿ ಎಸ್ ಐ ದಾಗ ಹೆಚ್ಚಾಗಿ ಕ್ವಶನ್ ರಿಪೀಟ್ ಆಗಿರ್ತದೆ ಬೇರೆ ಬೇರೆ ಸೀಟ್ ಒಳಗೂ ಕೇಳ ಇನ್ನ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಸೆಂಟರ್ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಫಿಲಿಪೈನ್ಸ್ ದೇಶ ಫಿಲಿಪೈನ್ಸ್ ದೇಶದ ಮನಿಲಾದೊಳಗೆ ಬರ್ತದ ಮನಿಲಾ ಫಿಲಿಪೈನ್ಸ್ ದೇಶದ ಮನಿಲಾ ಮನಿಲಾ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಫಿಲಿಪೈನ್ಸ್ Therefore, International Rice Research Center is located in Manila, city of Philippines. Alle idella antarashtriya bhatta samshodana kendra kanda bartada. Ivu eradu question regularly repeat aagantha bandava. Regularly kelkonta bandara nenpittukolli. Kelkonta questions mundadru ella city valage kelri namma deshadaga ನಮ್ಮ ದೇಶದಾಗ ಒಂದ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡ್ಯಾರ ನಮ್ಮ ದೇಶದಾಗ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ಅದು ಎಲ್ಲಿಪ್ಪ ಅಂತಂದ್ರೆ ಉತ್ತರ ಪ್ರದೇಶದ ವಾರಣಾಸಿ ಉತ್ತರ ಪ್ರದೇಶದ ವಾರಣಾಸಿ ಒಳಗೆ ಇಲ್ಲೇ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ ವಾರಣಾಸಿ ಒಳಗೆ ನೆನಪಿಟ್ಕೊಳ್ಳಿ ವಾರಣಾಸಿ ಒಳಗೆ ವಾರಣಾಸಿ ಒಳಗೆ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಕಂಡು ಬರ್ತಾರೆ ರೀಸೆಂಟ್ಲಿ ಆಗಿರ್ತಾರೆ ರೀಸೆಂಟ್ಲಿ ಆಗಿರ್ತಾರೆ ಬಟ್ ನೀವೇನ್ ಹೇಳ್ಬೇಕು ಇದು ಫಿಲಿಪೈನ್ಸ್ ಫಿಲಿಪೈನ್ಸ್ ದೇಶದ ಮನಿಲಾ ಅಲ್ಲೇ ಏನಿದೆಯಲ್ಲ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಕೇಂದ್ರ ಕಂಡು ಬರ್ತದೆ ಇನ್ನು ನಾವು ಪ್ರಪಂಚದೊಳಗೆ ಇನ್ನು ಪ್ರಪಂಚದ ಭೂಗೋಳದಾಗ ಬೇರೆ ಬೇರೆ ದೇಶಗಳ ಬಗ್ಗೆ ನೋಡಿದ್ರೆ ಯಾವ್ಯಾವ ದೇಶಗಳು ಹೆಚ್ಚಾಗಿ ಭತ್ತವನ್ನು ಬೆಳೀತಾವ ಯಾವ್ಯಾವ ದೇಶಗಳು ಹೆಚ್ಚಾಗಿ ಅಕ್ಕಿಯನ್ನು ಬೆಳೀತಾವ ಓಕೆ ಇಲ್ಲಿ ಅಕ್ಕಿ ಬೇಸಾಯ ಭತ್ತ ಬೇಸಾಯ ಮ್ಯಾಕ್ಸಿಮಮ್ ನಮ್ಮ ಏಷ್ಯಾ ಖಂಡದೊಳಗೆ ಕೇಂದ್ರೀಕರಣಗೊಂಡಿರ್ತಾರೆ ಮ್ಯಾಕ್ಸಿಮಮ್ ರೈಸ್ ಕಲ್ಟಿವೇಷನ್ ಈಸ್ ಲಾರ್ಜ್ಲಿ ಫೌಂಡ್ ಇನ್ ದ ಏಷ್ಯನ್ ಕಾಂಟಿನೆಂಟ್ ನಮ್ಮ ಏಷ್ಯಾ ಖಂಡದಾಗ ಮ್ಯಾಕ್ಸಿಮಮ್ ರೈಸ್ ಬೆಳೀತಾರ ಯಾಕೆ ಇಲ್ಲಿ ವಾತಾವರಣ ತಂಪಿರ್ತದೆ ಮಾನ್ಸೂನ್ ವಾಯುಗುಣ ಕಂಡು ಬರ್ತದೆ ಮಾನ್ಸೂನ್ ವಾಯುಗುಣ ಏನಿದೆಯಲ್ಲ ಭತ್ತದ ಬೆಳೆಗೆ ಯೋಗ್ಯವಾದಂತಹ ವಾಯುಗುಣ ಮಾನ್ಸೂನ್ ವಾಯುಗುಣ ಅಷ್ಟೇ ಅಲ್ಲ ಪ್ರಪಂಚದಾಗ ಎಲ್ಲೆಲ್ಲೇ ಭತ್ತ ಬೆಳೀತಾರೆ ಉಷ್ಣವಲಯದಾಗ ಭತ್ತ ಬೆಳೀತಾರೆ ಉಷ್ಣವಲಯ ಮತ್ತು ಮತ್ತು ಸಮಶೀತೋಷ್ಣ ವಲಯದಾಗೂ ಭತ್ತವನ್ನು ಬೆಳೀತಾರೆ ಉಷ್ಣವಲಯದಾಗ ಬೆಳೀತಾರೆ ಸಮಶೀತೋಷ್ಣ ವಲಯದಾಗ ಬೆಳೀತಾರೆ ಮಾನ್ಸೂನ್ ಪ್ರದೇಶದಾಗ ಬೆಳೀತಾರೆ ಅದರಾಗ ಮ್ಯಾಕ್ಸಿಮಮ್ ಬೆಳೆದು ಮಾನ್ಸೂನ್ ಪ್ರದೇಶದಾಗ ನಮ್ಮ ಏಷ್ಯಾ ಖಂಡ ಪ್ರಪಂಚದ ಅಕ್ಕಿ ಉತ್ಪಾದನೆ ಒಳಗೆ ಶೇಕಡಾ 50% ಅಕ್ಕಿ ಬೆಳೀತಾರೆ ಪ್ರಪಂಚದೊಳಗೆ ಅತಿ ಹೆಚ್ಚು ಜನಸಂಖ್ಯೆ ಇರುವುದು ನಮ್ಮ ಏಷ್ಯಾ ಖಂಡದಾಗ ಅತಿ ಹೆಚ್ಚು ಅಕ್ಕಿ ತಿನ್ನುವಂತ ಜನನು ನಮ್ಮ ಏಷ್ಯಾ ಖಂಡದಾಗ ಕಂಡು ಬರ್ತಾರ ಓಕೆ ಇಲ್ಲಿ ಹೆಚ್ಚು ಭತ್ತ ಬೆಳೆಯುವಂತಹ ದೇಶಗಳು
ಅದರಾಗ ಒಂದು ಚೈನಾ ಚೈನಾ ದೇಶ ಪ್ರಪಂಚದೊಳಗೆ ಹೆಚ್ಚು ಭತ್ತ ಬೆಳೀತದೆ ಚೈನಾದೊಳಗೆ. ಅದರ ನಂತರ ನಮ್ಮ ಭಾರತ ದೇಶ ಭತ್ತದ ಉತ್ಪಾದನೆ ಒಳಗೆ ಎರಡನೇ ಸ್ಥಾನದೊಳಗೆ ಬರ್ತದೆ. ಇಂಡೋನೇಷಿಯಾ ಭಾರತ ದೇಶದ ಸಾರಿ ಪ್ರಪಂಚದೊಳಗೆ ಭತ್ತದ ಉತ್ಪಾದನೆ ಒಳಗೆ ಮೂರನೇ ಸ್ಥಾನದೊಳಗೆ ಬರ್ತದೆ. ಮತ್ತೆ ಮುಂದೆ ನೋಡಿದ್ರೆ ಥೈಲ್ಯಾಂಡ್ ನಾಲ್ಕನೇ ಸ್ಥಾನದೊಳಗೆ ಬರ್ತದೆ. ನಾಲ್ಕು ದೇಶಗಳು ನಮ್ಮ ಏಷ್ಯಾ ಖಂಡದಾಗ ಅದಾವ. ಯಾಕೆ? ಇಲ್ಲಿ ಮಾನ್ಸೂನ್ ವಾಯುಗುಣ ಕಂಡು ಬರ್ತದೆ. ಹಂಗಾಗಿ ಏನ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಭತ್ತವನ್ನು ಬೆಳೀತಾರೆ. ಇನ್ನ ನೋಡ್ರಿ, ಚೈನಾ ಹೆಚ್ಚು ಭತ್ತ ಬೆಳೆದ್ರು ರಫ್ತಿನೊಳಗೆ ಬಹಳ ಹಿಂದದ, ರಫ್ತ್ ಎಕ್ಸ್ಪೋರ್ಟ್ ದಾಗ ಅವ್ರು ಏನಾದ್ರು ಬಹಳ ಬ್ಯಾಕ್ ಸೇರಿದ. ಯಾಕಂತಾರೆ, ಜನಸಂಖ್ಯೆ ಮತ್ತೆ ಬಹಳ ಇದೆ. ಹಂಗಾಗಿ ಅವರು ಕಡಿಮೆ ಪ್ರಮಾಣದಾಗ ಭತ್ತವನ್ನು ರಫ್ತು ಮಾಡ್ತಾರೆ. ಈ ಲಿಸ್ಟ್ ಇಲ್ಲದ ಒಂದು ದೇಶ, ಈ ಲಿಸ್ಟ್ ಇಲ್ಲದೇ ಇರುವಂತಹ ದೇಶ ಪ್ರಪಂಚದೊಳಗೆ ಅತಿ ಹೆಚ್ಚು ಭತ್ತವನ್ನು ರಫ್ತು ಮಾಡ್ತದೆ, ಅದು ಅಮೆರಿಕ ಸಂಯುಕ್ತ ಸಂಸ್ಥಾನ ಯುಎಸ್ಎ. ಅಮೆರಿಕ ಈಸ್ ದ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ರೈಸ್ ಇನ್ ದ ವರ್ಲ್ಡ್. ಪ್ರಪಂಚದೊಳಗೆ ಹೆಚ್ಚು ಭತ್ತವನ್ನು ರಫ್ತು ಮಾಡುವಂತ ದೇಶ ಅಮೆರಿಕ. ಅಲ್ಲೇನು ಭತ್ತ ಬೆಳೀತಾರೆ. ಬಟ್ ಯಾಕೆ ಹೆಚ್ಚಾಗಿ ರಫ್ತು ಮಾಡ್ತಾರಪ್ಪ ಅಂದ್ರೆ, ಅಮೆರಿಕ ದೇಶದ ಪ್ರಮುಖ ಆಹಾರ ಬೆಳೆ ಗೋಧಿ, ಮತ್ತೊಂದು ಬರ್ತದೆ ಮೆಕ್ಕೆಜೋಳ. ಅಲ್ಲಿ ಮ್ಯಾಕ್ಸಿಮಮ್ ಮೆಕ್ಕೆಜೋಳ ಬೆಳೀತಾರೆ. ಕಾರ್ನ್ ಬೆಲ್ಟ್ ಕಂಡು ಬರ್ತದೆ, ವೀಟ್ ಬೆಲ್ಟ್ ಕಂಡು ಬರ್ತದೆ. ಭತ್ತನೂ ಬೆಳೀತಾರೆ, ಬಟ್ ಭತ್ತ ತಿನ್ನೋದು ಕಡಿಮೆ. ಹಂಗಾಗಿ ಭತ್ತವನ್ನು ಹೆಚ್ಚಾಗಿ ಆ ಜನ ರಫ್ತು ಮಾಡ್ತಾರೆ. ಅತಿ ಹೆಚ್ಚು ವಿಸ್ತಾರವಾದಂತಹ ಪ್ರದೇಶದೊಳಗೆ ಭತ್ತ ಬೆಳೆಯುವಂತಹ ದೇಶ ನಮ್ಮ ಭಾರತ ದೇಶ. ಹೆಚ್ಚಿನ ಕ್ಷೇತ್ರದಾಗ, ಹೆಚ್ಚಿನ ಲ್ಯಾಂಡ್ ಏರಿಯಾ, ಹೆಚ್ಚಿನ ಕೃಷಿ ಭೂಮಿ ಒಳಗೆ ಭತ್ತ ಬೆಳೆಯುವಂತಹ ದೇಶ ನಮ್ಮ ಭಾರತ ದೇಶ. ಇನ್ನು ಭತ್ತದೊಳಗೆ ಹೆಚ್ಚು ಇಳುವರಿ ಹೊಂದಿದಂತಹ ದೇಶ ಜಪಾನ್ ದೇಶ ಆಗಿರ್ತದೆ. ಜಪಾನ್ ದೇಶ ಇಳುವರಿ ಒಳಗೆ ಬಹಳ ಮುಂದೈತ್ ನೋಡ್ರಿ. ಓಕೆ, ಇಲ್ಲೇ ಇವತ್ತು ಹೆಚ್ಚಾಗಿ ಹೈಬ್ರಿಡ್ ತಳಿಗಳು ಬಂದಿರ್ತಾವ, ಮ್ಯಾಕ್ಸಿಮಮ್ ಭತ್ತವನ್ನು ಬೆಳೀತಾ ಇದ್ದಾರೆ. ಓಕೆ, ಸುಮಾರು ತಳಿಗಳು ಬರ್ತಾವ. ಅಮೆರಿಕ ಇಂಡಿಯಲ್ಲ ಎಕ್ಸ್ಪೋರ್ಟ್ದಾಗ ಫಸ್ಟ್ ಇದೆ. ಇಂಡಿಯಾ ಅಗ್ರಿಕಲ್ಚರ್ ರೀಜನ್ ಪ್ರದೇಶದಾಗ ಫಸ್ಟ್ ಇದೆ. ಇನ್ನು ಮುಂದೆ ಜಪಾನ್ ಇಳುವರಿ ಒಳಗೆ ಫಸ್ಟ್ ಇದೆ. ಕೇಳ್ರಿ, ನಮ್ಮ ಏಷ್ಯಾ ಖಂಡದೊಳಗೆ ಅತಿ ಹೆಚ್ಚು ಭತ್ತವನ್ನು ರಫ್ತು ಮಾಡುವಂತಹ ದೇಶ ಬಾಂಗ್ಲಾದೇಶ. ನಮ್ಮ ಏಷ್ಯಾ ಖಂಡದೊಳಗೆ ಬಾಂಗ್ಲಾದೇಶ ಅತಿ ಹೆಚ್ಚು ಭತ್ತವನ್ನು ರಫ್ತು ಮಾಡ್ತದ ಬಾಂಗ್ಲಾದೇಶ. ಇನ್ನು ಇದ ನಮ್ಮ ಏಷ್ಯಾ ಖಂಡದೊಳಗೆ ಅತಿ ಹೆಚ್ಚು ಭತ್ತವನ್ನು ಆಮದು ಮಾಡಿಕೊಳ್ಳುವಂತಹ ದೇಶ. ದ ಲೀಡಿಂಗ್ ಇಂಪೋರ್ಟರ್ ಆಫ್ ರೈಸ್ ಇನ್ ಇಂಡಿಯಾ ಇನ್ ದ ವರ್ಲ್ಡ್ ಮ್ಯಾಕ್ಸಿಮಮ್ ರೈಸ್ ಇಂಪೋರ್ಟಿಂಗ್ ಕಂಟ್ರಿ ಯಾವ್ದು ಅಂತಂದ್ರೆ ಬಾಂಗ್ಲಾದೇಶ. ಅತಿ ಹೆಚ್ಚು ಭತ್ತ ರಫ್ತು ಮಾಡುವಂತಹ ದೇಶ ಹೇಳಿ, ಅದನ್ನ ಥೈಲ್ಯಾಂಡ್ ಮಾಡ್ಕೊಂಡು, ಥೈಲ್ಯಾಂಡ್ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ರೈಸ್ ಇನ್ ದ ವರ್ಲ್ಡ್. ಸಾರಿ, ನಮ್ಮ ಏಷ್ಯಾದೊಳಗೆ ಹೆಚ್ಚು ಭತ್ತ ರಫ್ತು ಮಾಡುವಂತಹ ದೇಶ ಥೈಲ್ಯಾಂಡ್. ಇನ್ನು ಹೆಚ್ಚು ಭತ್ತವನ್ನು ಆಮದು ಮಾಡಿಕೊಳ್ಳುವಂತಹ ದೇಶ ನಮ್ಮ ಏಷ್ಯಾ ಖಂಡದೊಳಗೆ ಬಾಂಗ್ಲಾದೇಶ ಆಗಿರ್ತದ. ಈ ರೀತಿ ಕ್ವಶನ್ಸ್ ಬಂದಾವ ನೋಡಿ. ಎಲ್ಲೇ ಭತ್ತದೊಳಗೆ 20 ವರ್ಷದ ಸೀಟಿ ಒಳಗೆ
ಎಲ್ಲೆಲ್ಲಿ ಏನೇನು ಕೇಳಿದ್ದಾನ ಅದು ನಾರ್ತ್ ಇಂಡಿಯಾ ಅದು ಸೆಂಟ್ರಲ್ ಎಕ್ಸಾಮ್ ಇರ್ಬೋದು ಆಸ್ ವೆಲ್ ಆಸ್ ಸ್ಟೇಟ್ ಎಕ್ಸಾಮ್ ಇರ್ಬೋದು 20 ವರ್ಷದಾಗ ಬಂದಂತ ಎಲ್ಲಾ ಕ್ವೆಶ್ಚನ್ಸ್ ನಾನು ನಿಮಗೆ ಇದರಾಗ ಮಿಕ್ಸ್ ಮಾಡಿ ಹೇಳಿದ್ದೇನೆ ಓಕೆ ಇದನ್ನು ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ ಹೆಚ್ಚಾಗಿ ಕೆಲವೊಂದು ಕ್ವೆಶ್ಚನ್ಸ್ ಮೇಲೆ ಮೇಲೆ ರಿಪೀಟ್ ಆಗ್ತಾ ಇದ್ದಾವೆ ಭತ್ತದ ತಳಿಗಳು ಮ್ಯಾಕ್ಸಿಮಮ್ ರಿಪೀಟ್ ಆಗ್ಯಾವ ಭಾರತದ ಭತ್ತದ ಕಣಜ ಮ್ಯಾಕ್ಸಿಮಮ್ ರಿಪೀಟ್ ಆಗಿರ್ತದೆ ಇನ್ನ ಅದರ ನಂತರ ಈ ಭತ್ತದ ಬಗ್ಗೆ ಏನ್ ಕೇಳಿದಪ್ಪ ಅಂತಲೇ ಸಂಶೋಧನಾ ಕೇಂದ್ರಗಳು ಸಂಶೋಧನಾ ಕೇಂದ್ರಗಳು ಇವು ಮೂರು ಪಾಯಿಂಟ್ ರೆಗ್ಯುಲರ್ಲಿ ರಿಪೀಟ್ ಆಗುವಂತ ಬಂದಾವ ನೆನಪಿಟ್ಕೊಳ್ಳಿ ಇನ್ನ ಇದರ ನಂತರ ಎರಡನೆಯ ಪ್ರಮುಖ ಬೆಳೆ ಎರಡನೆಯ ಪ್ರಮುಖ ಬೆಳೆ ಗೋಧಿ ವೀಟ್ ಎರಡನೆಯ ಪ್ರಮುಖ ಆಹಾರ ಬೆಳೆ ಎರಡನೆಯ ಪ್ರಮುಖ ಆಹಾರ ಬೆಳೆ ಅದು ಗೋಧಿ ವೀಟ್ ಗೋಧಿಯ ವೈಜ್ಞಾನಿಕ ಹೆಸರು ದ ಸೈಂಟಿಫಿಕ್ ನೇಮ್ ಆಫ್ ವೀಟ್ ಗೋಧಿಯ ವೈಜ್ಞಾನಿಕ ಹೆಸರು ಟ್ರಿಟಿಕಂ ಗೋಧಿಯ ವೈಜ್ಞಾನಿಕ ಹೆಸರು ಟ್ರಿಟಿಕಂ ಟ್ರಿಟಿಕಂ ಸೈಂಟಿಫಿಕ್ ನೇಮ್ ಇದು ಗೋಧಿ ಇದು ಒಂದು ರಾಬಿ ಬೆಳೆ ರಾಬಿ ಬೆಳೆ ಇದು ಒಂದು ಹಿಂಗಾರು ಬೆಳೆ ಇದು ಒಂದು ಚಳಿಗಾಲದ ಬೆಳೆ ರಾಬಿ ಬೆಳೆ ಅಂದ್ರೂ ಬಂದ ಹಿಂಗಾರು ಬೆಳೆ ಅಂದ್ರೂ ಬಂದ ಚಳಿಗಾಲದ ಬೆಳೆ ಅಂತಂದ್ರು ಬಂದ ಕೇಳಿದಂತ ಕ್ವಶನ್ ಆಗಿರ್ತದೆ ಗೋಧಿ ಇದನ್ನು ಸಾಮಾನ್ಯವಾಗಿ ಚಳಿಗಾಲದಾಗ ಬೆಳೀತಾರೆ ಹಿಂಗಾರು ಬೆಳೆಯಾಗಿ ಬೆಳೀತಾರೆ ಯಾಕಂತಂದ್ರೆ ಗೋಧಿ ಬೆಳೆಗೆ ತಂಪು ವಾತಾವರಣ ಬೇಕು ಗೋಧಿ ಬೆಳೆಗೆ ಕಡಿಮೆ ಉಷ್ಣಾಂಶ ಬೇಕಾಗ್ತದೆ ಹಂಗಾಗಿ ಚಳಿಗಾಲದೊಳಗ ಈ ಎರಡು ಲಕ್ಷಣಗಳು ಕಂಡು ಬರ್ತಾವ ಹಂಗಾಗಿ ನನ್ನ ಹೆಚ್ಚಾಗಿ ಚಳಿಗಾಲದಾಗ ಬೆಳೀತಾರೆ ಕಡಿಮೆ ಉಷ್ಣಾಂಶದಾಗ ತಂಪು ವಾತಾವರಣದೊಳಗ ಕಡಿಮೆ ಮಳೆ ಒಳಗ ಇದನ್ನು ಬೆಳೀತಾರೆ ಗೋಧಿಗೆ ಬೇಕಾದಂತಹ ಭೌಗೋಳಿಕ ಅಂಶಗಳು 10-15 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಬೇಕಾಗ್ತದೆ ಟೆಂಪರೇಚರ್ ರೇಂಜಿಂಗ್ ಬಿಟ್ವೀನ್ 10-15 ಡಿಗ್ರೀಸ್ ಆಫ್ ಸೆಲ್ಸಿಯಸ್ ಕಡಿಮೆ ಉಷ್ಣಾಂಶ ಎಲ್ಲಿ ಕಡಿಮೆ ಉಷ್ಣಾಂಶ ಬೇಕಾಗ್ತದೆ ರೈನ್ಫಾಲ್ ಅಬೌಟ್ 50 ಸೆಂಟಿಮೀಟರ್ ಹೌದಾ 50 ಸೆಂಟಿಮೀಟರ್ ಮಳೆ ಬೇಕಾಗ್ತದೆ ಕಡಿಮೆ ಮಳೆ ಕಡಿಮೆ ನೀರು ಇದಕ್ಕೆ ತಂಪು ಗಾಳಿ ಇದ್ರೆ ಸಾಕು ತಂಪು ಗಾಳಿ ಇದ್ರೆ ಇದು ಬೆಳೆ ಚೆನ್ನಾಗಿ ಬೆಳೀತದೆ ಮತ್ತು ಇದಕ್ಕೆ ಈ ಗೋಧಿ ಬೇರೆ ಬೇರೆ ಮಣ್ಣಿನೊಳಗೆ ಬೆಳೀತಾರೆ ಇದನ್ನ ಯಾವ ಮಣ್ಣಿನೊಳಗೆ ಬೆಳೀತಾರಪ್ಪ ಅಂತಂದ್ರೆ ಒಂದು ಮೆಕ್ಕಲು ಮಣ್ಣು ಒಂದ ಕಪ್ಪು ಮಣ್ಣು ಒಂದ ಕೆಂಪು ಮಣ್ಣು ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಅಂದ್ರೆ ಉತ್ತರ ಭಾರತದೊಳಗೆ ನಾರ್ತ್ ಇಂಡಿಯಾದೊಳಗೆ ಉತ್ತರ ಭಾರತದೊಳಗೆ ಇದನ್ನ ಮೆಕ್ಕಲು ಮಣ್ಣಿನೊಳಗೆ ಬೆಳೆದ ಸೌತ್ ಇಂಡಿಯಾದೊಳಗೆ ದಕ್ಷಿಣ ಭಾರತದೊಳಗೆ ಕಪ್ಪು ಹಾಗೂ ಕೆಂಪು ಮಣ್ಣಿನೊಳಗೆ ಬೆಳೀತಾರೆ ಓಕೆ ಈ ಮೂರು ಮಣ್ಣುಗಳು ಈ ಗೋಧಿ ಬೆಳೆಗೆ ಬಹಳ ಪ್ರಸಿದ್ಧವಾಗಿರ್ತಾವ ಯೋಗ್ಯವಾಗಿರ್ತಾವ ಈ ಮಣ್ಣಿನೊಳಗೆ ಮಾತ್ರ ಬೆಳೀತಾರೆ ಇನ್ನು ಬೇರೆ ಮಣ್ಣಿನೊಳಗೆ ಬೆಳಕ ಹೋದ ಭಾರತ ಮಣ್ಣಿನ ಪ್ರಕಾರಗಳು ಭಾರತ ಬೇರೆ ಮಣ್ಣಿನೊಳಗೆ ಬೆಳಕ ಹೋದ ಭತ್ತ ಇರ್ಬೋದು ಇರ್ಬೋದು ಬೆಳೀತದೆ ಆದರೆ ಇಳುವರಿ ಕಡಿಮೆ ಆಗ್ತದೆ ಹೆಕ್ಟೇರ್ ಈಲ್ಡ್ ಬರ್ತದೆ ಅದು ಬಹಳ ಕಡಿಮೆ ಆಗ್ತದೆ ಹಂಗಾಗಿ ಈ ಮೂರು ಮಣ್ಣಿನೊಳಗೆ ಹೆಚ್ಚಾಗಿ ಬೆಳಿಬೇಕೆ ಪ್ರಯತ್ನ ಮಾಡ್ತಾರೆ ಆ ಮಣ್ಣಿನಾಗೂ ಬೆಳೀತಾರೆ ಕೆಲವೊಂದು ಪ್ರದೇಶದಾಗ ಮಣ್ಣು ಇರ್ತದ ಅಲ್ಲಿ ಬೆಳೆ ಬೇರೆ ಮಣ್ಣಿನಾಗ ಬಟ್ ಉತ್ಪಾದನೆ ಕಡಿಮೆ ಇರ್ತದೆ ಬಟ್ ಅನಿವಾರ್ಯವಾಗಿರ್ತದೆ ಆ ಪ್ರದೇಶದೊಳಗೆ ಅದ ಮಣ್ಣು ಇರ್ತದೆ ಅವ್ರದ್ದು ಕೃಷಿ ಭೂಮಿ ಅದೇ ಇರ್ತದೆ ಆದ್ರೂ ಅದ್ರಾಗ ಬೆಳಿಬೇಕಾಗ್ತದೆ ಏನ್ ಮಾಡಲಿಕ್ಕೆ ಬರಂಗಿಲ್ಲ ಬಟ್ ಇಳುವರಿ ಕಡಿಮೆ ಆಗ್ತದೆ ಗೋಧಿ ಒಳಗೆ ಮೂರು ವಿಧಗಳು ಬರ್ತಾವ ಮೂರು ಪ್ರಕಾರಗಳು ಬರ್ತಾವ ಆ ಗೋಧಿ ಒಳಗೆ ಬರುವಂತಹ ಮೂರು ಪ್ರಕಾರಗಳು ಒಂದು ತ್ರಿತಿಕಂ ತ್ರಿತಿಕಂ ಎಸ್ಟೀಮಂ ತ್ರಿತಿಕಂ ಎಸ್ಟೀಮಂ ಮತ್ತೊಂದು ತ್ರಿತಿಕಂ ತ್ರಿತಿಕಂ ಡ್ಯೂರಂ ತ್ರಿತಿಕಂ ಡ್ಯೂರಂ ತ್ರಿತಿಕಂ ಡೈಕೋ
ತ್ರಿತಿಕಂ ತ್ರಿತಿಕಂ ಯಸ್ತಿಮಂ ತ್ರಿತಿಕಂ ದ್ಯುರಂ ತ್ರಿತಿಕಂ ದೈಕೋಕಂ ಗೋಧಿಯ ವಿಧಗಳು ಅಂದ್ರೆ ನೀವು ತ್ರಿತಿಕಂ ಯಸ್ತಿಮಂ ಅಂದರೆ ಇದು ಬ್ರೆಡ್ ಗೋಧಿ ಬ್ರೆಡ್ ವೀಟ್ ಬ್ರೆಡ್ ಗೋಧಿ ಚಪಾತಿ ಮಾಡುವಂತಹ ಗೋಧಿ ಅದಕ್ಕಿಲ್ಲೇ ತ್ರಿತಿಕಂ ಯಸ್ತಿಮಂ ಅಂತ ಕರೆದಾರೆ ಇನ್ನು ಎರಡನೇದು ಮೆಕರೋನಿ ಗೋಧಿ ಎರಡನೇದು ಮೆಕರೋನಿ ಗೋಧಿ ಅಂದರೆ ಬೇಕರಿ ಒಳಗೆ ಬೇಕರಿ ಒಳಗೆ ಕೇಕ್ ತಯಾರಿಸುವ ಗೋಧಿ ಬೇಕರಿ ಒಳಗೆ ಮಾಡ್ತಾರ ಬ್ರೆಡ್ ಕೇಕ್ ಮಾಡ್ತಾರಲ್ಲ ಆ ಬ್ರೆಡ್ ಕೇಕ್ ತಯಾರಿಕೆ ಒಳಗೆ ಮೆಕರೋನಿ ಯೂಸ್ ಮಾಡ್ತಾರೆ ಇನ್ನು ಡೈಕೋಕಂ ಕ್ರಿಟಿಕಂ ಡೈಕೋಕಂ ಇದು ಒಂದು ಗಡಸು ಗೋಧಿ ಗಡಸು ಗೋಧಿ ಹಾರ್ಡ್ ವೀಟ್ ಹಾರ್ಡ್ ವೀಟ್ ಗಡಸು ಗೋಧಿ ಇದನ್ನ ಎದಕ್ಕೆ ಉಪಯೋಗ ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಬೇರೆ ಪ್ರಕಾರದ ರವೆಗಳು ಬರ್ತಾವ ಬಾಂಬೆ ರವ ಉಪ್ಪಿಟ್ಟು ರವ ಕೇಸರಿ ರವ ಅದಲ್ಲ ಬಾಂಬೆ ರವ ಉಪ್ಪಿಟ್ಟು ರವ ಕೇಸರಿ ರವ ಸ್ವಲ್ಪ ಹಾರ್ಡ್ ಇರ್ತದೆ ಅದಕ್ಕೆ ನಾವು ಓಕೆ ಸಾಮಾನ್ಯವಾಗಿ ಅದನ್ನ ತಯಾರು ಮಾಡಲಿಕ್ಕೆ ಇದನ್ನು ಉಪಯೋಗ ಮಾಡ್ತೇವೆ ಓಕೆ ಇವು ಮೂರು ತ್ರಿತಿಕಂ ಎಸ್ಟಿಮಂ ತ್ರಿತಿಕಂ ದ್ಯುರಂ ತ್ರಿತಿಕಂ ದೈಕೋಕಂ ಗೋಧಿಯ ವಿಧಗಳು ಆಗಿರ್ತಾವ ಕೇಳುವಂತಹ ಕ್ವಶನ್ಸ್ ಆಗಿರ್ತಾವ ಇವನ್ನ ನೆನ್ಪಿಟ್ಕೊಳ್ಳಿ ಇನ್ನ ನೆಕ್ಸ್ಟ್ ಗೋಧಿಯ ತಳಿಗಳು ವೆರೈಟೀಸ್ ಆಫ್ ವೀಟ್ ಗೋಧಿ ಒಳಗೆ ಯಾವ ತಳಿಗಳು ಬರ್ತಾವಪ್ಪ ಅಂತಂದ್ರೆ ಒಂದು ಗೋಧಿ ಒಳಗೆ ಬರುವಂತಹ ತಳಿಗಳು ತಳಿಗಳು ಯಾವ್ಯಾವ ಬರ್ತಾವ ಅಂತಂದ್ರೆ ಒಂದು ಕಲ್ಯಾಣ ಕಲ್ಯಾಣ ಬರ್ತದ ಕಲ್ಯಾಣ ಸೋನಾ ಸೋನಾ ಸೋನಾಲಿಕಾ 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 ಲೋರ್ಮಾ ಲೋರ್ಮಾ ಲಾಜೋ ಲಾಜೋ ಮತ್ತು ಅರ್ಜುನ್ ಕಲ್ಯಾಣ್ ಸೋನಾ ಸೋನಾಲಿಕಾ ಲೋರ್ಮಾ ಲಾಜೋ ಅರ್ಜುನ್ ಗೋಧಿ ಒಳಗಿರುವಂತಹ ತಳಿಗಳು ಯಾವಾಗಲೂ ಭತ್ತದ ತಳಿ ಕೇಳಿದಾವ ಎಕ್ಸಾಮ್ದಾಗ ಯಾವಾಗಲೂ ಭತ್ತದ ತಳಿ ಕೇಳಿದಾವ ಎಕ್ಸಾಮ್ದಾಗ ರೀಸೆಂಟ್ಲಿ ಪಿ ಎಸ್ ಐ ಎಕ್ಸಾಮ್ದಾಗ ಕೇಳ ಪಿ ಎಸ್ ಐ ಎಕ್ಸಾಮ್ ಸೋನಾ ಮತ್ತು ಸೋನಾಲಿಕಾ ಹೌದ ಸೋನಾ ಮತ್ತು ಸೋನಾಲಿಕಾ ಫಸ್ಟ್ ಟೈಮ್ ಪಿ ಎಸ್ ಐ ದಾಗ ಬಂದಿರ್ತದೆ ನೆನ್ಪಿಟ್ಕೊಳ್ಳಿ ಓಕೆ ಫಸ್ಟ್ ಟೈಮ್ ಬಂದಿರ್ತದೆ ಇನ್ನ ಭಾರತ ದೇಶದೊಳಗೆ ಭಾರತ ದೇಶದೊಳಗೆ ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ರಾಜ್ಯಗಳು ಕೇಳ್ರಿ ಗೋಧಿ ಸಾಮಾನ್ಯವಾಗಿ ಎಲ್ಲಿ ಬೆಳೀತದ ಅಂತಂದ್ರೆ ಇದನ್ನು ಹೆಚ್ಚಾಗಿ ಪ್ರಪಂಚದೊಳಗೆ ಸಮಶೀತೋಷ್ಣ ವಲಯದ ಬೆಳೀತಾರೆ ಪ್ರಪಂಚದೊಳಗೆ ಸಮಶೀತೋಷ್ಣ ವಲಯದ ಹೆಚ್ಚಾಗಿ ಗೋಧಿ ಬೆಳೀತಾರೆ ಸಮಶೀತೋಷ್ಣ ವಲಯದಾಗ ಯಾಕೆ ಉಷ್ಣಾಂಶ ಕಡಿಮೆ ಇರ್ತದೆ ಉಷ್ಣಾಂಶ ಕಡಿಮೆ ಬೇಕಾಗ್ತದೆ ಇವನ್ನ ನಮ್ಮ ಇಂಡಿಯಾದಾಗೂ ನಮ್ಮ ಇಂಡಿಯಾದಾಗೂ ನಮ್ಮ ದೇಶದಾಗೂ ಉತ್ತರ ಭಾರತ ಕರೀತಾರೆ ಉತ್ತರ ಭಾರತದ ಪ್ರಮುಖ ಆಹಾರದ ಬೆಳೆ ಉತ್ತರ ಭಾರತದೊಳಗೆ ಹೆಚ್ಚಾಗಿ ಗೋಧಿ ಯೂಸ್ ಮಾಡ್ತಾರೆ ನಮಗೆ ಗೋಧಿ ನಡೆಯಲ್ಲ ಬೇಸಿಗೆ ಕಾಲದಾಗ ಉಷ್ಣಾಂಶ ಇದ್ದಾಗ ಚಳಿಗಾಲದಾಗ ನಮಗೆ ಗೋಧಿ ಕಂಪಲ್ಸರಿ ಆಗ್ತದೆ ಎಲ್ಲ ಸ್ಪರ್ಧಾರ್ಥಿಗಳು ಚಳಿಗಾಲದಾಗ ಗೋಧಿ ತಿನ್ನಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ಇದು ಬೆಚ್ಚಿಗಿರ್ತದ ಬಾಡಿ ಬಾಡಿ ಬೆಚ್ಚಿಗಿರ್ತದ ನೀವು ಹೋಟೆಲ್ ತಿಂತಿಲ್ಲ ಅದು ಇದು ಓಕೆ ಅದ್ರ ಬದಲಾಗಿ ಉಪಮಾ ಉಪಮಾ ಶಿರಾಯಿಟ್ಟವಲ್ಲ ಇಂಥ ಐಟಮ್ಸ್ ತಿಂದು ಇನ್ನ ಭಾರತ ದೇಶದೊಳಗೆ ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ರಾಜ್ಯಗಳು ಭಾರತ ದೇಶದೊಳಗೆ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಗೋಧಿ ಬೆಳೆಯುವಂತಹ ರಾಜ್ಯಗಳು ಅದರಾಗ ಒಂದ ಉತ್ತರ ಪ್ರದೇಶ ಬರ್ತದ ಯು ಪಿ ಉತ್ತರ ಪ್ರದೇಶ ಬರ್ತದೆ ಉತ್ತರ ಪ್ರದೇಶದ ಹಲವಾರು ಜಿಲ್ಲೆಗಳಲ್ಲಿ ಗೋಧಿ ಬೆಳೀತಾರೆ ಅವ ಜಿಲ್ಲೆ ಬರ್ತಾವೆ
वाराणसी ओके वाराणसी जिले लखनऊ जिले आगरा ओके आगरा मिर्जापुर सुमार सेम जिले जिले बेरे बेरे बेले जिले हांगी बेरे राज्य जिले नम सीटी वाले बहुत कड़ी एक्साम तम राज्य कल्कटार नम राज्य एक्साम नम राज्य जिले यूपी फर्स्ट नम इंडिया क्षेत्र ಹೆಚ್ಚಿನ ಕ್ಷೇತ್ರದಾಗ ಬೆಳೀತಾರೆ ಹಂಗಾಗಲೇ ಉತ್ಪಾದನೆ ಹೆಚ್ಚಾಗ್ತದೆ ಯುಪಿ ಫಸ್ಟ್ ಇದೆ ಇನ್ನ ಎರಡನೇ ಸ್ಥಾನದೊಳಗೆ ಪಂಜಾಬ್ ರಾಜ್ಯ ಬರ್ತದೆ ಪಂಜಾಬ್ ರಾಜ್ಯ ಎರಡನೇ ಸ್ಥಾನದೊಳಗೆ ಪಂಜಾಬ್ ರಾಜ್ಯ ಬರ್ತದೆ ಮೂರನೇ ಸ್ಥಾನದೊಳಗೆ ಹರಿಯಾಣ ರಾಜ್ಯ ಬರ್ತದೆ ಹರಿಯಾಣ ರಾಜ್ಯ ಮೂರನೇ ಸ್ಥಾನದೊಳಗೆ ಹರಿಯಾಣ ರಾಜ್ಯ ಬರ್ತದೆ ಇಲ್ಲೇ ಇನ್ನು ಹಲವಾರು ರಾಜ್ಯಗಳು ಬೆಳೀತಾ ಹಲವಾರು ರಾಜ್ಯಗಳು ಸಮಶೀತೋಷ್ಣ ವಲಯದ ಹೆಚ್ಚಾಗಿ ಬೆಳೀತಾ ನಾರ್ತ್ ಇಂಡಿಯಾದಾಗ ನಾರ್ತ್ ಇಂಡಿಯಾದ ಆಲ್ಮೋಸ್ಟ್ ಸ್ಟೇಟ್ಸ್ ಇವನು ಬೆಳೀತಾ ಸೌತ್ ಇಂಡಿಯಾದಾಗೂ ಬೆಳೀತಾರೆ ಇವನ್ ದಕ್ಷಿಣ ಭಾರತದಾಗೂ ಬೆಳೀತಾರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕೇರಳ ತಮಿಳುನಾಡು ಸೌತ್ ಇಂಡಿಯಾದಾಗೂ ಬೆಳೀತಾರೆ ಒರಿಸ್ಸಾ ವೆಸ್ಟ್ ಬೆಂಗಾಲ್ ಆದರೆ ಸೌತ್ ಇಂಡಿಯಾದಾಗ ಇಳುವರಿ ಕಡಿಮೆ ಆಗ್ತದೆ ದಕ್ಷಿಣ ಭಾರತದೊಳಗೆ ಇಳುವರಿ ಕಡಿಮೆ ಆಗ್ತದೆ ಉತ್ತರ ಭಾರತದೊಳಗೆ ಇಳುವರಿ ಹೆಚ್ಚಾಗ್ತದೆ ಕಾರಣ ಉಷ್ಣಾಂಶದ ವ್ಯತ್ಯಾಸ ದಕ್ಷಿಣ ಭಾರತದೊಳಗೆ ಉಷ್ಣಾಂಶ ಹೆಚ್ಚಿರ್ತದೆ ಉತ್ತರ ಭಾರತದೊಳಗೆ ಉಷ್ಣಾಂಶ ಕಡಿಮೆ ಇರ್ತದೆ ಹಾಗಾಗಿ ನಾರ್ತ್ ಇಂಡಿಯಾದ ಮ್ಯಾಕ್ಸಿಮಮ್ ಬೆಳೀತಾರೆ ಈ ಮೂರು ರಾಜ್ಯಗಳು ಯಾವಾಗಲೂ ಮುಂದಿರ್ತಾವ ಪ್ರಶ್ನೆ ಕೇಳಿದ್ದಾನೆ ಭಾರತ ದೇಶದೊಳಗೆ ಹಸಿರು ಕ್ರಾಂತಿ ಎಲ್ಲೇ ಪರಿಣಾಮಕಾರಿಯಾಗಿರ್ತದೆ ಇಂಡಿಯಾದೊಳಗೆ ಗ್ರೀನ್ ರಿವಲ್ಯೂಷನ್ ಎಲ್ಲೇ ಎಫೆಕ್ಟ್ ಆಗಿರ್ತದೆ ಪ್ರಶ್ನೆ ಕೇಳೋಣ ನಾರ್ತ್ ಇಂಡಿಯಾ ಸೆಂಟ್ರಲ್ ಎಕ್ಸಾಮ್ ದಾಗ ಕೇಳೋಣ ನಮ್ಮ ದೇಶದಾಗ ಹಸಿರು ಕ್ರಾಂತಿ ಪರಿಣಾಮಕಾರಿ ಆಗಿದ್ದು ಎಲ್ಲಿ ಅಂತಂದ್ರೆ ಸತ್ಲಜ ಕಣಿವೆ ಒಳಗೆ ಹಸಿರು ಕ್ರಾಂತಿ ಬಹಳ ಪರಿಣಾಮಕಾರಿಯಾಗಿರ್ತದೆ ಕೇಳ್ರಿಲ್ಲ ಸತ್ಲಜ್ ಕಣಿವೆ ಪಂಜಾಬ್ದಾಗ ಬರ್ತದೆ ಹರಿಯಾಣದಾಗ ಬರ್ತದೆ ಹಿಮಾಚಲ ಪ್ರದೇಶದಾಗ ಬರ್ತದೆ ರಾಜಸ್ಥಾನದಾಗ ಬರ್ತದೆ ಓಕೆ ನಾನು ಹೇಳಿನಿ ಆನೆಕಟ್ಟು ಭಾಕ್ರಾನಂಗಲ್ ಅದೇನು ಆನೆಕಟ್ಟು ಬರ್ತದೆ ಯಾವ್ಯಾವ ರಾಜ್ಯದಾಗ ಬರ್ತದಲ್ಲ ಅದರ ನೀರು ಅದಕ್ಕೆ ಸತ್ಲಜ್ ಕಣಿವೆ ಅಂತದ ಸತ್ಲಜ್ ಕಣಿವೆ ಈ ಕೃಷಿ ಬೆಳೆಗಳಲ್ಲಿ ಹಸಿರು ಕ್ರಾಂತಿ ಒಳಗೆ ಬಹಳ ಮುಂದೈತಿ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಬಯಸ್ತೇನೆ ಅದನ್ನ ಮೊದಲ ಹೇಳಬೇಕಾಗಿತ್ತು ಭಾರತ ದೇಶದೊಳಗೆ ಆರ್ಥಿಕವಾಗಿ ಭಾರತದ ಯಾವ ಭಾಗ ಹೆಚ್ಚು ಮುಂದುವರೆದಿರ್ತದೆ ಕೇಳ ಎಕನಾಮಿಕಲಿ ಅಗ್ರಿಕಲ್ಚರ್ದೊಳಗೆ ವೆಲ್ ಡೆವಲಪ್ಡ್ ರೀಜನ್ ಕೇಳ ಹೆಚ್ಚು ಅಭಿವೃದ್ಧಿ ಹೊಂದಿದಂತ ಪ್ರದೇಶ ಅದು ವಾಯುವ್ಯ ಭಾರತ ಅಗ್ರಿಕಲ್ಚರ್ ದಾಗ ಬಹಳ ಡೆವಲಪ್ಮೆಂಟ್ ಆಗಿರ್ತದೆ ಹೆಚ್ಚು ಅಭಿವೃದ್ಧಿ ಹೊಂದಿರ್ತದೆ ಯಾವುದು ಈ ವಾಯುವ್ಯ ಭಾರತ ಕೇಳ್ರಿ ಅದ ವಾಯುವ್ಯ ಭಾರತದೊಳಗೆ ಪಂಜಾಬ್ ಮತ್ತು ಹರಿಯಾಣ ಬರ್ತಾವ ಅಲ್ಲೇ ಪಂಜಾಬ್ ಮತ್ತು ಹರಿಯಾಣ ಬರ್ತಾವ ಗರಿಷ್ಠ ಪ್ರಮಾಣದಾಗ ಬೆಳೆಗಳು ಬೆಳೀತಾರೆ ಇವ್ರೆ ನಮ್ಮ ಇಂಡಿಯಾದ ಆ ಎರಡೂ ರಾಜ್ಯಗಳು ಇರ್ತಾವಲ್ಲ ಅತ್ಯಂತ ಗರಿಷ್ಠ ಪ್ರಮಾಣದಾಗ ಬೆಳೆಗಳು ಬೆಳೀತಾವ ಹಂಗಾಗಿ ಎಕನಾಮಿಕಲಿ ಬಹಳ ಮುಂದದ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಇವರು ತಂತ್ರಜ್ಞಾನ ಹೆಚ್ಚಾಗಿ ತಂತ್ರಜ್ಞಾನ ಯೂಸ್ ಮಾಡ್ತಾರೆ ಈಗ ಫಾರಿನ್ ಕಂಟ್ರಿ ಒಳಗೆ ಯಾವುದೇ ಒಂದು ಟೆಕ್ನಾಲಜಿ ಬಂತಪ್ಪ ಅಂದ್ರೆ ಆ ಟೆಕ್ನಾಲಜಿ ಇಂಡಿಯಾಕ್ಕೆ ಫಸ್ಟ್ ಬರುವುದು ಇಲ್ಲೇ ಪಂಜಾಬ್ ಮತ್ತು ಹರಿಯಾಣಕ್ಕೆ ಅದರ ನಂತರ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ಆ ಟೆಕ್ನಾಲಜಿ ಬರ್ತದೆ ಹಂಗಾಗಿ ಕೃಷಿ ಟೆಕ್ನಾಲಜಿ ಒಳಗೆ ಆ ಪಂಜಾಬ್ ಮತ್ತು ಹರಿಯಾಣ ಬಹಳ ಫೇಮಸ್ ಅದಾವ ಹಂಗಾಗಿ ಎಲ್ಲಾ ಬೆಳೆಗಳಲ್ಲಿ ಅವರು ಬಹಳ ಮುಂದದಾರೆ ಪಂಜಾಬ್ ಮತ್ತು ಹರಿಯಾಣಗಳನ್ನು ಬಿಟ್ಕೊಳ್ಳಿ ಇಲ್ಲಿ ಪಂಜಾಬ್ ರಾಜ್ಯಕ್ಕೆ ಭಾರತದ ಗೋಧಿಯ ಕಣಜ ಅಂತದ ಪಂಜಾಬ್ ರಾಜ್ಯಕ್ಕೆ ಭಾರತದ ಗೋಧಿಯ ಕಣಜ ದ ವೀಟ್ ಬಾಲ್ ಆಫ್ ಇಂಡಿಯಾ
the wheat ball of India, Bharatada, Godhiya Kanaja, Bharatada, Rottiya Butti, Bharatada, Rottiya Tatte. The bread basket of India is popularly known as Punjab. Rottiya Tatte, Rottiya Butti, bread basket, okay, the wheat ball of India, very, very names for Tidana. You will love questions, sir. ಕೇಳಿದ್ದಾನ ಕೇಳುವಂತ ಪ್ರಶನ್ಸ್ ಆಗಿರ್ತಾವ. ಓಕೆ, ಇಲ್ಲಿ ಪಂಜಾಬ್ ಒಳಗೂ ಸುಮಾರು ಜಿಲ್ಲೆಗಳು ಬರ್ತಾವ. ಸುಮಾರು ಜಿಲ್ಲೆ ಹೆಚ್ಚು ಕಡಿಮೆ ಎಲ್ಲಾ ಜಿಲ್ಲೆಗಳಲ್ಲಿ, ಪಂಜಾಬ್ ರಾಜ್ಯದ ಹೆಚ್ಚು ಕಡಿಮೆ ಎಲ್ಲಾ ಜಿಲ್ಲೆಗಳಲ್ಲಿ ಏನ್ ಮಾಡ್ತಾರೆ, ಗೋಧಿಯನ್ನು ಬೆಳೀತಾರ. ಬಟ್ ಇಳುವರಿ ಒಳಗ ಪಂಜಾಬ್ ಫಸ್ಟ್ ಇದೆ. ಕೇಳ್ರಿ, ಪಂಜಾಬ್ದಾಗ ಒಂದ್ ವರ್ಷ ಗೋಧಿ ಬೆಳೆದ್ರಪ್ಪ ಅಂದ್ರೆ, ಒಂದ್ ವರ್ಷ ಗೋಧಿ ಬೆಳೆ ಬಂತಂತಂದ್ರೆ ಮುಂದೆ ಐದು ವರ್ಷ ಆ ಜನ ಕುಂತು ತಿನ್ನಬಹುದು. ಮುಂದೆ ಐದು ವರ್ಷ ಆ ಜನ ಕುಂತು ತಿನ್ನಬಹುದು, ಅಷ್ಟ ಗೋಧಿ ಪಂಜಾಬ್ದಾಗ ಬೆಳೀತಾರ. ಆ ಬೆಳೆ ಬಂತಂತಂದ್ರೆ ಆ ಬೆಳೆ ಪ್ಯಾಕ್ ಮಾಡಿ ಪಂಜಾಬ್ದಾಗ ಎಷ್ಟು ಗೋಡೌನ್ ಅದಾವ, ಎಲ್ಲಾ ಗೋಡೌನ್ ಇರ್ತಾರ, ಎಲ್ಲಾ ಗೋಡೌನ್ ತುಂಬಿಕೊಂಡ, ಪ್ರೈವೇಟ್ ಗೋಡೌನ್, ಗೌರ್ಮೆಂಟ್ ಗೋಡೌನ್ ಎಲ್ಲಾ ತುಂಬಿಕೊಂಡ ಇನ್ನೂ ಗೋಧಿ ಉಳಿತದೆ. ಅದನ್ನೇನ್ ಮಾಡ್ತಾರೆ, ತಮ್ಮ ಹೊಲ ಗದ್ದೆಗಳು ಇರ್ತಾರೆ, ತಮ್ಮ ಕೃಷಿ ಭೂಮಿ ಒಳಗೆ ಇರ್ತಾರೆ, ಎಷ್ಟೋ ಮೆಟ್ರಿಕ್ ಟನ್ ಗೋಧಿ, ಎಷ್ಟೋ ಮೆಟ್ರಿಕ್ ಟನ್ ಗೋಧಿ ಗೋಡೌನ್ ತುಂಬಿಕೊಂಡ ಮೇಲೆ ಏನಾಗ್ತದೆ, ಅದನ್ನು ಹೊರಗಿಡ್ತಾರೆ. ಬಟ್ ಪಂಜಾಬ್ದಾಗ ಚಳಿಗಾಲದಾಗ ಹೆಚ್ಚು ಮಳೆ ಆಗ್ತದೆ. ಆ ಚಳಿಗಾಲದಾಗ ಬಂದಂತಹ ಮಳೆ ಆ ಗೋಧಿಯನ್ನು ಸಂಪೂರ್ಣವಾಗಿ ಹಾನಿ ಮಾಡ್ತದೆ, ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ. ಮ್ಯಾಕ್ಸಿಮಮ್ ಪಂಜಾಬ್ದಾಗ ಗೋಧಿ ವೇಸ್ಟ್ ಆಗ್ತದೆ, ಮಳೆ ಒಳಗೆ ಸಿಕ್ಕ, ನೀರಿನ ಒಳಗೆ ಸಿಕ್ಕ ವೇಸ್ಟ್ ಆಗ್ತದ. ಇದು ಪ್ರತಿ ವರ್ಷ ಪಂಜಾಬ್ದಾಗ ನಡೀತದ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಹರಿಯಾಣ, ಹರಿಯಾಣ ರಾಜ್ಯದ ಕರ್ನಲ್ ಜಿಲ್ಲೆ ಒಳಗೆ, ಕರ್ನಲ್ ಜಿಲ್ಲೆ ಒಳಗೆ ಭಾರತೀಯ ಗೋಧಿ ಸಂಶೋಧನಾ ಕೇಂದ್ರ ಕಂಡು ಬರ್ತದ. ಕರ್ನಲ್ ಜಿಲ್ಲೆ ಒಳಗೆ ಭಾರತೀಯ ಗೋಧಿ ಸಂಶೋಧನಾ ಕೇಂದ್ರ ಕಂಡು ಬರ್ತದ. ನೆನ್ಪಿಟ್ಕೊಳ್ಳಿ ಕೇಳುವಂತಹ ಕ್ವಶನ್. ಇನ್ನ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ನೋಡಿದ್ರೆ, ಕರ್ನಾಟಕದೊಳಗೆ ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ ಆಗಿರ್ತದ. ಬೆಳಗಾವಿ ಜಿಲ್ಲೆ ಇಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಗಳು ಹೆಚ್ಚಾಗಿ ಗೋಧಿ ಬೆಳೀತಾವ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಗಳು ಹೆಚ್ಚಾಗಿ ಗೋಧಿ ಬೆಳೀತಾವ. ಯಾಕಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಒಳಗೆ ತಂಪಿರ್ತದ ಚಳಿಗಾಲದಾಗ. ಚಳಿಗಾಲದಾಗ ಉತ್ತರ ಕನ್ನಡ ಜಿಲ್ಲೆಗಳು ತಂಪಾಗಿರ್ತಾವ. ಧಾರವಾಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಬೀದರ್ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ ಇವೆಲ್ಲ ಚಳಿಗಾಲದಾಗ ಬಹಳ ತಂಪಿರ್ತಾವ. ಹಂಗಾಗಿ ಉತ್ತರ ಕರ್ನಾಟಕದಾಗ ಹೆಚ್ಚಾಗಿ ಗೋಧಿ ಬೆಳೀತಾರ. ಇವನ್ನ ದಕ್ಷಿಣ ಕರ್ನಾಟಕದಾಗೂ ಗೋಧಿ ಬೆಳೀತಾರ, ನೋ ಡೌಟ್. ಅಲ್ಲಿ ಮಂಡ್ಯದೊಳಗ, ಚಾಮರಾಜನಗರದೊಳಗ, ಮೈಸೂರದೊಳಗ, ಬೆಂಗಳೂರು ಗ್ರಾಮಾಂತರ, ಹಾಸನ ಸುಮಾರು ಕಡೆ ಬೆಳೀತಾರ. ಆದರೆ ಇಳುವರಿ ಕಡಿಮೆ ಆಗ್ತದ. ಇಲ್ಲಿ ನಮ್ಮ ಕರ್ನಾಟಕದಾಗೂ ದಕ್ಷಿಣ ಕರ್ನಾಟಕದಾಗ ಇಳುವರಿ ಕಡಿಮೆ ಆಗ್ತದ. ಯಾಕೆ ಸ್ವಲ್ಪ ಉಷ್ಣಾಂಶ ಹೆಚ್ಚಾಗ್ತದ. ಉತ್ತರ ಕರ್ನಾಟಕದಾಗ ಸ್ವಲ್ಪ ಇಳುವರಿ ಹೆಚ್ಚಿರ್ತದ. ಯಾಕೆ ಉಷ್ಣಾಂಶ ಕಡಿಮೆ ಇರ್ತದ, ಚಳಿಗಾಲ ತಂಪಿರ್ತಾವ. ಹಂಗಾಗಿ ನಾರ್ತ್ ಇಂಡಿಯಾ ಮ್ಯಾಕ್ಸಿಮಮ್ ಗೋಧಿ ಬೆಳೀತಾರೆ. ಅದರಾಗ ಬೆಳಗಾವಿ ಜಿಲ್ಲೆ ಮೊದಲನೇ ಸ್ಥಾನದಾಗ ಬರ್ತದೆ. ಇನ್ನ ಪ್ರಪಂಚದೊಳಗೆ ಅತಿ ಹೆಚ್ಚು ಗೋಧಿ ಬೆಳೆಯುವಂತಹ ದೇಶಗಳು ಪ್ರಪಂಚದೊಳಗೆ ಚೈನಾ. ಚೈನಾ ಮೊದಲನೇ ಸ್ಥಾನದಾಗ ಬರ್ತದೆ ಗೋಧಿ ಉತ್ಪಾದನೆ ಒಳಗೆ. ಅಮೇರಿಕಾ ಎರಡನೇ ಸ್ಥಾನದೊಳಗೆ ಬರ್ತದೆ ಗೋಧಿ ಉತ್ಪಾದನೆ ಒಳಗೆ. ರಷ್ಯಾ ಮೂರನೇ ಸ್ಥಾನದೊಳಗೆ ಬರ್ತದೆ ಗೋಧಿ ಉತ್ಪಾದನೆ ಒಳಗೆ. ಇನ್ನ ಮುಂದೆ ಬೇರೆ ಬೇರೆ ದೇಶಗಳು ಬರ್ತಾವ. ಈವನ್ ನಮ್ಮ ಭಾರತ ದೇಶವೂ ಬರ್ತದೆ, ನಮ್ಮ ಭಾರತ ದೇಶವೂ ಬರ್ತದೆ. ಬಟ್ ಇವು ಮೂರು ದೇಶಗಳು ಹೆಚ್ಚಿನ ಪ್ರಮಾಣದಾಗ ಬೆಳೀತಾವ. ನೋಡ್ರಿ ಆ ದೇಶಗಳು ಎಲ್ಲಿ ಕಂಡು ಬರ್ತಾವ ಸ್ವಲ್ಪ ನೋಡ್ರಿ. ಅದ ಎಲ್ಲಾ ಸಮಶೀತೋಷ್ಣ ವಲಯದಾಗದಾವ ಆ ಎಲ್ಲಾ ದೇಶಗಳು. ಆ ಅಮೇರಿಕಾ ಇರ್ಬೋದು, ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಉತ್ತರ ಭಾರತ ಬರ್ಬೋದು, ಇವೆಲ್ಲ
ಸಮಶೀತೋಷ್ಣ ವಲಯದ ಬೆಲ್ಟ್. ಸಮಶೀತೋಷ್ಣ ವಲಯದ ಬೆಲ್ಟ್ದೊಳಗ ಪ್ರಪಂಚದಾಗ ಏನದವ ಸಮಶೀತೋಷ್ಣ ವಲಯದಾಗ ಆ ಎಲ್ಲಾ ದೇಶಗಳು ಗೋಧಿ ಬೆಳೀತಾವ, ಎಲ್ಲಾ ದೇಶಗಳು ಗೋಧಿ ಬೆಳೀತಾವ. ಪ್ರಪಂಚದ ಸಮಶೀತೋಷ್ಣ ವಲಯದ ರಾಷ್ಟ್ರಗಳು ಇವನ್ ಉತ್ತರ ಭಾರತ ಬೆಳೀತದ. ಅದರಾಗ ಈ ಮೂರು ದೇಶಗಳು ಗರಿಷ್ಠ ಪ್ರಮಾಣದಾಗ ಹೆಚ್ಚಿನ ಕ್ಷೇತ್ರದಾಗ ಗೋಧಿ ಬೆಳೀತಾರ. ಇನ್ನ ರಫ್ತಿನೊಳಗೆ ನೋಡಿದ್ರೆ, ಎಕ್ಸ್ಪೋರ್ಟ್ದಾಗ ನೋಡಿದ್ರೆ ಅತಿ ಹೆಚ್ಚು ಗೋಧಿ ರಫ್ತು ಮಾಡುವಂತಹ ದೇಶ ಅಮೆರಿಕ. ಅಮೆರಿಕ ಎಕ್ಸ್ಪೋರ್ಟ್ದಾಗ ಫಸ್ಟ್ ಇದೆ ನೋಡಿ. ಅಮೆರಿಕ ಇಸ್ ದ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ವೀಟ್ ಇನ್ ದ ವರ್ಲ್ಡ್. ಓಕೆ, ಪ್ರಪಂಚದ ಹೆಚ್ಚಾಗಿ ಗೋಧಿ ಅಮೆರಿಕ ರಫ್ತು ಮಾಡ್ತದೆ, ನೆನಪಿಟ್ಕೊಳ್ಳಿ. ಅಮೆರಿಕ ದೇಶದ ವಿಶೇಷತೆ ಏನಂತಂದ್ರೆ, ಅವರು ಅಮೆರಿಕದವರು ಗರಿಷ್ಠ ಪ್ರಮಾಣದ ಗೋಧಿ ಬೆಳೀತಾರೆ, ಗರಿಷ್ಠ ಪ್ರಮಾಣದ ಗೋಧಿ ಬೆಳೀತಾರೆ. ಆದರೆ ಅದರಾಗಿನ ಉತ್ತಮ ದರ್ಜೆಯ ಗೋಧಿ ತಮ್ಮ ದೇಶದಾಗ ಯೂಸ್ ಮಾಡ್ಕೊಳ್ತಾರೆ. ಅದರಾಗ ಮಧ್ಯಮ ಪ್ರಮಾಣದ ಕೆಳ ಪ್ರಮಾಣದ ಗೋಧಿ ಬಡ ರಾಷ್ಟ್ರಗಳಿಗೆ, ಪ್ರಪಂಚದ ಬಡ ರಾಷ್ಟ್ರಗಳಿಗೆ ಉಚಿತವಾಗಿ ಗೋಧಿ ರಫ್ತು ಮಾಡ್ತಾರೆ. ಪ್ರಪಂಚದ ಬಡ ರಾಷ್ಟ್ರಗಳಿಗೆ ಉಚಿತವಾಗಿ ಗೋಧಿ ರಫ್ತು ಮಾಡ್ತಾರೆ. ಆಫ್ರಿಕಾ ಖಂಡದ ಹಲವಾರು ದೇಶಗಳಿಗೆ ಗೋಧಿ ರಫ್ತು ಮಾಡ್ತಾರೆ. ನಮ್ಮ ಏಷ್ಯಾ ಖಂಡದ ಹಲವಾರು ದೇಶಗಳಿಗೆ ಗೋಧಿ ರಫ್ತು ಮಾಡ್ತಾರೆ. ಅದು ಬಾಂಗ್ಲಾ ಇರಬಹುದು, ಪಾಕಿಸ್ತಾನ ಇರಬಹುದು, ಅಫ್ಘಾನಿಸ್ತಾನ ಇರಬಹುದು, ಬಡ ರಾಷ್ಟ್ರಗಳಿಗೆ ಉಚಿತವಾಗಿ ಗೋಧಿ ರಫ್ತು ಮಾಡ್ತಾರೆ ಅಮೆರಿಕ ದೇಶ, ನೆನಪಿಟ್ಕೊಳ್ಳಿ. ಓಕೆ, ಇವೆರಡು ಆಹಾರದ ಬೆಳೆಗಳು, ಇವೆರಡೂ ಆಹಾರದ ಬೆಳೆಗಳು. ಇನ್ನ ನೆಕ್ಸ್ಟ್ ವಾಣಿಜ್ಯ ಬೆಳೆಗಳು, ಕಮರ್ಷಿಯಲ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳು, ಕಮರ್ಷಿಯಲ್ ಕ್ರಾಪ್ಸ್. ಇದರಾಗ ಮತ್ತೆ ಎರಡು ಬರ್ತಾವ ವಾಣಿಜ್ಯ ಬೆಳೆಗಳಲ್ಲಿ. ಒಂದ ತಂಬಾಕು ಬರ್ತದೆ, ಒಂದ ಕಬ್ಬು ಬರ್ತದೆ, ಟೊಬ್ಯಾಕೋ ಆ್ಯಂಡ್ ಶುಗರ್ ಕೇನ್ ಬರ್ತದೆ. ಅದರಾಗ ಒಂದಿದ್ದು ತಂಬಾಕು. ತಂಬಾಕು ಇದರ ಮತ್ತೊಂದು ಹೆಸರು ಹೊಗೆ ಸೊಪ್ಪು ಅಂತ ಕರ, ಹೊಗೆ ಸೊಪ್ಪು, ಹೊಗೆ ಸೊಪ್ಪು ಅಂತ ಕದ. ತಂಬಾಕಿನ ಮತ್ತೊಂದು ಹೆಸರು ಹೊಗೆ ಸೊಪ್ಪು, ಟೊಬ್ಯಾಕೊ. ಪ್ರಶ್ನೆ ಕೇಳಿದ್ದಾನೆ, ಭಾರತಕ್ಕೆ ತಂಬಾಕು ಯಾರು ಪರಿಚಯ ಮಾಡಿಕೊಟ್ರು ಕೇಳೋಣ. 17ನೇ ಶತಮಾನದೊಳಗೆ ಭಾರತಕ್ಕೆ ತಂಬಾಕು ಪರಿಚಯ ಮಾಡಿಕೊಟ್ಟಂತಹ ಮಹಾನುಭಾವರು ಪೋರ್ಚುಗೀಸರು. ಹೌದಾ? ಪೋರ್ಚುಗೀಸರು ಭಾರತಕ್ಕೆ ತಂಬಾಕು ಪರಿಚಯ ಮಾಡಿಕೊಟ್ಟಾರ ಪೋರ್ಚುಗೀಸರು. ನೋಡ್ರಿ, ಪೋರ್ಚುಗೀಸರು ನಮಗ ಅನೇಕ ಬೆಳೆಗಳನ್ನು ಪರಿಚಯ ಮಾಡಿಕೊಟ್ಟಾರ. ತಂಬಾಕು ಒಂದ ಅಲ್ಲ, ಚಹಾ ಪರಿಚಯ ಮಾಡಿಕೊಟ್ಟಾರೆ, ಮೆಕ್ಕೆಜೋಳ ಪರಿಚಯ ಮಾಡಿಕೊಟ್ಟಾರೆ, ನೆಲಗಡಲೆ ಪರಿಚಯ ಮಾಡಿಕೊಟ್ಟಾರೆ, ಬಾರ್ಲಿ ಪರಿಚಯ ಮಾಡಿಕೊಟ್ಟಾರೆ, ಸೂರ್ಯಕಾಂತಿ ಪರಿಚಯ ಮಾಡಿಕೊಟ್ಟ ಸುಮಾರು ಬೆಳೆಗಳು ನಮಗೆ ಪೋರ್ಚುಗೀಸರಿಂದ ನಿರ್ತಾವ. ಇದು ಸಹ ಅವರಿಂದ ಪರಿಚಯ ಆಗಿರುತ್ತದೆ. ಚಹಾ, ಸಾರಿ, ಈ ತಂಬಾಕಿನೊಳಗೆ ನಿಕೋಟಿಯನ್, ತಂಬಾಕಿನೊಳಗೆ ನಿಕೋಟಿಯನ್ ಅನ್ನುವಂತಹ ಕೆಮಿಕಲ್ ಇದ್ದ ಕೆಮಿಕಲ್ ನಿಕೋಟಿಯನ್. ಪ್ರಶ್ನೆ ಕೇಳೋಣ, ತಂಬಾಕಿನೊಳಗೆ ಯಾವ ಪ್ರಕಾರದ ರಾಸಾಯನಿಕ ಅಂಶ ಕಂಡು ಬರ್ತದ? ರಾಸಾಯನಿಕ ಅಂಶ ಅದು ನಿಕೋಟಿಯನ್. ತಂಬಾಕಿನೊಳಗೆ ನಿಕೋಟಿಯನ್ ರಾಸಾಯನಿಕ ಅಂಶ ಕಂಡು ಬರ್ತದ, ನಿಕೋಟಿಯನ್ ಕೆಮಿಕಲ್ ಕಂಡು ಬರ್ತದ ತಂಬಾಕಿನೊಳಗೆ. ಇಲ್ಲಿ ತಂಬಾಕಿನೊಳಗೆ ಎರಡು ಪ್ರಕಾರಗಳು ಬರ್ತಾವ, ಎರಡು ವಿಧಗಳು ಬರ್ತಾವ. ಒಂದ ನಿಕೋಟಿಯನ್, ನಿಕೋಟಿಯನ್ ಟೊಬ್ಯಾಕಂ, ಒಂದ ನಿಕೋಟಿಯನ್ ಟೊಬ್ಯಾಕಂ, ಮತ್ತೊಂದು ನಿಕೋಟಿಯನ್ ರಸ್ಟಿಕ್. ನಿಕೋಟಿಯನ್ ರಸ್ಟಿಕ್, ನಿಕೋಟಿಯನ್ ಟೊಬ್ಯಾಕಂ, ನಿಕೋಟಿಯನ್ ರಸ್ಟಿಕ್. ತಂಬಾಕಿ ಹೊಡೆಯುವಂತಹ
ವಿಧಗಳು ಅದರಾಗ ಉತ್ತಮ ದರ್ಜೆಯ ತಂಬಾಕು ನಿಕೋಟಿಯನ್ ಟೊಬ್ಯಾಕಂ ಶೇಕಡಾ 95% ಪ್ರಪಂಚದಾಗ ಬೆಳೀತಾರ ಶೇಕಡಾ 95% ಪ್ರಪಂಚದಾಗ ಬೆಳೀತಾರ ನಿಕೋಟಿಯನ್ ಟೊಬ್ಯಾಕಂ ಇನ್ನು ಎರಡನೇದು ಶೇಕಡಾ 5% ಬೆಳೀತಾರ ಇದು ಕೆಳ ದರ್ಜೆಯ ತಂಬಾಕು ಇದು ಕೆಳ ದರ್ಜೆಯ ತಂಬಾಕು ಆಗಿರ್ತದೆ ಇನ್ಕೆರಿಗೆ ಪ್ರಪಂಚದ ಅತ್ಯಂತ ಉತ್ತಮ ದರ್ಜೆಯ ತಂಬಾಕು ಕೆಳಗ ಪ್ರಪಂಚದ ಅತ್ಯಂತ ಉತ್ತಮ ದರ್ಜೆಯ ತಂಬಾಕು ಅದು ವರ್ಜೀನಿಯಾ ತಂಬಾಕು ವರ್ಜೀನಿಯಾ ತಂಬಾಕು ಪ್ರಪಂಚದೊಳಗೆ ಅತಿ ಉತ್ತಮ ದರ್ಜೆಯ ತಂಬಾಕು ಆಗಿರ್ತದೆ ವರ್ಜೀನಿಯಾ ವರ್ಜೀನಿಯಾ ಆಕ್ಚುಲಿ ಇಟ್ಸ್ ಕಮ್ಸ್ ಫ್ರಮ್ ಯುಎಸ್ಎ ಯುಎಸ್ಎ ದೊಳಗೆ ವರ್ಜೀನಿಯಾ ಸ್ಟೇಟ್ ಬರ್ತದೆ ಅಮೆರಿಕಾದೊಳಗೆ ವರ್ಜೀನಿಯಾ ರಾಜ್ಯ ಬರ್ತದೆ ಆ ವರ್ಜೀನಿಯಾ ರಾಜ್ಯದೊಳಗೆ ವರ್ಜೀನಿಯಾ ತಂಬಾಕು ಬೆಳೀತಾರೆ ವರ್ಜೀನಿಯಾ ತಂಬಾಕು ಅಂತಂದ್ರೆ ಸಿಗರೇಟ್ ತಂಬಾಕು ಸಿಗರೇಟ್ ತಯಾರಿಸುವ ತಂಬಾಕು ಆಗಿರ್ತದೆ ಸಿಗಾರ್ ಸಿಗಾರ್ ತಯಾರಿಸುವ ತಂಬಾಕು ಆಗಿರ್ತದೆ ವರ್ಜೀನಿಯಾ ತಂಬಾಕು ಅಮೆರಿಕಾದಾಗ ಬೆಳೀತಾರೆ ನೆನ್ಪಿಟ್ಕೊಳ್ಳಿ ಆ ವರ್ಜೀನಿಯಾ ತಂಬಾಕಿನ ವಸ್ತುಗಳು ವರ್ಜೀನಿಯಾ ತಂಬಾಕಿನ ವಸ್ತುಗಳು ಅಮೆರಿಕ ಎಕ್ಸ್ಪೋರ್ಟ್ ಮಾಡ್ತಾರೆ ಇನ್ನು ಭಾರತ ದೇಶದೊಳಗೆ ಅತಿ ಹೆಚ್ಚು ತಂಬಾಕು ಬೆಳೆಯುವಂತಹ ರಾಜ್ಯಗಳು ಭಾರತ ದೇಶದೊಳಗೆ ಗರಿಷ್ಠ ಪ್ರಮಾಣದಾಗ ತಂಬಾಕು ಬೆಳೆಯುವಂತಹ ರಾಜ್ಯಗಳು ಅದರಾಗ ನಮ್ಮ ಗೌರ್ಮೆಂಟ್ ಬುಕ್ಕಿನ ಪ್ರಕಾರ ಗೌರ್ಮೆಂಟ್ ಬುಕ್ಕಿನ ಪ್ರಕಾರ ಆಂಧ್ರ ಪ್ರದೇಶ ಮೊದಲನೇ ಸ್ಥಾನದಾಗ ಬರ್ತದ ಆಂಧ್ರ ಪ್ರದೇಶ ಗುಜರಾತ್ ಗುಜರಾತ್ ಎರಡನೇ ಸ್ಥಾನದೊಳಗೆ ಬರ್ತದ ಆಂಧ್ರ ಪ್ರದೇಶ ಮೊದಲನೇ ಸ್ಥಾನದೊಳಗೆ ಬರ್ತದ ಗುಜರಾತ್ ಎರಡನೇ ಸ್ಥಾನದೊಳಗೆ ಬರ್ತದ ಇನ್ನ ಮೂರನೇ ಸ್ಥಾನದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಬರ್ತದೆ ಮೂರನೇ ಸ್ಥಾನದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಬರ್ತದೆ ಪ್ರಶ್ನೆ ಕೇಳೋಣ ಅತಿ ಹೆಚ್ಚು ತಂಬಾಕು ಬೆಳೆಯುವ ರಾಜ್ಯ ಕೇಳೋಣ ಅತಿ ಹೆಚ್ಚು ತಂಬಾಕು ಬೆಳೆಯುವ ರಾಜ್ಯ ಆಂಧ್ರ ಪ್ರದೇಶ ಕೇಳ್ರಿ ಹಿಂದ್ ಬಂದ ಕ್ಲರಿಕಲ್ ಎಕ್ಸಾಮ್ ಪ್ರಶ್ನೆ ಬಂದಿರ್ತಾರೆ ಎಲ್ಲಿ 2008 FDC ಎಕ್ಸಾಮ್ ಕೇಳೋಣ ಭಾರತದ ಯಾವ ರಾಜ್ಯ ವರ್ಜೀನಿಯಾ ತಂಬಾಕು ಬೆಳೀತದ ಕೇಳೋಣ ಭಾರತದ ಯಾವ ರಾಜ್ಯ ವರ್ಜೀನಿಯಾ ತಂಬಾಕು ಬೆಳೀತದ ಕೇಳೋಣ ಆಂಧ್ರ ಪ್ರದೇಶ ವರ್ಜೀನಿಯಾ ತಂಬಾಕು ಬೆಳೀತದ ಆಂಧ್ರ ಪ್ರದೇಶ ವರ್ಜೀನಿಯಾ ತಂಬಾಕಿನೊಳಗ ಬಹಳ ಫೇಮಸ್ ಇದೆ ನಮ್ಮ ಭಾರತ ದೇಶದೊಳಗೆ ಹಿಂದೆ ಬಂದಂತಹ ಕ್ವಶನ್ ಆಗಿರ್ತದ ಕೇಳ್ರಿ ನಮ್ಮ ಭಾರತ ದೇಶದೊಳಗೆ ತಂಬಾಕಿಗೆ ಸಂಬಂಧಪಟ್ಟಂಗೆ 6 ಸಂಶೋಧನಾ ಕೇಂದ್ರಗಳು ಅದಂತ ಎಲ್ಲಾ ಬೆಳೆಗಳಿಗೆ ಒಂದೊಂದು ಇದ್ರ ಕೆಲವೊಂದು ಬೆಳೆಗಳಿಗೆ ಒಂದೂ ಇಲ್ಲ ಹೌದಾ ಬಟ್ ತಂಬಾಕಿಗೆ 6 ಸಂಶೋಧನಾ ಕೇಂದ್ರ ಈ ಮಹಾನುಭಾವರು ಕಟ್ಟಿದ್ದಾರೆ ನೋಡ್ರಿ 6 ಸಂಶೋಧನಾ ಕೇಂದ್ರ ಯಾಕಂತಂದ್ರೆ ನಮ್ಮ ದೇಶದೊಳಗೆ ತಂಬಾಕಿಗೆ ಹೆಚ್ಚು ಮಹತ್ವ ಕೊಟ್ಟಾರೆ ದೇಶಕ್ಕೆ ಆದಾಯ ಕೊಡುವುದರ ಜೊತೆಗೆ ಜನಸಂಖ್ಯೆ ಕಡಿಮೆ ಮಾಡುವಂತಹ ಬೆಳೆ ಆಗಿರ್ತದೆ ದೇಶಕ್ಕೆ ಆದಾಯ ಕೊಡುವುದರ ಜೊತೆಗೆ ಜನಸಂಖ್ಯೆ ಕಡಿಮೆ ಮಾಡುವಂತಹ ಬೆಳೆ ಆಗಿರ್ತದೆ ತಂಬಾಕು ಹಂಗಾಗಿ ಇದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಭಾರತೀಯ ಪ್ರಮುಖ ತಂಬಾಕು ಸಂಶೋಧನಾ ಕೇಂದ್ರ ಆಂಧ್ರ ಪ್ರದೇಶದ ರಾಜಮುಂಡ್ರಿ ಒಳಗೆ ಬರ್ತದೆ ಆಂಧ್ರ ಪ್ರದೇಶದ ರಾಜಮುಂಡ್ರಿ ಅಲ್ಲಿ ಭಾರತೀಯ ತಂಬಾಕು ಸಂಶೋಧನಾ ಕೇಂದ್ರ ಕಂಡು ಬರ್ತದೆ ಆಂಧ್ರ ಪ್ರದೇಶದ ರಾಜಮುಂಡ್ರಿ ಒಳಗೆ ಭಾರತೀಯ ತಂಬಾಕು ಸಂಶೋಧನಾ ಕೇಂದ್ರ ಕಂಡು ಬರ್ತದೆ ಕೇಳ್ರಿ ಅದೇ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆ ಒಳಗೆ ಗುಂಟೂರು ಅಲ್ಲಿ ಟೊಬ್ಯಾಕೋ ಬೋರ್ಡ್ ಇದೆ
ಗುಂಟೂರು ಒಳಗೆ ಟೊಬ್ಯಾಕೋ ಟೊಬ್ಯಾಕೋ ಬೋರ್ಡ್ ಕಂಡು ಬರ್ತದ. ಟೊಬ್ಯಾಕೋ ಬೋರ್ಡ್ ಪ್ರಶ್ನೆ ಕೇಳಿದ್ದಾನ. ಟೊಬ್ಯಾಕೋ ಬೋರ್ಡ್, ಟೀ ಬೋರ್ಡ್, ಕಾಫಿ ಬೋರ್ಡ್, ರಬ್ಬರ್ ಬೋರ್ಡ್ ಕೇಳಿದ್ದಾನ. ಟೊಬ್ಯಾಕೋ ಬೋರ್ಡ್ ಇದು ಎಲ್ಲಿ? ಗುಂಟೂರ್ದಾಗ ಬರ್ತದ. ಟೀ ಬೋರ್ಡ್ ಕಲ್ಕತ್ತಾದೊಳಗ್ ಬರ್ತದ. ಕಾಫಿ ಬೋರ್ಡ್ ಬೆಂಗಳೂರದೊಳಗ್ ಬರ್ತದ. ರಬ್ಬರ್ ಬೋರ್ಡ್ ಕೊಟ್ಟಾಯಂದಾಗ ಬರ್ತದ, ಕೇರಳದ ಕೊಟ್ಟಾಯಂದಾಗ ಬರ್ತದ. ಓಕೆ, ಇವು ನಾಲ್ಕು ಬೋರ್ಡ್ಗಳು ಅದಾವ. ಇದು ಕ್ವಶನ್ ಬಂದಿರ್ತದ, ಯಾವ್ಯಾವ ಬೋರ್ಡ್ ಎಲ್ಲೆಲ್ಲಿ ಅದಾವ ಹೊಂದಿಸಿ ಬರೀ ಅಂತ ಕ್ವಶನ್ಸ್ ಕೇಳಿದ್ದಾನೆ. ಹಂಗಾಗಿ ಇನ್ನ ನೋಡಿ, ಈ ಮೂರು ರಾಜ್ಯಗಳು ಬೇರೆ ಬೇರೆ ತಂಬಾಕಿನ ಉತ್ಪಾದನೆ ಒಳಗೆ ಪ್ರಸಿದ್ಧವಾಗಿದ್ದಾವ. ಅದರಾಗ ಆಂಧ್ರ ಪ್ರದೇಶ ಇದು ಸಿಗರೇಟ್ ತಂಬಾಕಿಗೆ ಪ್ರಸಿದ್ಧವಾಗಿರ್ತದ, ಸಿಗರೇಟ್. ಗುಜರಾತ್ ಹುಕ್ಕಾ ತಂಬಾಕಿಗೆ ಪ್ರಸಿದ್ಧವಾಗಿರ್ತದ, ಹುಕ್ಕಾ. ನಮ್ಮ ಕರ್ನಾಟಕ ರಾಜ್ಯ ಬೀಡಿ ತಂಬಾಕಿಗೆ ಪ್ರಸಿದ್ಧವಾಗಿರ್ತದೆ. ಅದ ಬೇರೆ ಬೇರೆ ವಿಧಗಳು ಸಿಗರೇಟ್ ತಂಬಾಕಿಗೆ ಆಂಧ್ರ ಪ್ರದೇಶ, ಹುಕ್ಕಾ ತಂಬಾಕಿಗೆ ಗುಜರಾತ್, ಬೀಡಿ ತಂಬಾಕಿಗೆ ಕರ್ನಾಟಕ ಪ್ರಸಿದ್ಧವಾಗಿರುತ್ತದೆ. ಪ್ರಶ್ನೆ ಕೇಳೋಣ, ಇಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಎಲ್ಲಿ ಬರ್ತದದು? ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಿಪ್ಪಾಣಿ ಕೇಳೋಣ. ಚಿಕ್ಕೋಡಿ ಬಗ್ಗೆ ಕೇಳೋಣ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಓಕೆ ಆರ್ ನಿಪ್ಪಾಣಿ ಇದು ಎದಕ್ಕೆ ಫೇಮಸ್ ಇದೆ ಅಂತ ಕೇಳೋಣ. ಹೊಗೆ ಸೊಪ್ಪಿಗೆ ಫೇಮಸ್ ಇದೆ, ಹೊಗೆ ಸೊಪ್ಪಿಗೆ ಬಹಳ ಫೇಮಸ್ ಇದು ಮೊದ್ಲಿಂದ. ಓಕೆ, ಸುಮಾರು ವರ್ಷದಿಂದ ಇದು ಪ್ರಸಿದ್ಧವಾಗಿರ್ತದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಬಹಳ ಫೇಮಸ್ ಇದೆ. ಆ ಚಿಕ್ಕೋಡಿ ಒಳಗೆ ನಿಪ್ಪಾಣಿ ಇನ್ನೂ ಪ್ರಸಿದ್ಧವಾಗಿರುತ್ತದೆ. ಅಲ್ಲಿ ಹೆಚ್ಚಾಗಿ ತಂಬಾಕು ಬೆಳೀತಾರೆ, ಅಲ್ಲಿ ಹೆಚ್ಚಾಗಿ ಹೊಗೆ ಸೊಪ್ಪು ಬೆಳೀತಾರೆ. ಕೇಳ್ರಿ, ಮೊದಲ ನಾಲ್ಕೈದು ವರ್ಷದ ಹಿಂದೆ ಅತಿ ಹೆಚ್ಚು ತಂಬಾಕು ಬೆಳೆಯುವಂತಹ ನಮ್ಮ ಕರ್ನಾಟಕದ ಜಿಲ್ಲೆ ಬೆಳಗಾವಿ ಆಗಿತ್ತು. ಬಟ್ ಇವಾಗ ಅದು ಬದಲಾವಣೆ ಆಗಿರ್ತದೆ. ತಂಬಾಕಿನ ಉತ್ಪಾದನೆ ಒಳಗೆ ಮೈಸೂರು ಜಿಲ್ಲೆ ಫಸ್ಟ್ ಇದೆ. ಕರ್ನಾಟಕದೊಳಗೆ ಮೈಸೂರು ಜಿಲ್ಲೆ ತಂಬಾಕಿನ ಉತ್ಪಾದನೆ ಒಳಗೆ ಪ್ರಸಿದ್ಧಿಯನ್ನು ಪಡೆದಿರ್ತದೆ. ಅತಿ ಹೆಚ್ಚು ತಂಬಾಕು ಸದ್ಯ ಮೈಸೂರು ಬೆಳೀತಾ ಇದೆ. ಎರಡನೇ ಸ್ಥಾನದೊಳಗೆ ಬೆಳಗಾವಿ ಬರ್ತದೆ. ಕೇಳ್ರಿ, ತಂಬಾಕು ಬೆಳೆಯುವಂತಹ ಜಿಲ್ಲೆಗಳು ಕರ್ನಾಟಕದಾಗ ಒಂದು ಬೆಳಗಾವಿ, ಒಂದು ಬಾಗಲಕೋಟೆ, ದೆನ್ ಬಿಜಾಪುರ, ಇನ್ನು ಸೌತ್ ಒಳಗೆ ಹೋದ್ರೆ ಮಂಡ್ಯ, ಚಾಮರಾಜನಗರ, ಹಾಸನ, ಸುಮಾರು ಕಡೆ ತಂಬಾಕು ಬೆಳೀತಾರೆ. ಆಗ ಕೇಳ್ರಿ, ನಮ್ಮ ಕರ್ನಾಟಕದೊಳಗೂ ವರ್ಜೀನಿಯಾ ತಂಬಾಕು ಬೆಳೀತಾರೆ. ಕರ್ನಾಟಕದೊಳಗೆ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳು ವರ್ಜೀನಿಯಾ ತಂಬಾಕು ಬೆಳೀತಾವ. ಯಾವುದು? ಮೈಸೂರು ಇರಬಹುದು, ಮಂಡ್ಯ ಇರಬಹುದು, ಹಾಸನ ಇರಬಹುದು, ಚಾಮರಾಜನಗರ ಇರಬಹುದು. ಅವ್ರು ಹೆಚ್ಚಾಗಿ ಇಲ್ಲದಾಗ ಕೆಂಪು ಮಣ್ಣಿನೊಳಗೆ ತಂಬಾಕು ಬೆಳೀತಾರೆ. ಮೋಸ್ಟ್ಲಿ ನಾನು ನಿಮಗೆ ತಂಬಾಕಿಗೆ ಬೇಕಾದಂತಹ ಭೌಗೋಳಿಕ ತಂಬಾಕು, ಆ ತಂಬಾಕಿಗೆ ಎಷ್ಟು ಉಷ್ಣಾಂಶ ಬೇಕು, ಎಷ್ಟು ಮಳೆ ಬೇಕು, ಎಷ್ಟು ನೀರು ಬೇಕು ಸ್ವಲ್ಪ ನೋಡ್ರಿ. ತಂಬಾಕಿನ ಬೆಳೆಗೆ 21-27 ಡಿಗ್ರಿ ಉಷ್ಣಾಂಶ ಬೇಕಾಗ್ತದೆ. 21-27 ಡಿಗ್ರಿ ಉಷ್ಣಾಂಶ ಬೇಕಾಗ್ತದೆ. ಇದಕ್ಕೆ ಕಡಿಮೆ ಮಳೆ ಬೇಕಾಗ್ತದೆ. ಕಡಿಮೆ ಮಳೆ 50 ಸೆಂಟಿಮೀಟರ್ ಮಳೆ ಬೇಕಾಗ್ತದೆ. ಇದನ್ನ ಬೇರೆ ಬೇರೆ ಮಣ್ಣಿನೊಳಗೆ ಬೆಳೀತಾರೆ. ಕೆಲವೊಂದು ಕಡೆ ಕಪ್ಪು ಮಣ್ಣಿನೊಳಗೆ ಬೆಳೀತಾರೆ, ಕೆಲವೊಂದು ಕಡೆ ಕೆಂಪು ಮಣ್ಣಿನೊಳಗೆ ಬೆಳೀತಾರೆ, ಕೆಲವೊಂದು ಕಡೆ ಜೇಡಿ ಮಣ್ಣಿನೊಳಗೆ ಬೆಳೀತಾರೆ. ಜೇಡಿ ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜೇಡಿ ಮಣ್ಣು, ಮರಳು ಮಿಶ್ರಿತ ಜೇಡಿ ಮಣ್ಣು. ಓಕೆ, ಬೇರೆ ಬೇರೆ ಪ್ರಕಾರದ ಮಣ್ಣಿನೊಳಗೆ ಉತ್ತರ ಕರ್ನಾಟಕದಾಗ ಕಪ್ಪು ಮಣ್ಣಿನೊಳಗೆ ಬೆಳೆದ್ರೆ
ದಕ್ಷಿಣ ಕರ್ನಾಟಕದಾಗ ಕೆಂಪು ಮಣ್ಣಿನೊಳಗ ಈ ತಂಬಾಕು ಬೆಳೀತಾರ. ಇಲ್ಲಿ ಇನ್ನ ಪ್ರಪಂಚದೊಳಗ ಇನ್ನ ಪ್ರಪಂಚದೊಳಗ ತಂಬಾಕಿನ ಬಗ್ಗೆ ನೋಡಿದ್ರೆ ಪ್ರಪಂಚದೊಳಗ ಹೆಚ್ಚಾಗಿ ತಂಬಾಕು ಬೆಳೆಯುವಂತಹ ದೇಶಗಳು ಪ್ರಪಂಚದೊಳಗ ತಂಬಾಕಿನ ಉತ್ಪಾದನೆ ಒಳಗೆ ಚೈನಾ ಫಸ್ಟ್ ಇದೆ ನೋಡಿ. ಚೈನಾ ಪ್ರಪಂಚದೊಳಗೆ ತಂಬಾಕಿನೊಳಗೆ ಚೈನಾ ಫಸ್ಟ್ ಇದೆ. ಇನ್ನ ಅದರ ನಂತರ ಬ್ರೆಜಿಲ್, ಬ್ರೆಜಿಲ್ ಎರಡನೇ ಸ್ಥಾನದೊಳಗೆ ಬರ್ತದೆ. ನಮ್ಮ ಭಾರತ ದೇಶ ಮೂರನೇ ಸ್ಥಾನದಾಗ ಬರ್ತದೆ. ಹೌದಾ? ಚೈನಾ, ಬ್ರೆಜಿಲ್, ಭಾರತ ಅತಿ ಹೆಚ್ಚು ತಂಬಾಕು ಬೆಳೆಯುವಂತಹ ದೇಶಗಳು. ಚೈನಾ ಹೆಚ್ಚು ತಂಬಾಕು ಬೆಳೀತದೆ, ಹೆಚ್ಚು ತಂಬಾಕು ಬೆಳೀತದೆ, ಆದರೂ ರಫ್ತು ಮಾಡಂಗಿಲ್ಲ. ಆದರೆ ಅತಿ ಹೆಚ್ಚು ತಂಬಾಕು ರಫ್ತು ಮಾಡುವಂತಹ ದೇಶ, ತಂಬಾಕು ರಫ್ತು ಮಾಡುವಂತಹ ದೇಶ ಅಮೆರಿಕ ಆಗಿರ್ತದೆ. ಅಮೆರಿಕ ಅಮೆರಿಕ ಬೆಳೀತದೆ ತಂಬಾಕು. ಅಮೆರಿಕ ತಂಬಾಕಿನೊಳಗೆ ನಾಲ್ಕನೇ ಸ್ಥಾನದಾಗ ಬರ್ತದ. ಅಮೆರಿಕ ಅಲ್ಲೇನು ತಂಬಾಕು ಬೆಳೀತಾರೆ, ಆದ್ರೆ ಹೆಚ್ಚಾಗಿ ತಂಬಾಕು ಅಮೆರಿಕದವರು ರಫ್ತು ಮಾಡ್ತಾರೆ. ಓಕೆ, ಪ್ರಪಂಚದೊಳಗೆ ಮ್ಯಾಕ್ಸಿಮಮ್ ಬೆಳೀತಾರೆ ಅವರು. ಬಟ್ ಎಕ್ಸ್ಪೋರ್ಟ್ ಮಾಡುವುದು ಆ ತಂಬಾಕಿನ ವಸ್ತುಗಳು, ಸಿಗಾರ, ಸಿಗರೇಟ್ಸ್, ಬೇರೆ ಬೇರೆ ಪ್ರಕಾರದ ಸಿಗರೇಟ್ಸ್ ಬರ್ತಾವಲ್ಲ, ಅದನ್ನು ಹೆಚ್ಚಾಗಿ ಇದನ್ನ ಯೂಸ್ ಮಾಡ್ತಾರೆ. ನಾನಿವಾಗ ಒಂದು ಹೇಳಿಕೆ ಬಯಸ್ತೀನಿ. ತಂಬಾಕು ಬೆಳೆಯುವಂತಹ ರೈತರು, ಭಾರತ ದೇಶದೊಳಗೆ ತಂಬಾಕು ಬೆಳೆಯುವಂತಹ ರೈತರು ಬಹಳ ಬಡತನದೊಳಗರ. ತಂಬಾಕು ಬೆಳೆಯುವಂತಹ ರೈತರು, ಕಚ್ಚಾ ತಂಬಾಕು ಉತ್ಪಾದಿಸುವ ರೈತರು, ಓಕೆ, ಅವ್ರದ್ದು ಇನ್ಕಮ್ ಬಹಳ ಕಡಿಮೆ ಇರ್ತದೆ. ಆದರೆ ತಂಬಾಕಿನ ವಸ್ತುಗಳು ತಯಾರಿಸುವ ರೈತರು, ಕೈಗಾರಿಕೆಗಳು, ತಂಬಾಕಿನ ವಸ್ತುಗಳನ್ನು ತಯಾರಿಸುವ ಇವರಲ್ಲ ಈ ಕೈಗಾರಿಕಾ ಮಾಲೀಕರು ಇವತ್ತು ನಮ್ಮ ಇಂಡಿಯಾದಾಗ ಬಹಳ ಶ್ರೀಮಂತರಾದ. ನಮ್ಮ ದೇಶದೊಳಗೆ ಕಚ್ಚಾ ತಂಬಾಕು ಬೆಳೆಯುವಂತಹ ರೈತರು ಬಹಳ ಬಡತನದೊಳಗರ. ಆ ತಂಬಾಕಿನ ಉತ್ಪನ್ನಗಳನ್ನು ತಯಾರು ಮಾಡುವಂತಹ ವ್ಯಾಪಾರಸ್ಥರು, ಬಿಸ್ನೆಸ್ ಪೀಪಲ್ಸ್ ಇವತ್ತ ಅಗರ್ಭ ಶ್ರೀಮಂತರಾಗಿದ್ದಾರೆ ನಮ್ಮ ದೇಶದೊಳಗೆ. ಓಕೆ, ಎಕ್ಸ್ಪೋರ್ಟ್ದಾಗ ಅಮೆರಿಕ ಫಸ್ಟ್ ಇದೆ. ಓಕೆ, ಚೈನಾ, ಬ್ರೆಜಿಲ್, ಭಾರತ, ಅಮೆರಿಕ ಫಸ್ಟ್, ಸೆಕೆಂಡ್, ಥರ್ಡ್. ಇದು ಕಾಮನ್ ಆಗಿ ಹಿಂದೆ ಒಂದು ಕ್ವಶನ್ ಕೇಳ್ಕೊಂತ ಬಂದಾನ. ಕ್ಯೂಬಾ ದೇಶದ ರಾಜಧಾನಿ, ಕ್ಯೂಬಾ ದೇಶದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಹವಾನಾ. ಕ್ಯೂಬಾ ದೇಶದ ರಾಜಧಾನಿ ಹವಾನಾ. ಎದಕ್ ಫೇಮಸ್ ಐತಂತ ಕೇಳೋಣ. ಹವಾನಾ ಇದು ಸಿಗಾರ ಕೈಗಾರಿಕೆಗೆ ಪ್ರಸಿದ್ಧವಾಗಿರ್ತದೆ. ಸಿಗಾರ ಕೈಗಾರಿಕೆಗೆ ಪ್ರಸಿದ್ಧವಾಗಿರ್ತದೆ ಹವಾನಾ. ಹವಾನಾ ಈಸ್ ಫೇಮಸ್ ಫಾರ್ ಸಿಗಾರ್ ಇಂಡಸ್ಟ್ರೀಸ್. ನೋಡ್ರಿ, ಹವಾನಾ ಸುಮಾರು ಸೀಟ್ ಒಳಗೆ ಕ್ವಶನ್ ಕೇಳ. ಹವಾನಾದ ವಿಶೇಷತೆ ಏನಪ್ಪಾ ಅಂದ್ರೆ, ಹವಾನಾ ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ ದಾಗ ಅದರ ಹೆಸರು ದಾಖಲಾತಿ ಆಗಿರ್ತದ. ಹವಾನಾ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ ದೊಳಗ ಆ ಹೆಸರು ಹವಾನಾದ ದಾಖಲಾತಿ ಆಗಿರ್ತದೆ, ಎಂಟ್ರಿ ಆಗಿರ್ತದ. ಯಾಕಂತಂದ್ರೆ ಹವಾನಾದವರು ಒಂದ ಸಲ 125 ಮೀಟರ್ ಉದ್ದವಾದಂತ ಸಿಗರೇಟ್ ರೆಡಿ ಮಾಡಿದ್ರು. ಅರ್ಥಾತ್ ನೂರ 125 ಮೀಟರ್ ಉದ್ದವಾದಂತ ಸಿಗರೇಟ್ ತಯಾರಿ ಮಾಡಿದ್ದಕ್ಕೆ ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ದೊಳಗೆ ಆ ಹೆಸರು ದಾಖಲಾತಿ ಆಗಿತ್ತು. ಆ ಕಾರಣಕ್ಕಾಗಿ ಅಲ್ಲೇ ನಿರಂತರವಾಗಿ ಕ್ವಶನ್ ಕೇಳ. ಹವಾನಾ ಯಾವ ಕೈಗಾರಿಕೆಗೆ ಪ್ರಸಿದ್ಧವಾಗಿರ್ತದೆ? ಸಿಗಾರ ಕೈಗಾರಿಕೆಗೆ ಪ್ರಸಿದ್ಧವಾಗಿರ್ತದೆ. ಆಮೇಲೆ ಕ್ಯೂಬಾ, ಕ್ಯೂಬಾ ದೇಶದ ಇನ್ನೊಂದು ವಿಶೇಷತೆ ಜಸ್ಟ್ ಕೇಳಿ ಬರ್ಕೋಬಾರಿ. ಇದಕ್ಕೆ ಮೊದಲ ಪ್ರಪಂಚದ ಸಕ್ಕರೆಯ ಕಣಜ ಅಂತಿದ್ರು. ಓಕೆ, ಪ್ರಪಂಚದ ಸಕ್ಕರೆಯ ಕಣಜ, ಪ್ರಪಂಚದ ಸಕ್ಕರೆಯ ಬೋಗುನಿ ಅಂತ ಕರೀತಿದ್ರು. ಬಟ್ ಇವಾಗ ಚೇಂಜ್ ಆಗಿರ್ತದೆ, ಇವಾಗ ಚೇಂಜ್ ಆಗಿರ್ತದೆ. ಕ್ಯೂಬಾ ದೇಶ ಸಕ್ಕರೆ ಕೈಗಾರಿಕೆ ಒಳಗೂ ಬಹಳ ಫೇಮಸ್ ಐತಿ. ಕ್ಯೂಬಾ ದೇಶ ಕಬ್ಬು ಉತ್ಪಾದನೆ ಒಳಗೂ
ಬಹಳ ಪ್ರಸಿದ್ಧವಾಗಿರುತ್ತದ. ಉತ್ತರ ಅಮೆರಿಕಾ ಖಂಡದ ಒಂದು ದೇಶ, ಒಂದು ದ್ವೀಪ ರಾಷ್ಟ್ರ ಕ್ಯೂಬಾ ಆಗಿರುತ್ತದೆ. ನೆನಪಿಟ್ಕೊಳ್ಳಿ. ಇನ್ನ ಎರಡನೆಯ ಪ್ರಮುಖ ವಾಣಿಜ್ಯ ಬೆಳೆ, ಎರಡನೆಯ ಪ್ರಮುಖ ವಾಣಿಜ್ಯ ಬೆಳೆ ಕಬ್ಬು, ಶುಗರ್ ಕೇನ್. ಎರಡನೆಯ ಪ್ರಮುಖ ವಾಣಿಜ್ಯ ಬೆಳೆ ಕಬ್ಬು, ಶುಗರ್ ಕೇನ್. ಕಬ್ಬು ಅಥವಾ ಶುಗರ್ ಕೇನ್ ಎರಡನೆಯ ಪ್ರಮುಖ ವಾಣಿಜ್ಯ ಬೆಳೆ. ಕಬ್ಬು, ಶುಗರ್ ಕೇನ್, ಇದರ ವೈಜ್ಞಾನಿಕ ಹೆಸರು, ದ ಸೈಂಟಿಫಿಕ್ ನೇಮ್ ಆಫ್ ದ ಶುಗರ್ ಕೇನ್ ಈಸ್ ಸಕ್ಕರಂ ಅಫಿಸಿನ್ಯಾರಂ. ಸಕ್ಕರಂ ಅಫಿಸಿನ್ಯಾರಂ ಅಂತಲ್ಲ, ಸಕ್ಕರಂ ಅಫಿಸಿನ್ಯಾರಂ ಸೈಂಟಿಫಿಕ್ ನೇಮ್. ಸಕ್ಕರಂ ಅಫಿಸಿನ್ಯಾ ರಂ ಅಂತಲ್ಲ, ಓಕೆ, ಸಕ್ಕರಂ ಅಫಿಸಿನ್ಯಾರಂ. ಇದು ಕಬ್ಬಿನ, ಕಬ್ಬು ಶುಗರ್ ಕೇನ್ ಅದರ ವೈಜ್ಞಾನಿಕ ಹೆಸರಾಗಿರ್ತದೆ. ಕಬ್ಬು ಇದು ಒಂದು ಬಹುವಾರ್ಷಿಕ ಸಸ್ಯ. ಕಬ್ಬು ಇದು ಒಂದು ಬಹುವಾರ್ಷಿಕ ಸಸ್ಯ. ಕಬ್ಬು ಎರಡು ವರ್ಷದ ಒಂದು ಬೆಳೆ. ಕಬ್ಬು ಬೆಳಿಲಿಕ್ಕೆ ಎರಡು ವರ್ಷ ಬೇಕು. ಆದರೆ ನಮ್ಮ ದೇಶದಾಗ, ಭಾರತ ದೇಶದಾಗ ಇದು ಒಂದು ವಾರ್ಷಿಕ ಬೆಳೆ. ಒಂದು ವರ್ಷಕ್ಕೊಂದು ಬೆಳೆ ನಮ್ಮ ದೇಶದಾಗ ಬೆಳೀತಾರ. ಪ್ರಪಂಚದ ಹೆಚ್ಚಿನ ದೇಶಗಳಲ್ಲಿ ಕಬ್ಬು ಬೆಳೀಲಿಕ್ಕೆ 15 ತಿಂಗಳು ಬೇಕಾಗ್ತದೆ, 18 ತಿಂಗಳು ಬೇಕಾಗ್ತದೆ, 20 ತಿಂಗಳು ಬೇಕಾಗ್ತದೆ, 22 ತಿಂಗಳು ಬೇಕಾಗ್ತದೆ. ಅಲ್ಲೇ ಎರಡು ವರ್ಷಕ್ಕೊಂದು ಬೆಳೆ ಬೆಳೀತಾರ. ನಮ್ಮ ದೇಶದಾಗ ವಾರ್ಷಿಕ ಬೆಳೆ. ಹಾಗಾಗಿ ಭಾರತದ ಕಬ್ಬು ಹೊರ ದೇಶದ ಕಬ್ಬು ಹೋಲಿಸಿ ನೋಡಿದಾಗ ನಮ್ದ ಬಹಳ ತೆಳುವಾಗಿರ್ತದೆ, ಕಡಿಮೆ ಎತ್ತರವಾಗಿರ್ತದೆ, ಬಹಳ ತೆಳುವಾಗಿರ್ತದೆ, ಕಡಿಮೆ ಎತ್ತರವಾಗಿರ್ತದೆ. ಇನ್ನು ಹೊರ ದೇಶದ ಕಬ್ಬು ನೋಡಿದ್ರೆ ನಮ್ಗಿಂತ 4 ಪಟ್ಟ ದೊಡ್ಡದಾಗಿರ್ತದೆ. ದಪ್ಪದೊಳಗೂ ಲೆಂತದೊಳಗೂ ಬಹಳ ದಪ್ಪ ಆಗಿರ್ತದೆ. ಯಾಕೆ? ಅದು ಎರಡು ವರ್ಷಕ್ಕೊಂದು ಬೆಳೆ ಆಗಿರ್ತದೆ. ಹಂಗಾಗಿ ಆ ದೇಶಗಳಲ್ಲಿ ಕಬ್ಬಿನ ಇಳುವರಿ ಹೆಚ್ಚಿದೆ. ನಮ್ಮ ದೇಶದೊಳಗ ಕಬ್ಬಿನ ಇಳುವರಿ ಬಹಳ ಕಡಿಮೆ ಆಗ್ತದೆ. ಅದಕ್ಕೆ ಕಾರಣ ಏನಿದೆಲ್ಲ ವಾರ್ಷಿಕ ಬೆಳೆ. ಇವನ್ನ ಕಬ್ಬಿನ ಬೆಳೆಗೂ ನೀರು ಹೆಚ್ಚಬೇಕ್ರಿ. ಕಬ್ಬಿನ ಬೆಳೆಗೂ ನೀರು ಹೆಚ್ಚಬೇಕಾಗ್ತದೆ, ನೀರು ನಿಲ್ಲಿಸಬೇಕಾಗ್ತದೆ, ನೀರಾವರಿ ಬೇಕಾಗ್ತದೆ. ಹಂಗಾಗಿ ಭತ್ತದ ಗದ್ದೆಗಳು, ಕಬ್ಬಿನ ಗದ್ದೆಗಳು ಸಾಮಾನ್ಯವಾಗಿ ಮೀಥೇನ್ ಬಿಡುಗಡೆ ಮಾಡ್ತಾವ. CH4 ಮೀಥೇನ್ ಬಿಡುಗಡೆ ಮಾಡ್ತಾವ. ಕೇಳ್ರಿ, ಕಬ್ಬು ಮತ್ತು ಭತ್ತ ಎರಡ ಅಲ್ಲ, ಎರಡ ಬೆಳೆಗಳು ಅಲ್ಲ. ಎಲ್ಲಿ ನೀರು ನಿಲ್ತದೆ, ಎಲ್ಲಿ ಹಸಿ ಭೂಮಿ ಇರ್ತದೆ? ಹಸಿ ಭೂಮಿ, ನೀರು ನಿಲ್ಲುವಂತ ಭೂಮಿ ಯಾವಾಗಲೂ ಮೀಥೇನ್ ಬಿಡುಗಡೆ ಮಾಡ್ತದೆ, CH4 ಬಿಡುಗಡೆ ಮಾಡ್ತದೆ. ಭಾರತದ ಕರಾವಳಿ ಪ್ರದೇಶಗಳು, ಪ್ರಪಂಚದ ಕರಾವಳಿ ಪ್ರದೇಶಗಳು ಇವು ಸಹ ಹಸಿ ಭೂಮಿ ಆಗಿರ್ತಾವ. ಇವುಗಳಿಂದಲೂ ಸಹ ಮೀಥೇನ್ ಪ್ರೊಡಕ್ಷನ್ ಆಗ್ತದೆ. ನೋಡಿರ್ಬೇಕು ಕೆಲವೊಂದ್ ಕಡೆ, ಕೆಲವೊಂದು ಭೂಮಿ ಒಳಗೆ ಅಲ್ಲಿ ಬಿರುಕು ಬಿಟ್ಟಿರ್ತಾವ ಭೂಮಿಗಳಾಗಿರ್ತಾವ, ತನ್ನಿಂದ ತಾನ ಬೆಂಕಿ ಹತ್ತಿರ್ತದೆ. ಕೆಲವೊಂದು ಕೃಷಿ ಪ್ರದೇಶಗಳಲ್ಲಿ ತನ್ನಿಂದ ತಾನ ಬೆಂಕಿ ಹತ್ತದೆ. ಯಾಕೆ? ಅವು ಮೀಥೇನ್ ಬಿಡ್ತಿರ್ತಾವ, ಸೂಕ್ಷ್ಮ ಪ್ರಮಾಣದಾಗ ಮೀಥೇನ್ ಬಿಡ್ತಿರ್ತಾವ. ಮೀಥೇನ್ ದಿಂದ ನ್ಯಾಚುರಲಿ ಬೆಂಕಿ ಸ್ಟಾರ್ಟ್ ಆಗ್ತದೆ. ನೆನಪಿಟ್ಕೊ, ಕಬ್ಬು ವಾರ್ಷಿಕ ಬೆಳೆ. ಕಬ್ಬು ಕಟಾವು ಮಾಡಿದ, ಕಬ್ಬು ಕಟಾವು ಮಾಡಿದ 48 ಗಂಟೆಗಳಲ್ಲಿ ಸಕ್ಕರೆಯಾಗಿ ಪರಿವರ್ತನೆಗೊಳ್ಳಬೇಕು. ಇಲ್ಲ ಅಂದ್ರೆ ಅದರಾಗಿನ ಸಕ್ಕರೆಯ ಅಂಶ ಕಡಿಮೆ ಆಗ್ತದೆ. ಹೌದಾ? ಕಬ್ಬು ಕಟಾವು ಮಾಡಿದ 48 ಗಂಟೆಗಳಲ್ಲಿ ಏನಿದೆಯಲ್ಲ ಅದರಾಗಿನ ಸಕ್ಕರೆಯ ಪ್ರಮಾಣ ಕಡಿಮೆ ಆಗ್ತದೆ, ಅದು ಸಕ್ಕರೆಯಾಗಿ ಪರಿವರ್ತನೆಗೊಳ್ಳಬೇಕು. 2 ದಿವಸದಾಗ್ತದೆ. ಒಂದು ವೇಳೆ ಲೇಟ್ ಆದ್ರೆ ಅದರಾಗಿನ ಸಕ್ಕರೆಯ ಅಂಶ ಕಡಿಮೆ ಆಗ್ತದೆ. ಹಾಗಾಗಿ ಈ ಸಕ್ಕರೆ ಕೈಗಾರಿಕೆಗಳು, ಶುಗರ್ ಇಂಡಸ್ಟ್ರೀಸ್, ಸಕ್ಕರೆ ಕೈಗಾರಿಕೆಗಳು ಕಬ್ಬು ಬೆಳೆಯುವಂತಹ ಪ್ರದೇಶಗಳ ಸಮೀಪ ಕೇಂದ್ರೀಕರಣಗೊಂಡಿರ್ತಾವೆ. ನೆನಪಿಟ್ಕೊಳ್ಳಿ, ಕಬ್ಬಿನ ಬೆಳೆಗೆ ಸುಮಾರು 20-30 ಡಿಗ್ರಿ ಉಷ್ಣ
ಉಷ್ಣಾಂಶ ಬೇಕಾಗ್ತದೆ, 20-30 ಡಿಗ್ರಿ ಉಷ್ಣಾಂಶ ಬೇಕಾಗ್ತದೆ, 100-150 ಸೆಂಟಿಮೀಟರ್ ಮಳೆ ಬೇಕಾಗ್ತದೆ, 100-150 ಸೆಂಟಿಮೀಟರ್ ಮಳೆ ಬೇಕಾಗ್ತದೆ. ಇದನ್ನು ಹೆಚ್ಚಾಗಿ ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣಿನೊಳಗೆ, ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕೆಂಪು ಮಣ್ಣಿನೊಳಗೆ ಹೆಚ್ಚಾಗಿ ಕಬ್ಬು ಬೆಳೀತಾರೆ. ಉತ್ತರ ಭಾರತದೊಳಗೆ ಮೆಕ್ಕಲು ಮಣ್ಣಿನೊಳಗೆ ಬೆಳೆದರೆ, ದಕ್ಷಿಣ ಭಾರತದೊಳಗೆ ಕಪ್ಪು ಮಣ್ಣಿನೊಳಗೆ ಕಬ್ಬು ಬೆಳೀತಾರೆ. ಇಲ್ಲಿ ಭಾರತ ದೇಶದೊಳಗೆ ಹೆಚ್ಚಾಗಿ ಕಬ್ಬು ಬೆಳೆಯುವಂತಹ ಪ್ರದೇಶಗಳು, ಕಬ್ಬು ಬೆಳೆಯುವಂತಹ ರಾಜ್ಯಗಳು, ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ ಮೊದಲನೇ ಸ್ಥಾನದಾಗ ಬರ್ತದ, ಯುಪಿ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಹಾರಾಷ್ಟ್ರ ಕಬ್ಬು ಉತ್ಪಾದನೆ ಒಳಗೆ ಎರಡನೇ ಸ್ಥಾನದಾಗ ಬರ್ತದ ಮಹಾರಾಷ್ಟ್ರ, ಮೂರನೇ ಸ್ಥಾನದೊಳಗೆ ತಮಿಳುನಾಡು ಬರ್ತದ, ತಮಿಳುನಾಡು ಬರ್ತದ, ನಾಲ್ಕನೇ ಸ್ಥಾನದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಬರ್ತದೆ, ನಾಲ್ಕನೇ ಸ್ಥಾನದೊಳಗೆ ನಮ್ಮ ಕರ್ನಾಟಕ ರಾಜ್ಯ ಬರ್ತದೆ ಕಬ್ಬು ಉತ್ಪಾದನೆಯೊಳಗೆ. ಕೆರ್ರಿ ಉತ್ತರ ಪ್ರದೇಶ ಕಬ್ಬು ಉತ್ಪಾದನೆಯೊಳಗೆ ಪ್ರಥಮ ಸ್ಥಾನದೊಳಗಿದೆ. ಉತ್ತರ ಪ್ರದೇಶದ ಎಲ್ಲ ರಾಜ್ಯಗಳಲ್ಲಿ ಕಬ್ಬು ಬೆಳೀತಾರೆ, ಎಲ್ಲ ಜಿಲ್ಲೆಗಳಲ್ಲಿ, ಉತ್ತರ ಪ್ರದೇಶದ ಎಲ್ಲ ಜಿಲ್ಲೆಗಳಲ್ಲಿ ಬಿಟ್ಟು ಬಿಡ್ಲಾರ್ದಂತ ಕಬ್ಬು ಬೆಳೀತಾರೆ ಹೆಚ್ಚಾಗಿ. ಆದರೆ ಉತ್ತರ ಪ್ರದೇಶದ ಒಂದು ಜಿಲ್ಲೆ ಬರ್ತದೆ, ಗೋರಖ್ಪುರ್ ಜಿಲ್ಲೆ. ಗೋರಖ್ಪುರ್ ಜಿಲ್ಲೆ ಅತ್ಯಂತ ಗರಿಷ್ಠ ಪ್ರಮಾಣದ ಕಬ್ಬು ಬೆಳೀತದೆ, ಅತ್ಯಂತ ಗರಿಷ್ಠ ಪ್ರಮಾಣದೊಳಗೆ ಕಬ್ಬು ಬೆಳೀತದೆ ಗೋರಖ್ಪುರ್ ಜಿಲ್ಲೆ. ಕೃಷಿ ಭೂಮಿ ಎಷ್ಟೈತಿ ಗೋರಖ್ಪುರದಾಗ, ಆ ಎಲ್ಲಾ ಕೃಷಿ ಭೂಮಿ ಒಳಗೆ ಆ ಜಿಲ್ಲೆ ಒಳಗೆ ಪೂರ್ತಿ ಕಬ್ಬು ಬೆಳೀತಾರೆ. ಹಂಗಾಗಿ ಗೋರಖ್ಪುರಿಗೆ ಭಾರತದ ಜಾವ ಅಂತ ಕರೆದಾರೆ. ಭಾರತದ ಜಾವ, ದ ಜಾವ ಆಫ್ ಇಂಡಿಯಾ ಈಸ್ ಗೋರಖ್ಪುರ್. ಹೇಳ್ತೇನೆ ನಾನು ಮುಂದೆ ಜಾವ ಅಂತಂದ್ರೆ ಏನ್ ಮುಂದೆ ಹೇಳ್ತೇನೆ, ಜಸ್ಟ್ ಇದನ್ನ ನೆನ್ಪಿಟ್ಕೊಳ್ಳಿ. ಗೋರಖ್ಪುರ್ದೊಳಗ ಹೆಚ್ಚು ಕಬ್ಬು ಬೆಳೀತಾರೆ, ಹಂಗಾಗಿ ಅದಕ್ಕೆ ಭಾರತದ ಜಾವ. ಉತ್ತರ ಪ್ರದೇಶದ ಅದೇ ಉತ್ತರ ಪ್ರದೇಶದ ಲಖನೌ ಜಿಲ್ಲೆ ಒಳಗೆ, ಲಖನೌ ಉತ್ತರ ಪ್ರದೇಶದ ಲಖನೌ ಜಿಲ್ಲೆ ಒಳಗೆ ಭಾರತೀಯ ಕಬ್ಬು ಸಂಶೋಧನಾ ಕೇಂದ್ರವಿದೆ. ಉತ್ತರ ಪ್ರದೇಶದ ಲಖನೌದೊಳಗೆ ಭಾರತೀಯ ಕಬ್ಬು ಸಂಶೋಧನಾ ಕೇಂದ್ರ ಕಂಡ ಬರ್ತದೆ. ನೆನ್ಪಿಟ್ಕೊಳ್ಳಿ ಕೇಳುವಂತ ಕ್ವಶನ್. ಇನ್ನ ಉತ್ತರ ಪ್ರದೇಶದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಉತ್ತರ ಪ್ರದೇಶ ನಮ್ಮ ಭಾರತ ದೇಶದೊಳಗೆ ಸಕ್ಕರೆ ತಯಾರಿಕೆಗಳು ಫಸ್ಟ್ ಇದೆ. ಸಕ್ಕರೆ ತಯಾರಿಕೆಗಳಲ್ಲಿ ಸಕ್ಕರೆ, ಉತ್ತರ ಪ್ರದೇಶ ಸಕ್ಕರೆ ತಯಾರಿಕೆ ಒಳಗೆ ಮೊದಲನೇ ಸ್ಥಾನದಾಗ ಬರ್ತದ ಇಂಡಿಯಾದಾಗ. ಸಕ್ಕರೆ ಒಳಗೆ ಯುಪಿ ಫಸ್ಟ್ ಇದೆ, ಸಕ್ಕರೆ ಒಳಗೆ ಮಹಾರಾಷ್ಟ್ರ ಎರಡನೇ ಸ್ಥಾನದಾಗ ಬರ್ತದೆ. ಸಕ್ಕರೆ ಒಳಗೆ ಮಹಾರಾಷ್ಟ್ರ ಎರಡನೇ ಸ್ಥಾನದಾಗ ಬರ್ತದೆ. ಬಿಟ್ಕೊಳ್ಳಿ, ಹಾಗಾಗಿ ಉತ್ತರ ಪ್ರದೇಶಕ್ಕೆ ಭಾರತದ ಸಕ್ಕರೆಯ ಬೋಗುಣಿ ಅಂತದ, ಭಾರತದ ಸಕ್ಕರೆಯ ಬೋಗುಣಿ. ಪ್ರಶ್ನೆ ಕೇಳ, ಬೋಗುಣಿ ಅಂದ್ರೆ ಒಂದ ಸಕ್ಕರೆಯ ಪಾತ್ರೆ, ಸಕ್ಕರೆಯ ತಟ್ಟೆ. ಓಕೆ, ದ ಶುಗರ್ ಬಾಲ್ ಆಫ್ ಇಂಡಿಯಾ, ದ ಶುಗರ್ ಬಾಲ್ ಆಫ್ ಇಂಡಿಯಾ ಈಸ್ ಉತ್ತರ ಪ್ರದೇಶ. ಉತ್ತರ ಪ್ರದೇಶದೊಳಗೆ ಗರಿಷ್ಠ ಪ್ರಮಾಣದೊಳಗೆ, ಗರಿಷ್ಠ ಸಂಖ್ಯೆ ಒಳಗೆ ಸಕ್ಕರೆ ಕಾರ್ಖಾನೆಗಳು ಅದಾವ. ಸಕ್ಕರೆ ಕಾರ್ಖಾನೆಗಳು ಯುಪಿ ಫಸ್ಟ್ ಇದೆ, ಸಕ್ಕರೆ ಕಾರ್ಖಾನೆ ಒಳಗೆ ಮಹಾರಾಷ್ಟ್ರ ಸೆಕೆಂಡ್ ಇದೆ. ಮಹಾರಾಷ್ಟ್ರದಾಗೂ ಕಬ್ಬು ಬೆಳೀತಾರೆ, ಯುಪಿ ಒಳಗೂ ಬೆಳೀತಾರೆ, ತಮಿಳುನಾಡಿಗೂ ಬೆಳೀತಾರೆ,
ಕರ್ನಾಟಕ ನಾವು ಬೆಳೆಯುತ್ತಾರೆ. ಇವು ಕಬ್ಬು ಬೆಳೆಯುವಂತಹ ಪ್ರಮುಖ ರಾಜ್ಯಗಳು, ಇವು ಸಕ್ಕರೆ ತಯಾರಿಸುವ ಪ್ರಮುಖ ರಾಜ್ಯಗಳು ಆಗಿರ್ತಾವ. ನೆನಪಿಟ್ಕೊಳ್ಳಿ, ಇಲ್ಲಿ ನಮ್ಮ ಕರ್ನಾಟಕ ಜಿಲ್ಲೆಗೆ ಬಂದ್ರೆ, ಕರ್ನಾಟಕದ ಭೂಗೋಳದೊಳಗೆ ಬಂದ್ರೆ ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ಜಿಲ್ಲೆ ಆಗಿರ್ತವೆ. ಹಂಗಾಗಿ ಬೆಳಗಾವಿ ಜಿಲ್ಲೆಗೆ ಕರ್ನಾಟಕದ ಜಾವ ಅಂತ ಕರ, ಬೆಳಗಾವಿ ಜಿಲ್ಲೆಗೆ ಕರ್ನಾಟಕದ ಜಾವ, ಕರ್ನಾಟಕದ ಜಾವ ಅಂತ ಕರ ಬೆಳಗಾವಿ ಜಿಲ್ಲೆಗೆ. ಇದನ್ನ ನೆನಪಿಟ್ಕೊಳ್ಳಿ. ಅದೇ ಬೆಳಗಾವಿ ಜಿಲ್ಲೆ ನಮ್ಮ ರಾಜ್ಯದಾಗ ಸಕ್ಕರೆ ತಯಾರಿಕೆ ಒಳಗೆ ಫಸ್ಟ್ ಐತಿ, ಸಕ್ಕರೆ ತಯಾರಿಕೆ ಒಳಗೆ ಫಸ್ಟ್ ಐತಿ. ಬೆಳಗಾವಿ ಜಿಲ್ಲೆಗೆ ಕರ್ನಾಟಕದ ಸಕ್ಕರೆಯ ಬೋಗುಣಿ, ಕರ್ನಾಟಕದ ಸಕ್ಕರೆಯ ಬೋಗುಣಿ ಅಂತ ಕರೆದಾಗ ಬಿಲ್ಕುಲ್ ಬೋಗುಣಿ. ದ ಶುಗರ್ ಬಾಲ್ ಆಫ್ ಕರ್ನಾಟಕ ಈಸ್ ಬೆಳಗಾವಿ, ದ ಶುಗರ್ ಬಾಲ್ ಆಫ್ ಕರ್ನಾಟಕ ಈಸ್ ಬೆಳಗಾವಿ. ಹಂಗಾಗಿದಕ್ಕೆ ಕರ್ನಾಟಕದ ಸಕ್ಕರೆಯ ನಾಡು, ಕರ್ನಾಟಕದ ಸಕ್ಕರೆಯ ಬೋಗುಣಿ. ಮತ್ತೊಂದು ಬರ್ತದೆ, ಕರ್ನಾಟಕದ ಸಕ್ಕರೆಯ ನಗರ ಮಂಡ್ಯ, ಮಂಡ್ಯ ಜಿಲ್ಲೆಗೆ ಕರ್ನಾಟಕದ ಸಕ್ಕರೆಯ ಕಣಜ, ಸಾರಿ ಸಕ್ಕರೆಯ ನಗರ. ಯಾಕಂತಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆ, ಕರ್ನಾಟಕದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆ ಮಂಡ್ಯದ ಸ್ಥಾಪನೆ ಮಾಡ್ಯಾರ. ಭಾರತದ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆ ಉತ್ತರ ಪ್ರದೇಶದಾಗ 1903 ಒಳಗೆ ಉತ್ತರ ಪ್ರದೇಶದಾಗ ಮೊಟ್ಟ ಮೊದಲ ಸಕ್ಕರೆ ಕಾರ್ಖಾನೆ ಎಲ್ಲಿ? ಪ್ರತಾಪಪುರ ಜಿಲ್ಲೆ ಒಳಗೆ ಪ್ರತಾಪಪುರ ಫಸ್ಟ್ ಸಕ್ಕರೆ ಕಾರ್ಖಾನೆ ಇಂಡಿಯಾದಾಗ. ಇನ್ನು ಮಂಡ್ಯದಾಗ ಮೋಸ್ಟ್ಲಿ 1936 ಕಾಣಿಸ್ತದ, ಸ್ವಲ್ಪ ನೀಡಿದ್ರೆ ಮಂಡ್ಯದೊಳಗೆ ಮೋಸ್ಟ್ಲಿ 1936 ಸಕ್ಕರೆ ಕಾರ್ಖಾನೆ ಆಗಿರ್ತದ ಫಸ್ಟ್ ನಮ್ಮ ಕರ್ನಾಟಕದ. ಭಾರತದ ಫಸ್ಟ್ 1903 ಉತ್ತರ ಪ್ರದೇಶದಾಗ, ಉತ್ತರ ಪ್ರದೇಶದ ಗರಿಷ್ಠ ಸಕ್ಕರೆ ಕಾರ್ಖಾನೆಗಳು. ಇನ್ನು ಕರ್ನಾಟಕದ ಹಿಂದೆ 32 ಸಕ್ಕರೆ ಕಾರ್ಖಾನೆ ಇದ್ದು ಕರ್ನಾಟಕದಾಗ, ಕರ್ನಾಟಕದಾಗ ಈ ಸಾರಿ ಬೆಳಗಾವಿ ಜಿಲ್ಲೆ ಒಳಗೆ, ಬೆಳಗಾವಿ ಜಿಲ್ಲೆ ಒಳಗೆ 32 ಸಕ್ಕರೆ ಕಾರ್ಖಾನೆಗಳು ಇದ್ದು, ಬಾಗಲಕೋಟೆ ಹೆಚ್ಚು ಕಡಿಮೆ 14 ಇದ್ದು. ಕೇಳಿದೆ ಕೆಎಸ್ ಎಕ್ಸಾಮ್ ದಾಗ ಪ್ರಶ್ನೆ, ಕೆಎಸ್ ಎಕ್ಸಾಮ್ ದಾಗ ಕರ್ನಾಟಕದೊಳಗೆ ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ಪ್ರದೇಶಗಳು ಕೇಳಿದ. ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ಪ್ರದೇಶಗಳು ಒಂದ ಬೆಳಗಾವಿ, ಒಂದ ಬಾಗಲಕೋಟೆ, ಒಂದ ಬಾಗಲಕೋಟೆ, ಒಂದ ಮಂಡ್ಯ, ಮಂಡ್ಯ ಮತ್ತೊಂದ ಮುನಿರಾಬಾದ್, ಮತ್ತೊಂದ ಮುನಿರಾಬಾದ್. ಇವು ಕೊಟ್ಟಿರ ಕರ್ನಾಟಕದ ಭೂಗೋಳದಾಗ ಅವನು ಕೊಟ್ಟಿರ ಕರ್ನಾಟಕದೊಳಗೆ ಹೆಚ್ಚು ಕಬ್ಬು ಬೆಳೆಯುವಂತಹ ಪ್ರದೇಶಗಳು ಯಾವಂತ ಕೇಳಿದ್ದಾನೆ, ನೆನಪಿಟ್ಕೊಳ್ಳಿ. ಇನ್ನ ಪ್ರಪಂಚದೊಳಗೆ ಹೆಚ್ಚು ಕಬ್ಬು ಬೆಳೆಯುವಂತಹ ದೇಶಗಳು ಗೌರ್ಮೆಂಟ್ ಬುಕ್ಕಿನ ಪ್ರಕಾರ, ನಾನು ಕೊಡ್ತಾ ಇದ್ದು ಡಾಟಾಸ್ ಗೌರ್ಮೆಂಟ್ ಬುಕ್ಕಿನ ಪ್ರಕಾರ, ಸಿಬಿಎಸ್ಇ ಬುಕ್ಕಿನ ಪ್ರಕಾರ, ಡಿಎಸ್ಆರ್ಟಿಸಿ ಬುಕ್ಕಿನ ಪ್ರಕಾರ, ಓಕೆ, ರಾಜ್ಯ ಸರ್ಕಾರಿ ಪುಸ್ತಕದ ಪ್ರಕಾರ ಹೊಸ ಡಾಟಾಸ್ ಕೊಡ್ತಾ ಇದ್ದೇನೆ. ಓಕೆ, ಇಲ್ಲಿ ಕಬ್ಬು ಉತ್ಪಾದನೆ ಒಳಗೆ ಪ್ರಪಂಚದೊಳಗೆ ಬ್ರೆಜಿಲ್ ಮೊದಲನೇ ಸ್ಥಾನದೊಳಗೆ ಬರ್ತದೆ. ಬ್ರೆಜಿಲ್, ಅದರ ನಂತರ ನಮ್ಮ ಭಾರತ ಎರಡನೇ ಸ್ಥಾನದೊಳಗೆ ಬರ್ತದೆ, ಅದರ ನಂತರ ಕ್ಯೂಬಾ ಮೂರನೇ ಸ್ಥಾನದಾಗ ಬರ್ತದೆ. ಮೊದಲ ಕ್ಯೂಬಾನ ಫಸ್ಟ್ ಇತ್ತಂತಿದ್ರು, ಕ್ಯೂಬಾ ಸಕ್ಕರೆ ಒಳಗೆ ಫಸ್ಟ್ ಇತ್ತು, ಕಬ್ಬಿನೊಳಗೆ ಫಸ್ಟ್ ಇತ್ತು, ಎಲ್ಲ ಓದಿದೀವಿ. ಹಿಂಗೆ ನಾವು ಕ್ಯೂಬಾಕ್ಕೆ ನಮ್ಮ ಕರ್ನಾಟಕ ಕಂಪೇರ್ ಮಾಡಿದ್ರೆ ಎರಡು ಸೇಮ್ ಅದಾವ. ಕ್ಯೂಬಾ ದೇಶ ಕರ್ನಾಟಕ ರಾಜ್ಯ ಹೆಚ್ಚು ಕಡಿಮೆ ಸೇಮ್ ಅದಾವ, ಸಣ್ಣ ದೇಶ ಅದು. ಬಟ್ ಅದಕ್ಕೆ ಸಕ್ಕರೆಯ ಕಣಜ, ಸಕ್ಕರೆಯ ಭೂಮಿ ಅನ್ಕೊಂತ ಬಂದಾಗ. ಬಟ್ ಇವಾಗ ನಮ್ಮ ಗೌರ್ಮೆಂಟ್ ಬುಕ್ದಾಗ ಬ್ರೆಜಿಲ್ ಕಬ್ಬಿನೊಳಗೂ ಫಸ್ಟ್ ಇದೆ, ಸಕ್ಕರೆ ಒಳಗೂ ಫಸ್ಟ್ ಇದೆ. ಹಂಗಾಗಿ ಬ್ರೆಜಿಲ್ ದೇಶಕ್ಕೆ
ಪ್ರಪಂಚದ ಸಕ್ಕರೆಯ ಪಾತ್ರೆ ಪ್ರಪಂಚದ ಸಕ್ಕರೆಯ ಬೋಗುಣಿ ದ ಶುಗರ್ ಬಾಲ್ ಆಫ್ ದ ವರ್ಲ್ಡ್ ಈಸ್ ಬ್ರೆಜಿಲ್ ದ ಶುಗರ್ ಬಾಲ್ ಆಫ್ ದ ವರ್ಲ್ಡ್ ಈಸ್ ಬ್ರೆಜಿಲ್ ಅಂತ ಹೇಳಿ ಬ್ರೆಜಿಲ್ ದೊಳಗೆ ಹೆಚ್ಚಾಗಿ ಕಬ್ಬು ಬೆಳೀತಾರೆ ಭಾರತ ಎರಡನೇ ಸ್ಥಾನ ಈ ಒಂದ ಶುಗರ್ ಒಳಗು ಬ್ರೆಜಿಲ್ ಫಸ್ಟ್ ಇದೆ ನಮ್ಮ ಭಾರತ ಸೆಕೆಂಡ್ ಇದೆ ನೆನ್ಪಿಟ್ಕೊಳ್ಳಿ ಹೆಚ್ಚಾಗಿ ಇಲ್ಲಿ ನಮ್ಮ ದೇಶದ ಬಗ್ಗೆ ಮಾತಾಡಬೇಕಂತಂದ್ರೆ ಸಕ್ಕರೆ ಎಕ್ಸ್ಪೋರ್ಟ್ ಆಗುವುದು ಕಡಿಮೆ ಸಕ್ಕರೆ ಇಂಪೋರ್ಟ್ ಆಗುವುದು ಕಡಿಮೆ ರಫ್ತಾಗುವುದು ಕಡಿಮೆ ಆಮದು ಆಗುವುದು ಕಡಿಮೆ ಯಾಕಂತಂದ್ರೆ ನಮ್ಮ ದೇಶದಾಗ ಏನು ಸಕ್ಕರೆ ರೆಡಿ ಆಗ್ತದೆ ಏನು ಕಬ್ಬು ಬೆಳೀತಾರೆ ಓಕೆ ಅದನ್ನ ದೇಶದ ಒಳಗೆ ಹೆಚ್ಚಾಗಿ ಉಪಯೋಗ ಮಾಡಿಕೊಳ್ತಾರೆ ಒಂದು ವೇಳೆ ನಮ್ಮ ದೇಶಕ್ಕೆ ಸಕ್ಕರೆ ಬೇಕಾದ್ರೆ ನಮ್ಮ ದೇಶದಾಗ ಸಕ್ಕರೆ ಉತ್ಪಾದನೆ ಕಡಿಮೆ ಆದ್ರೆ ಯಾವ ದೇಶ ನಮಗೆ ಸಕ್ಕರೆ ಕಳಿಸ್ತದ ಕೆಲಕ್ಕೆ ಎಕ್ಸಾಂಪಲ್ ಆಗ ರೆಗ್ಯುಲರ್ಲಿ ಅಲ್ಲ ಸಮಟೈಮ್ಸ್ ನಾಟ್ ಆಲ್ವೇಸ್ ನಮ್ಮ ಕಡೆ ಯಾವಾಗ ಸಕ್ಕರೆ ಕಡಿಮೆ ಬಿತ್ತಪ್ಪ ಅಂದ್ರೆ ಪ್ರೊಡಕ್ಷನ್ ಕಡಿಮೆ ಆಗ್ತಪ್ಪ ಅಂದ್ರೆ ನಮಗ ಚೈನಾ ದೇಶ ಸಕ್ಕರೆ ಕಳಿಸ್ತದ ಚೈನಾ ಚೈನಾ ದೇಶದಿಂದ ಸಕ್ಕರೆ ಬರ್ತದ ನಮ್ಮ ಇಂಡಿಯಾಕ್ ಯಾಕೆ ಇಲ್ಲಿ ಸಮೀಪ ಐತಿ ಏನ್ ವಿಚಾರ ಮಾಡ್ತಾರೆ ಸಾರಿಗೆ ವೆಚ್ಚವನ್ನು ವಿಚಾರ ಮಾಡ್ತಾರೆ ಇವ್ರು ಹೆಚ್ಚು ಬೆಳೀತಾರೆ ಅಲ್ಲಿ ತರಕ್ಕೆ ಆಗುದಿಲ್ಲ ಟ್ರಾನ್ಸ್ಪೋರ್ಟ್ ಹೆಚ್ಚಾಗ್ತದೆ ಸಮೀಪದ ರಾಷ್ಟ್ರಗಳು ಏನ್ರೆ ಏನಿರ್ತಾವಲ್ಲ ಅಲ್ಲಿಂದ ಸಕ್ಕರೆ ತರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಎಂದು ಪ್ರಶ್ನೆ ಬಂದಿರ್ತದೆ ಹಿಂದೆ ನಮ್ಮ ದೇಶ ಸಕ್ಕರೆ ತರಿಸ್ಕೊಂಡಿರ್ತದೆ ಅದು ಚೈನಾದಿಂದ ಓಕೆ ನಮ್ದು ಎಕ್ಸ್ಪೋರ್ಟ್ ಆಗುದು ಕಡಿಮೆ ಆದರೆ ಬಹಳ ಅನಿವಾರ್ಯತೆ ಇದ್ದಾಗ ಬಹಳ ಅನಿವಾರ್ಯತೆ ಇದ್ದಾಗ ಬೇರೆ ದೇಶಗಳಿಗೆ ಬಹಳ ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ಸಮೀಪದ ದೇಶಗಳಿಗೆ ನಮ್ಮ ಭಾರತವೂ ಸಹ ಸಕ್ಕರೆ ರಫ್ತು ಮಾಡ್ತದೆ ರಫ್ತು ಮಾಡಿದಂತಹ ಉದಾಹರಣೆಗಳು ಅದಾವ ಬಟ್ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಹಳ ರೇರ್ ಅಂತಿಟ್ಕೊಳ್ಳಿ ಓಕೆ ಇದೇನದಲ್ಲ ಎರಡು ವಾಣಿಜ್ಯ ಬೆಳೆಗಳು ಆಗ್ಲೇ ಎರಡು ತಾಸಾಗಿರ್ತದ ಆಗ್ಲೇ ಎರಡು ತಾಸಾಗಿರ್ತದ ಹಂಗಾಗಿ ಪೂರ್ತಿ ಟಾಪಿಕ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಂಗಿಲ್ಲ ಹಾಗಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಓಕೆ ಇದು ವಾಟ್ಸಪ್ ನಂಬರ್ ಆಗಿರ್ತದೆ 9535408595 ವಾಟ್ಸಪ್ ನಂಬರ್ ಆಗಿರ್ತದೆ ಓಕೆ ಈ ವಾಟ್ಸಪ್ ನಂಬರ್ ನಿಮ್ಗೆ ಸೇವ್ ಇಟ್ಕೊಡ್ರಿ ನಿಮ್ಗೆ ಯೂಸ್ ಆಗ್ತದೆ ಇಲ್ಲಿ ಇನ್ನೊಂದು ವಿಶೇಷವಾದಂತಹ ಮಾಹಿತಿ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳು ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ವಿಶೇಷವಾದಂತಹ ಮಾಹಿತಿ ಈ ಪುಸ್ತಕಗಳು ಹೊಸ ಪುಸ್ತಕಗಳು ಬಂದಿರ್ತವೆ ಎಲ್ಲ ಸ್ಪರ್ಧಾರ್ಥಿಗಳು ಈ ಪುಸ್ತಕಗಳ ಓದಲಿಕ್ಕೆ ಪ್ರಯತ್ನ ಮಾಡಿ ಹೊಸ ಬಂದಿರ್ತದೆ ಇದು ಸೋಮವಾರದಿಂದ ಈಗಾಗಲೇ ಬೆಂಗಳೂರು ಬುಕ್ ಹೋಗಿರ್ತದೆ ಬೆಂಗಳೂರು ಬುಕ್ ಸ್ಟಾಲ್ ಸಿಗ್ತಾ ಇದೆ ಬೆಂಗಳೂರಿನ ಎಲ್ಲ ಬುಕ್ ಸ್ಟಾಲ್ ಸಿಗ್ತಾ ಇದೆ ಈಗಾಗಲೇ ಪಾರ್ಸಲ್ ಹೋಗಿರ್ತದೆ ಮಂಡೇ ನಿಮ್ಗೆ ನಾಳೆ ಸಿಗ್ಬೋದು ಅಥವಾ ಮಂಡೇ ಸಿಗ್ಬೋದು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ಪುಸ್ತಕದ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಇನ್ನ ಇನ್ನೊಂದು ವಿಶೇಷವಾದಂತಹ ಮಾಹಿತಿ ಡಿಸೆಂಬರ್ 25ನೇ ತಾರೀಕು ಓಕೆ ಉಚಿತ ಕಾರ್ಯಾಗಾರ ಧಾರವಾಡದೊಳಗೆ ಉಚಿತ ಕಾರ್ಯಾಗಾರ ಇರ್ತದೆ ಆ ಉಚಿತ ಕಾರ್ಯಾಗಾರಕ್ಕೆ ಎಲ್ಲ ಸ್ಪರ್ಧಾರ್ಥಿಗಳು ವಿಶೇಷವಾಗಿ ಈ ತರಬೇತಿ ಪಡೆದೇ ಇರುವಂತಹ ಸ್ಪರ್ಧಾರ್ಥಿಗಳು ಹೊಸ ಸ್ಪರ್ಧಾರ್ಥಿಗಳು ಡಿಗ್ರಿ ಮುಗಿಸಿದಂತಹ ಸ್ಪರ್ಧಾರ್ಥಿಗಳು ಈ ಕಾರ್ಯಾಗಾರಕ್ಕೆ ಅಟೆಂಡ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಮುಂದೆ ಉಳಿದಂತಹ ವಿಷಯ ಮುಂದಿನ ತರಬೇತಿ ಒಳಗೆ ಕೊಡ್ಲಿಕ್ಕೆ ಮುಂದಿನ ಕ್ಲಾಸ್ ಒಳಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇವತ್ತಿಲ್ಲಿಗೆ ಸ್ಟಾಪ್ ಮಾಡೋಣ ಥ್ಯಾಂಕ್ ಯು ಆಲ್ ದ ಬೆಸ್ಟ್